ಅಂತ ಒಂದು ದಂಡನೆ ನೋಡ್ಬೇಕಾದ್ರೆ ಅಂತಂದ್ರೆ ಮರಣ ಅದರ ಅಂದ್ರೆ ಪಾಪ ಕೊಡುವಂತ ಸಂದರ್ಭ ಏನ್ರಿ ಮರಣ. ಸೊ ಯೇಸು ಕ್ರಿಸ್ತ ಏನ್ ಮಾಡೋದಂದ್ರೆ ತನ್ಮೇಲೆ ಆ ಒಂದು ಮರಣ ದಂಡನೆಯನ್ನ ಎತ್ಕೊಂಡು ನಮ್ಮ ಮೇಲೆ ಏನ್ ಮಾಡಿದವರು ಕಾಪಾಡಿದ್ರು ಅಂತ ಏನ್ ಮಾಡ್ತೀವಿ ನಾವು ನೋಡ್ತೀರಿ ಅದರ. ಸೊ ಹೆಂಗೆ ಅಂತಂದ್ರೆ ನಮ್ಮನ್ನ ರಕ್ಷಿಸ್ಬೇಕು ಅಂದ್ರೆ ಯೇಸು ಕ್ರಿಸ್ತ ಮಾಡ್ಬೇಕಿತ್ತು ಮರಣ ಅನುಭವಿಸ್ಬೇಕಾಗಿತ್ತು ನಮ್ಮ ಬದಲಾಗಿ. ಯಾವ ಥರ ಅಂತ ಕ್ಲಿಯರ್ ಆಗಿ ಹೇಳ್ಬೇಕಂದ್ರೆ ಇವಾಗ ನಾವು ಒಂದು ವೇಳೆ ಹೋಗ್ತಾ ಇರ್ತೀವಿ ಗುಳಿ, ಪೊಲೀಸರು ಏನು ಮಾಡ್ತಾರೆ ಹಿಡ್ಕೊಂಡ್ಬಿಡ್ತೀವಿ ಗುಳಿ, ಆಗ ಪೊಲೀಸರು ಏನು ಮಾಡ್ತಾರೆ ನಮ್ಮ ಹತ್ರ ಏನು ಕೇಳ್ತಾರೆ ಫೈನ್ ಕೇಳ್ತಾರೆ ಅದರ. ಸೊ ಇವಾಗ ಪೊಲೀಸರಿಗೆ ನಾವು ಕೊಡಬೇಕಾದ ಫೈನ್ ಕಟ್ಬಿಟ್ರೆ ಪೊಲೀಸರು ಏನು ಮಾಡ್ತಾರೆ ನಮ್ಮನ್ನ ರಿಲೀಸ್ ಮಾಡ್ತಾರೆ. ಇವಾಗ ಇಮ್ಯಾಜಿನ್ ಮಾಡಿ ಆ ಟೈಮಲ್ಲಿ ನಮ್ಮ ಹತ್ರ ದುಡ್ಡು ಇರಲ್ಲ ಕೊಡೋದಕ್ಕೆ, ಅವಾಗ ಏನು ಮಾಡ್ತಾರೆ ಪೊಲೀಸರು ಬಿಡ್ತಾರಾ? ಹಾಂ, ಅವ್ರು ಏನು ಮಾಡಿದ್ರು ಬಿಡಲ್ಲ. ಇವಾಗ ಆ ಟೈಮಲ್ಲಿ ನಮ್ಮ ಜೊತೆಗೆ ಒಬ್ರು ಬ್ರದರ್ ಇದೆ ಅಂತ ಕೊಳ್ಳಿ ಅದರ. ಇವಾಗ ಅವ್ರೇನು ಹೇಳ್ತಾರೆ, ಸರ್ ಅವ್ರು ಕಟ್ಟೋಕ್ಕಾಗಲ್ಲ ಅಂತ ಬಿಟ್ಬಿಡಿ, ನಾನೇನು ಮಾಡ್ತೀನಿ ಅವ್ರ ಬದಲಾಗಿ ಫೈನ್ ಕಟ್ತೀನಿ ಅಂತ ಹೇಳಿದ್ರೆ ಅವಾಗ ಇವ್ರೇನು ಮಾಡ್ಬೇಕು, ಪೊಲೀಸರು ನಮ್ಮನ್ನ ಬಿಡಬೇಕು. ಇದೇ ಥರ ನೋಡ್ಬೇಕಾದ್ರೆ ನಮ್ಮ ಎಲ್ಲರಲ್ಲಿ ಅಂತ ಒಂದು ಪೆನಾಲ್ಟಿ ಯಾವುದೋ ನೋಡ್ಬೇಕಾರೆ ಡೆತ್ ಪೆನಾಲ್ಟಿ. ಸೊ ಯೇಸು ಕ್ರಿಸ್ತ ಏನು ಮಾಡಿದ್ರೆ ನಮ್ಮ ಪರವಾಗಿ ಇವರೇನು ಮಾಡಿದಾರಂತೆ ಒಂದು ಕೊಟ್ಬಿಟ್ಟು ನಮ್ಮನ್ನೆಲ್ಲ ಏನು ಮಾಡಿದ್ದಾರೆ ರಕ್ಷಿಸಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ಯೇಸು ಕ್ರಿಸ್ತ ನಾವೇನು ಕೇಳ್ತೀವಿ ವರ್ಲ್ಡ್ ಸೇವಿಯರ್, ಲೋಕ ರಕ್ಷಕ, ಇಡೀ ಲೋಕನ ಏನು ಮಾಡಿದ್ದಾರೆ ರಕ್ಷಣೆ ಮಾಡೋದಕ್ಕೋಸ್ಕರ ನಮ್ಮ ತನ್ನಗ ತನ್ನ ಒಂದು ಜೀವನ ನಮ್ಗೆ ಏನು ಮಾಡಿದ್ರೆ ಅವ್ರು ಕೊಟ್ಟಿದ್ದಾರೆ ಅಂತ ಹೇಳ್ತಿರ್ತಾರ. ಆದರೂ ಕೂಡ ನೋಡ್ಬೇಕಾರೆ ಎಷ್ಟು ರಕ್ಷಣೆ ಹೊಂದಿದೆ ನೋಡ್ಬೇಕಾರೆ, ದಿನನಿತ್ಯ ಜನಗಳೇನೆ ಇರ್ತಾರೆ ಸಾಯ್ತಾನೆ ಇದ್ದಾರೆ. ನಾನು ಲಾಸ್ಟ್ ಟೈಮ್ ಕೂಡ ನೋಡಿದ್ರಿ ಅದರ ಏನಂತಂದ್ರೆ ಕೃಷ್ಣ ಸಮಾಧಾನ ಪ್ರಭು ಅಂತ ಹೇಳ್ತೀರಿ. ಈ ಸಮಾಧಾನ ಪ್ರಭು ಅಂತ ಹೇಳಿದ್ರು ಕೂಡ ಲೋಕದಲ್ಲಿ ಏನಾಗ್ತದೆ ಅಂದ್ರೆ ದುರ್ಘಟನೆಗಳು ನಡೀತಾನೆ ಇದೆ ಅದರ. ನೋಡ್ಬೇಕಾರೆ ಸುನಾಮಿಗಳಂತೆ ಅದರ ಅನೇಕ ಒಂದು ದುರಂತಗಳು ಅದರ ವಿಧವಾದಂತ ಒಂದು ವಿಪತ್ತುಗಳು, ಭೂಕಂಪ, ಟೆರರಿಸ್ಟ್ ಅಟ್ಯಾಕು, ಲೋಕದಲ್ಲಿ ಆಗೋದು, ಅಮಾಯಕ ಜನಗಳೇನಾಗೋದು ಆ ಒಂದು ಸೂಸೈಡ್ ಬಾಂಬಲ್ಲಿ ಸಾಯೋದು, ಈ ಥರ ನೋಡ್ಬೇಕಾದ್ರೆ ಐ ಎಸ್ ಒಂದು ಅಟ್ಯಾಕ್ ಎಲ್ಲ ಸಾಮಾನ್ಯವಾಗಿ ನೋಡ್ತಾನೆ ಇದ್ರಿ ಅದರ. ಆದರೆ ಯೇಸು ಕ್ರಿಸ್ತ ಸಮಾಧಾನ ಪ್ರಭುನ ಅಂತ ಹೇಳ್ಬೇಕಾರೆ ಬೈಬಲ್ ಏನು ಹೇಳ್ತಾರೆ ನೋಡಿರ್ತೀನಿ, ಮತ್ತೆ 10:34 Matthew 10:34 ಮತ್ತೆ 10:34 ಭೂಲೋಕದ ಮೇಲೆ ಸಮಾಧಾನವನ್ನು ಹುಟ್ಟಿಸುವುದಕ್ಕೆ ಬಂದೆ ಎಂದು ನೆನೆಸಬೇಡಿರಿ, ಸಮಾಧಾನವನ್ನು ಹುಟ್ಟಿಸುವುದಕ್ಕೆ ನಾನು ಬಂದಿಲ್ಲ ಖಡ್ಗವನ್ನು ಹಾಕುವುದಕ್ಕೆ ಬಂದೇನೆ. ನೋಡ್ರ ಹಂಗಾದ್ರೆ ಯೇಸು ಕ್ರಿಸ್ತನ ಸಮಾಧಾನ ಪ್ರಭು ಅಂತ ಕರಿತೀರಿ, ಆದ್ರೆ ಅವ್ರೇನು ಹೇಳ್ತಾರೆ ನಾನು ಸಮಾಧಾನ ಕೊಡೋಕ್ಕೇನಾಗಿಲ್ಲ ಬರಲಿಲ್ಲ ಅಂತ ಹೇಳ್ತಾರೆ. ಸೊ ಈ ತರ ನೋಡ್ಬೇಕಾದ್ರೆ ಇದು ಹೆಂಗ ಅರ್ಥ ಮಾಡ್ಕೊಳೋದು ಅವ್ರಿಗೆ ಅಂತ ಹೇಳಿದ್ರೆ ನಮ್ಗೆ ಬಾಲಕ ಕೊಟ್ಟಿದ್ದಾನೆ ಅವ್ರ ಹೆಸರೇನಂತೆ ಸಮಾಧಾನ ಪ್ರಭು ಅಂತ ಅಂದ್ಬಿಟ್ಟು. ಆದ್ರೆ ಯೇಸು ಕ್ರಿಸ್ತ ಸ್ವಂತ ಏನು ಹೇಳ್ತಾರೆ ನಾನು ಸಮಾಧಾನ ತರೋಕ್ಕೇನಾಗಿಲ್ಲ ಭೂಲೋಕದಲ್ಲಿ ಬರಲಿಲ್ಲ ಖಡ್ಗವನ್ನು ತರೋದಕ್ಕೆ ಬಂದಿದ್ರಿ ಅಂತ. ಹಂಗಿರ್ಬೇಕಾರೆ ಯೇಸು ಕ್ರಿಸ್ತನ ಹೆಂಗೆ ಲೋಕ ರಕ್ಷಕ ಅಂತ ನಂಬೋದಿಕ್ಕೆ ಸಾಧ್ಯ ಅಂದ್ರೆ ನಾವೇನು ಹೇಳ್ತೀವಿ ಅಂದರೆ ಯೋಹಾನ 4:42 ಕೂಡ ಅವಾಗೆ ಓದ್ದಾಗ ಇನ್ನೆಲ್ಲ ಓದೋರು ಓದಿದ್ರಿ ಅಂದರೆ ಕೆಲವು ವಚನ ಓದೋದಿಲ್ಲ ಅದರ. ಸೊ ನೋಡ್ಬೇಕು ಅಲ್ಲೇ ಕೂಡ ಹೇಳ್ತಾ ಅಂದರೆ ಯೇಸು ಕ್ರಿಸ್ತು ಏನಂತಾರೆ ಲೋಕ ರಕ್ಷಕ ಅಂತ ಹೇಳ್ತಾರೆ. ಸೊ ಲೋಕ ರಕ್ಷಕ ಆಗಿರ್ಬೇಕಾರೆ ಲೋಕಕ್ಕೆ ಯಾವಾಗ ರಕ್ಷಣೆ, ಎಷ್ಟೋ ಜನ ಸಾಯ್ತಾ ಇದಾರಲ್ಲ ಇವ್ರಿಗೆ ಹೆಂಗೆ ರಕ್ಷಣೆ, ಇವ್ರಿಗೆ ಯಾವಾಗ ಸಮಾಧಾನ ಯೇಸು ಕ್ರಿಸ್ತು ತಗೊಂಡ್ಬರ್ತಾರೆ ಅಂದ್ರ ಅದೇ ಲೋಕ ನೋಡ್ಬೇಕು ನೋಡಿ ನಮ್ದೊಂದು ಇದು ನೋಡ್ಬೇಕ್ರೆ ಸೆನ್ಸಸ್ ನೋಡ್ಬೇಕ್ರೆ ಲೋಕದಲ್ಲಿ ಎಷ್ಟು ಜನ ಕ್ರಿಶ್ಚಿಯನ್ಸ್ ಇದಾರಂದ್ರೆ 33% ಯಾರೇ ಇದ್ದಾರೆ ಕ್ರಿಶ್ಚಿಯನ್ಸ್ ಅದರ. 33% ಅಲ್ಲಿ ಕ್ರಿಶ್ಚಿಯನ್ಸ್ ಯಾವ ಥರ ಬರ್ತಾರೆ ಅಂತಂದ್ರೆ ಏನ್ರಿ ಇವತ್ತು ಲೋಕದಲ್ಲಿ ಫಾಸ್ಟೆಸ್ಟ್ ಗ್ರೋಯಿಂಗ್ ರಿಲಿಜನ್ ಯಾವುದಂದ್ರೆ ಏನ್ರಿ ಮುಸ್ಲಿಂ, ಇಸ್ಲಾಂ ಏನಾಗ್ತಾರೆ ಫಾಸ್ಟೆಸ್ಟ್ ಆಗಿ ಗ್ರೋ ಆಗ್ತಾರೆ. ಆಮೇಲೆ ಕ್ರಿಶ್ಚಿಯಾನಿಟಿ ಏನ್ರಿ ಅದು ಅದು ಡೌನ್ ಏನಂತಾರೆ ಒಂದು ಇದರಲ್ಲಿ ಏನಾಗ್ತಾರೆ ಅಲ್ಲ ನಡೀತಾ ಇದೆ. ಆಮೇಲೆ ಈ ಕ್ರಿಶ್ಚಿಯನ್ಸ್ ಅಲ್ಲಿ ಯಾರು ಬರ್ತಾರೆ ಅಂತ ತಗೊಂಡ್ರೆ ಏನ್ರಿ ಹಾ ಎಲ್ಲ ರೋಮನ್ ಕ್ಯಾಥಲಿಕ್ ಅವರು ಈ ಮಿಷನರಿ ಕೆಲಸ ಮಾಡಿದವರು ಇವರೆಲ್ಲ ಹಾಕೊಂಡು ಹೇಳ್ತಾರೆ ಇವೆಲ್ಲ ಇವೆಲ್ಲ ಬರ್ತೀವಿ ಇವೆಲ್ಲ ತಗೊಂಡ್ರು ಸರಿ ಇರೋದು ಎಷ್ಟು ಪರ್ಸೆಂಟ್ ಬರೀ 33% ನೋಡಿದ್ದೀನಿ. ದಿನನಿತ್ಯ ಎಷ್ಟು ಮಿಷನರಿ ಆಕ್ಟಿವಿಟಿ ಮಾಡ್ತಾರೆ ಅವರ ಎಷ್ಟೋ ವರ್ಷದಿಂದ ಏನಾಗ್ತದೆ ಲಕ್ಷಾಂತರ ಡಾಲರ್ಗಳು ಸ್ಪೆಂಡ್ ಮಾಡ್ತಾರೆ ಏನಕ್ಕೆ ಮಿಷನರಿ ಆಕ್ಟಿವಿಟಿ ಮಾಡೋಕ್ಕೆ ಸುವಾರ್ತೆ ಏನು ಮಾಡೋದು ಎಲ್ಲ ಜಾಗಕ್ಕೆ ಸರೋದಕ್ಕೆ ಅನೇಕ ಜನಗಳ ಏನಂತಾರೆ ಕ್ರಿಶ್ಚಿಯಾನಿಟಿ ಕರ್ಕೊಂಡ್ಬರೋಕ್ಕೆ ಮಾಡ್ತಾರೆ ಪ್ರಯತ್ನ ನಡೀತದೆ ಇದೆಲ್ಲ. ಆದರೂ ಸರಿ ಇರೋದು 33% ಇಂಡಿಯಾಲಿ ತೊಗೊಂಡಾದರೆ ಬರೀ ಎಷ್ಟೇ ಕೇವಲ 2% ಏನೋ ಇಂಡಿಯಾಲಿರೋದು ಯಾರೋ ಎಲ್ಲ ಥರ ಸರಿ ಸರ ವಿಲಿಯಂ ಕ್ಯಾರಿ ಫಸ್ಟ್ ಟೈಮ್ ಇಂಡಿಯಾಗೆ ಬಂದು ಏನು ಮಾಡಿದಂತೆ ಸುವಾರ್ತೆನ ಸಾರೋದಕ್ಕೆ ಏನಂತಾರ ಅನೇಕ ಪ್ರಯತ್ನ ಮಾಡಿದ್ರು. ಇವರು ಮನೆಯೇ ಮಾಡಕ್ಬಿಟ್ರು ಅವರು ಸುಟ್ಟಾಕ್ಬಿಟ್ರು ಅಂದ್ರೆ ಆದರೂ ಕೂಡ ಏನು ಮಾಡೋದ್ರೆ ಅವ್ರು ಮಾಡಿದಂಥ ಒಂದು ಪ್ರಯತ್ನ ಆಗಿದೆ ಇವತ್ತೊಂದು ಪ್ರತಿಫಲ. ಅದು ಎಷ್ಟೋ ಜನಗಳು ಎಫರ್ಟ್ಸ್ ಹಾಕಿ ಲೋಕದಲ್ಲಿ ಇವತ್ತು ಇರೋದು ಎಷ್ಟಂತೆ 2% ಐ ಮೀನ್ ಇಂಡಿಯಾಲಿ ಅಂದರೆ ಲೋಕದಲ್ಲಿ 33%. ಆದರೆ ಮಿಕ್ಕಿದ ಲೋಕದ ರಕ್ಷಣೆ ಹೆಂಗೆ ನೋಡಿದ್ದೀರ ಬ್ಲೂ ಕಲರ್ ಏನಂದ್ರೆ ಅನ್ಯ ಜನಗದವರು ರಕ್ಷಣೆ ಹೊಂದಿರೋಂಥ ಜನಗಳು ಇವ್ರಿಗೆ ಯಾವಾಗ ರಕ್ಷಣೆ ಅದರ ಹಂಗಾರೆ
ಯೇಸು ಕ್ರಿಸ್ತನ ಬಗ್ಗೆ ಲೋಕದಲ್ಲಿ ಯಾರಿಗೂ ಗೊತ್ತಿಲ್ವಾ ಅಂತಂದ್ರೆ ಖಂಡಿತವಾಗಿ ಗೊತ್ತು ಅಲ್ಲ. ರೋಡ್ ರೋಡಲ್ಲಿ ಗಲ್ಲಿ ಗಲ್ಲಿಯಲ್ಲಿ ಎಲ್ಲ ಮಕ್ಕಳಿಗೆ ಏನು ಗೊತ್ತು, ಯೇಸು ಕ್ರಿಸ್ತನ ಬಗ್ಗೆ ಗೊತ್ತು. ಆದರೆ ಯೇಸು ಕ್ರಿಸ್ತು ಏನಂತ ನಂಬ್ತಾರೆ ಅಂದರೆ ಅವರು ಕ್ರೈಸ್ತ ಧರ್ಮದಲ್ಲಿ ಅಂತ ಒಂದು ದೇವರು ಅಂತ ನಂಬ್ತಾರಲ್ಲ. ಅಂದರೆ ಬೇಸಿಕ್ ಆಗಿ ಯೇಸು ಕ್ರಿಸ್ತನ ಬಗ್ಗೆ ಏನಾಗಿದೆ ಒಂದು ಇನ್ಫಾರ್ಮೇಶನ್ ಎಲ್ಲರಿಗೂ ಗೊತ್ತು. ಆಗಿಲ್ಲ ಲೋಕ ಇನ್ನ ರಕ್ಷಣೆ ಹೊಂದಿಲ್ಲ ಅಂದ್ರೆ ಹಂಗಿರ್ಬೇಕಾದ್ರೆ ಲೋಕ ಯಾವಾಗ ರಕ್ಷಣೆ ಹೊಂದೋದು ಅಂದ್ರೆ ನೋಡಿದ್ರೆ ಇದು ಫಾರಿನ್ ಅಲ್ಲಿರುವಂತ ಕಂಡೀಷನ್. ಅಂದ್ರೆ ಫಾರಿನ್ ಅಲ್ಲಿ ಹೇಗಿದೆ ಅಂದ್ರೆ ಇವರೆಲ್ಲ ಕ್ರೈಸ್ತವರುಗಳು. ನಾನು ನೋಡಿಸಿರೋ 33% ಕ್ರೈಸ್ತವರಲ್ಲಿ ಯಾರು ಬರ್ತಾರೆ ಇಂಥ ಕ್ಯಾಟಗರಿ ಜನಗಳಿಕೊಂಡು ಬರ್ತಾರೆ ಅಂದ್ರೆ ಕಾಟಾಚಾರಕ್ಕೆ ಅಥವಾ ಬೇಕಾಬಿಟ್ಟಿಗಿರೋ ಕ್ರಿಶ್ಚಿಯನ್ಸ್, ನೇಮ್ ಸೇ ಕ್ರಿಶ್ಚಿಯನ್ಸ್ ಅಂದ್ರ ನೋಡ್ರಿ ಇತ್ತೀನಿ. ಅವ್ರು ಮಾಡೋಂತ ಒಂದು ನಡವಳಿಕೆ ಅಥವಾ ಒಂದು ಕಲಾಚಾರಗಳು ಹೆಂಗಿರ್ತಾರೆ ಅಂತಂದ್ರೆ ಕ್ರೈಸ್ತರು ಯೇಸು ಕ್ರಿಸ್ತನ ಹೇಳಿರೋಂಥ ಒಂದು ಇದಕ್ಕೇನಾಗಿ ಟೋಟ್ಲಾಗೆ ವಿರುದ್ಧವಾಗಿ ನಡೆಯುವಂಥದ್ದು. ಅದರ ಏನು ಮಾಡ್ತಾರೆ ಅಂತಂದ್ರೆ ಕುಡಿಯೋಂಥ ಚಟ, ಅದರ ಏನ್ರಿ ಸಿಗರೆಟ್ ಸೇದಂಥ ಒಂದು ಚಟ, ಅಥವಾ ಒಂದು ಮೈ ಮೇಲೆ ನೆಟ್ಟಿಗೆ ಬಟ್ಟೆ ಹಾಕ್ದಿರೋದು, ಅಥವಾ ನೋಡ್ಬೇಕೇನ್ರಿ ಅಧಿಕವಾಗಿ ಡೈವರ್ಸ್ ಆಗೋದು ಇವೆಲ್ಲ ಎಲ್ಲಿ ಅಂತಂದ್ರೆ ವೆಸ್ಟರ್ನ್ ಕಾಂಟಿನೆಂಟಲ್ಲಿ. ಅದರ ನೋಡ್ಬೇಕು ವೆಸ್ಟರ್ನ್ ಕಲ್ಚರ್ ನೋಡಿ. ಇವರು ಕೂಡ ಕ್ರೈಸ್ತವರು, ಇವ್ರನ್ನ ತಗೊಂಡ್ರು ಸರಿ ಲೋಕದಲ್ಲಿ ಎಷ್ಟಂತೆ ಕಂಡೀಷನ್ ಇಷ್ಟು. ಅದರ ಆಮೇಲೆ ಅರ್ಧಕ್ಕರ್ಧ ಮಿಡಿಲ್ ಈಸ್ಟ್ ತಗೊಳ್ಳಿ, ಕ್ರಿಶ್ಚಿಯನ್ಸ್ ಏನಿಲ್ಲ ಇವತ್ತು ಇಲ್ಲ. ಯಾಕಂದ್ರೆ ಇದ್ದಿರಂಥ ಸ್ವಲ್ಪ ಜನ ISIS ಏನು ಮಾಡ್ಬಿಟ್ರು ಎಲ್ಲ ಎಲ್ಲರನ್ನು ಕೊಂದಾಕ್ಬಿಟ್ರು. ಅಂದ್ರೆ ಹಂಗಿರ್ಬೇಕ್ರೆ ಇಷ್ಟೊಂದು ಜನಗಳಿಗೆ ರಕ್ಷಣೆ ಹೆಂಗೆ? ಅದ್ಯಾಕಪ್ಪ ಇವನ್ ಯೇಸು ಕ್ರಿಸ್ತ ಮೊದಲೇ ಬರೋಕೆ ಇರ್ಬೇಕಾದ್ರೆ ಇಸ್ರೇಲ್ ಜನಗಳು ಎಲ್ಲರೂ ಅವ್ರು ನೋಡಿ ನಂಬಿದ್ರ ಇಲ್ಲ? ಎಷ್ಟು ಜನ ನಂಬಿದ್ರ? ಅವ್ರ ಜೊತೆಗಿದ್ದಂಥ 12 ಜನ ಶಿಷ್ಯರು, ಅದ್ರಲ್ಲಿ ಒಬ್ಬರು ಏಮಾಬಿಟ್ರು ಯೇಸು ಕ್ರಿಸ್ತನ ಹಿಡ್ಕೊ ಹೋಗ್ಬಿಟ್ರು ಕರೆಕ್ಟ. ಹಂಗಾದ್ರೆ ಯೇಸು ಕ್ರಿಸ್ತ ಅಷ್ಟು ಚೆನ್ನಾಗಿ ಮಾತಾಡೆ ಅವ್ರ ಥರ ಯಾರೋ ಇದುವರೆಗೆ ಏನಾಗಿಲ್ಲ ಮಾತಾಡಿದೆ ಅಂತ ಬೈಬಲ್ನ ಅವರೇ ಸಾಕ್ಷಿ ಕೊಡ್ತಾರೆ. ಅದರ ಹಂಗಿರ್ಬೇಕಾದ್ರೆ ಇಷ್ಟು ಚೆನ್ನಾಗಿ ಮಾತಾಡಿ ಕೂಡ ನಂಬಿದ್ದೆ ಜನ ಅಂತ ಆ ಕಾಲದಲ್ಲಿ ಬರೀ 11 ಜನ. ಅದರ ಅಂದರೆ ಅಪೊಸ್ತಲ್ಸ್ ಕಾಲದಲ್ಲಿ ಸ್ವಲ್ಪ ಸುವಾರ್ತೆ ಬೆಳೆಯಕ್ಕೆ ಶುರು ಆಯಿತು. ಅವತ್ತಿಂದ ಇವತ್ತವರೆಗೂ ತೊಗೊಂಡಂದರೆ ಕೇವಲ ಬರೀ 33% ಎಂಥವ್ರು ಇಂಥ ಎಲ್ಲ ಓವರಾಲು ಜನಗಳನ್ನ ತೊಗೊಂಡ್ರು ಸರಿ. ಹಂಗಿರ್ಬೇಕಾದ್ರೆ ಯೇಸು ಕ್ರಿಸ್ತನ ರಕ್ಷಕ ಅಂತ ಹೇಳೋಕ್ಕೆ ಸಾಧ್ಯ ನೋಡಿ. ಬೈಬಲಲ್ಲಿ ಒಂದು ಏನಂತಂದರೆ ಅಪೊಸ್ತಲ ಕೃತ್ಯಗಳಲ್ಲಿ 4:12 ಏನು ಹೇಳ್ತಾರೆ ನೋಡಿ. ಅಪೊಸ್ತಲ ಕೃತ್ಯಗಳಲ್ಲಿ 4:12 ಆತನೇ ಮುಖ್ಯವಾದ ಮೂಲೆಗಳಾದನು, ಬರಬೇಕಾದ ರಕ್ಷಣೆಯು ಇನ್ಯಾರಲ್ಲಿಯೂ ಸಿಕ್ಕುವುದಿಲ್ಲ. ನೋಡ್ರ ಬರಬೇಕಾದಂತ ರಕ್ಷಣೆ ಇನ್ಯಾರಲ್ಲಿಯೂ ಸಿಕ್ಕುವುದಿಲ್ಲ. ಆ ಹೆಸರಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆ ಆಗುವುದಿಲ್ಲ. ನೋಡ್ರ ಯಾವ ಹೆಸರು ಕೂಡ ಏನಾಗಿಲ್ಲ ನಮಗೆ ರಕ್ಷಣೆ ಆಗೋದಿಲ್ಲ. ಅಂದ್ರೆ ಯೇಸು ಕ್ರಿಸ್ತನ ನಾಮ ಬಿಟ್ರೆ ಬೇರೆ ಯಾವ ನಾಮದ ರಕ್ಷಣೆ ಹೊಂದಕ್ಕೆ ಸಾಧ್ಯನೇ ಇಲ್ಲ. ಹಂಗಿರ್ಬೇಕ್ರೆ ಯಾವುದೇ ಜನಗಳಿರಲಿ ಲೋಕದಲ್ಲಿ ರಕ್ಷಣೆ ಹೊಂದ್ಬೇಕಂದ್ರೆ ಯಾರ ಹೆಸರ ಮೇಲೆ ವಿಶ್ವಾಸ ಇರ್ಬೇಕು? ಅಂದ್ರೆ ಮಿಕ್ಕಿದ 67% ಜನಗಳಿಗೆ ರಕ್ಷಣೆ ಯಾವಾಗ ಅಂದ್ರ ನೋಡ್ಬೇಕ್ರೆ ಅವ್ರೇನಂತಾರೆ ಯೇಸು ಕ್ರಿಸ್ತನ ನಂಬೇ ಇಲ್ಲ. ಅದಕ್ಕೆ ಹೌದು ಬ್ರದರ್ ರಕ್ಷಣೆ ಹೊಂದಿಲ್ಲ. ಆದರೆ ಯೇಸು ಕ್ರಿಸ್ತನ ಎರಡನೇ ಬರೋಕೆಗೆ ಬರೋ ಹೊತ್ತಿಗೆ ಇಡೀ ಲೋಕ ಜನಗಳು ಏನು ಮಾಡ್ತಾರೆ ಯೇಸು ಕ್ರಿಸ್ತನ ನಂಬಿಡ್ತಾರೆ. ಅದಕ್ಕೆ ನೋಡ್ಬೇಕಾದ್ರೆ ನಮ್ಗೆ ಅಂತ ಒಂದು ಅಪ್ಪಣೆ ಕೊಟ್ಬಿಟ್ಟಿದ್ರೆ ಲೋಕದ ಕಟ್ಟೆ ಕಡೆಯವ್ರಿಗೆ ಏನು ಮಾಡಿ ನಿಸ್ವಾರ್ಥೆನ ಸಾರ್ಬೇಕು. ನಾವು ಸಾರ್ತಾನಂಗೆ ಎಲ್ಲ ಜನರು ರಕ್ಷಣೆ ಹೊಂದಿ ಯೇಸು ಕ್ರಿಸ್ತನ ಅಂತ ನಂಬೋದಕ್ಕೆ ಬರ್ತಾರೆ. ಅವಾಗ ಏನಾಗ್ತಾರೆ ಆ ಲೋಕದಲ್ಲಿ ಬಂದ್ಬಿಡ್ತಾರೆ, ಆ ಒಂದು ರಕ್ಷಣೆ ಬರ್ತಾರೆ. ಆವಾಗ ಯೇಸು ಕ್ರಿಸ್ತನ ಎರಡನೇ ಬರೋಕೆ ಏನಾಗ್ಬಿಡ್ತಾರೆ ಸಮೀಪ ಹೋಗಾಗ್ಬಿಡ್ತಾರೆ. ಅಂದರೆ ಯೇಸು ಕ್ರಿಸ್ತನ ಎರಡನೇ ಬರೋಕೆ ಬರೋದಕ್ಕಿಂತ ಮುಂಚೆ ಈ ಲೋಕ ಏನು ಮಾಡ್ತಾರೆ ರಕ್ಷಣೆ ಅಂತಾನೆ ಒಂದು ಕಾನ್ಸೆಪ್ಟ್ ಅದರ ಸರಿ. ಯೇಸು ಕ್ರಿಸ್ತ ಎರಡನೇ ಬರೋಕೆ ಬರೋಕ್ಕಿಂತ ಮುಂಚೆ ಲೋಕ ರಕ್ಷಣೆ ಹೊಂದೋದಕ್ಕೆ ಸಾಧ್ಯನಾ ಅಂತ ನೋಡಿದ್ರೆ ಅದಕ್ಕೆ ಸಾಮಾನ್ಯವಾಗಿ ಒಂದು ವಚನ ಹೇಳ್ತಾರೆ ಏನು ಅಂತಂದರೆ ಓದಿ ಲೂಕ 17:21 ನೋಡ್ರ ದೇವ್ ರಜಲಿದೆ ನಿಮ್ಮೊಳಗೆ. ಅದಕ್ಕೆ ನೋಡ್ಬೇಕು ಎಷ್ಟು ಹೇಳ್ತಾರಂತ ದೇವ್ ರಜ ಎಲ್ಲ ಕಣ್ಕಾಣ್ಸಂಗ್ ಬರೋದಿಲ್ಲ. ಯೇಸು ಕ್ರಿಸ್ತ ಕ್ಲಿಯರ್ ಆಗಿ ಬಿಟ್ರು ಎಲ್ಲಿದೆ ದೇವ್ ರಾಜ್ಯ ನಮ್ಮೊಳಗಿದೆ ಅಂತಂದ್ರೆ ನಮ್ಮೊಳಗಿದೆ ಅಂತಂದ್ರ ಅಲ್ಲಿ ಏನ್ ಹೇಳ್ತಾರೆ ವಚನ ನಿಮ್ಮೊಳಗೆ ಅಂತ ಯಾರಿಗೆ ಹೇಳೋದು? ನಮಗೆ ಹೇಳಲ್ಲ ಅದರ ಅಲ್ಲಿ ಮೇಡ ವಚನ ಹೋದ್ರೆ ಏನ್ರಿ ಫರಿಸಿಯರ್ ಸದೀಸಿಯರ್ ಬಂದು ಯೇಸು ಕ್ರಿಸ್ತ ಅಂತ ಏನ್ ಮಾಡೋದು ಪ್ರಶ್ನೆ ಕೇಳೋದು ಓದಿ ಮೇಡ ಯಾರು ಕೇಳಿದ್ದು? ಫರಿಸಿಯರ್ ಸದೀಸಿಯರ್ ಕೇಳಿದ್ದು. ಇವಾಗ ವ್ಯವಸ್ಥೆ ಮಾಡ್ರಿ ಯೇಸು ಕ್ರಿಸ್ತ ಏನು ಉತ್ತರ ಕೊಟ್ರೆ ದೇವರಾಜಲ್ಲಿದೆ ನಿಮ್ಮೊಳಗಿದೆ ಅಂತ ಯಾರು ಒಳಗಡೆ ಅದು? ಫರಿಸಿಯರ್ಗೆ ಯೇಸು ಕ್ರಿಸ್ತ ಏನಂತ ಹೆಸರುಗಳು ಕೊಟ್ರ ತುಂಬಾ ಕ್ಯೂಟ್ ಆಗಿರೋಂತ ಹೆಸರುಗಳು ಕೊಡ್ತಾರೆ ಪೆಟ್ ನೇಮ್ಗಳು ಏನಂತ ಕೇಳ್ತಾರೆ ಕಪಟಿಗಳು. ಅಯ್ಯೋ ಫರಿಸಿಯರಿಗೆ ಅದರ ನಿಮ್ಗೆ ನೀವು 2 ನರಕದ ಪಾಲು ಮಾಡ್ತೀರಾ ಅಂತ ಅಂದ್ಬಿಟ್ರು. ಅದರ ಎಷ್ಟೆಲ್ಲ ಜನ ಚೆನ್ನಾಗಿ ಮುದ್ದಾಗಿ ಬೈದವ್ರೆ
ಇಂಥವ್ರ ಮನಸ್ಸಲ್ಲಿ ದೇವರಾಜ ಇರೋಕ್ಕೆ ಸಾಧ್ಯನಾ? ಹಾಂ, ಯೋಚನೆ ಮಾಡ್ರಿ, ಇಂಥವ್ರ ಮನಸ್ಸಲ್ಲಿ ದೇವರಾಜ ಇರೋಕ್ಕೆ ಸಾಧ್ಯನಾ? ಖಂಡಿತವಾಗೋ ಅಲ್ಲ. ಕರೆಕ್ಟ, ದೇವರಾಜ ಅವ್ರ ಮನಸ್ಸಲ್ಲಿ ಇದ್ದಿದ್ರೆ ಯೇಸು ಕ್ರಿಸ್ತ ನಮ್ಗೆ ಏನು ಪ್ರೇರಣೆ ಕೊಟ್ರ? ನಿನ್ನ ರಾಜ್ಯವು ಹಂಗಂತ ಏನು ಕೇಳ್ಕೊಡ್ಬೇಕು? ಕರೆಕ್ಟಾ? ಅದು ಪರಿಸಯ ಸದಸ್ಯರಿಗೆ ಏನಕ್ಕೆ ಕೇಳೋರೆ, ಇವರೆಲ್ಲ ಏನು ಅಂತ ಇದ್ರು, ದೇವರಾಜ ಇಮ್ಮಿಡಿಯೇಟಾಗಿ ಬಂದ್ಬಿಡ್ಬೇಕು, ಇಮ್ಮಿಡಿಯೇಟಾಗಿ ಬಂದ್ಬಿಡ್ಬೇಕು ಅಂತ ರೋಮನ್ಸ್ ನಾಶ ಮಾಡಿಬಿಟ್ಟು ರಾಜ್ಯನ ಸ್ಥಾಪನೆ ಮಾಡ್ಬೇಕು ಅಂತ. ಅದಕ್ಕೆ ಯೇಸು ಕ್ರಿಸ್ತ ಹೇಳಿದ, ನೀವೆದುರು ನೋಡೋದಿಲ್ಲ ದೇವರಾಜ್ಯ ಬರೋದಿಲ್ಲ, ದೇವರಾಜ ಬರ್ಬೇಕ್ರೆ ನಿಮಗೆ ಗೊತ್ತಿರಲ್ಲ, ನೀವು ನಡುವೆ ಏನಾಗಿರ್ತೀರಾ ಇತ್ತ ಅಂತ ಏನು ಮಾಡಿದೆ ಅಲ್ಲಿ ಯೇಸು ಕ್ರಿಸ್ತ. ಅಲ್ಲಿ ಅವ್ರು ಹೇಳಿದ್ರ, ಖಂಡಿತವಾಗೂ ಇಷ್ಟೆಲ್ಲ ಬೈದಿರೋಂಥ ಪರಿಸರ ಸದಸ್ಯರವರೇ ಏನಕ್ಕೆ ಇರೋಕ್ಕೆ ಸಾಧ್ಯ ಇಲ್ಲ, ದೇವರಾಜ ಇದಕ್ಕೆ ಸಾಧ್ಯ ಇಲ್ಲ. ಹಂಗೆ ನೋಡಬೇಕಾದ್ರೆ ಯೇಸು ಕ್ರಿಸ್ತನ ಎರಡನೇ ಬರಿಕೆಗೆ ಬರೋದಕ್ಕಿಂತ ಮುಂಚೆ ಲೋಕ ಎಲ್ಲ ಕನ್ವರ್ಟ್ ಆಗ್ತಾರೆ ಅಂದರೆ ಇಟ್ ಈಸ್ ಇಂಪಾಸಿಬಲ್. ಯಾಕಂದರೆ ಯೇಸು ಕ್ರಿಸ್ತನ ಹೇಳ್ಬಿಟ್ರು, ಯೇಸು ಕ್ರಿಸ್ತನ ಎರಡನೇ ಬರಿಕೆ ದಿನಗಳು ಹೆಂಗಿರ್ತಾರೆ ಅಂತಾರೆ, ನೋವಿನ ಕಾಲದಲ್ಲಿ ಹೆಂಗಿತ್ತು? ಕರೆಕ್ಟಾ? ಇವಾಗ ನೋವಿನ ಕಾಲದಲ್ಲಿ ಜನಗಳು ಹೆಂಗಿದ್ರು ಅಲ್ರ, ಕುಡಿತಾ ಇದ್ರು, ತಿಂತಾ ಇದ್ರು, ಮದುವೆ ಮಾಡ್ಕೊತ ಇದ್ರು ಅಲ್ರ, ಹಂಗೆ ನೋಡ್ಬೇಕಾದ್ರೆ ತುಂಬಾ ಮೋಸವಾಗಿರೋಂಥ ಜನಗಳೇ ಅಲ್ರ. ಇವಾಗ ಅದೇ ಥರ ಯಾರ ಕಾಲದಲ್ಲಿ ಇರ್ತಾರೆ ಅಂದ್ಬಿಟ್ರು, ಮನುಷ್ಯ ಕುಮಾರನ ಬರುವಿಕೆಯ ದಿನದಲ್ಲಿ ನೋವನ್ ಕಾಲದಲ್ಲಿ ಯಾವತ್ತು ಎಲ್ಲರೂ ರಕ್ಷಣೆ ಹೊಂದಿದ್ವೋ ಅದೇ ಥರ ಯೇಸು ಕ್ರಿಸ್ತನ ಎಡವರಿಕೆ ಟೈಮಲ್ಲಿ ಕೂಡ ಎಲ್ಲರ ರಕ್ಷಣೆ ಹೊಂದೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಯೇಸು ಕ್ರಿಸ್ತನ ಪ್ರಶ್ನೆ ಆಗ್ಬಿಟ್ಟು ಅಂತೀನಿ, ಲೂಕ 18:8, ಲೂಕ 18:8. ಪ್ರಶ್ನೆ ಹಾಕ್ಬಿಟ್ರು, ಏನಪ್ಪ ಇವಾಗ ಏನ್ ಕಂಡೀಷನ್ ಇದ್ರೆ ನಾನು ಬರ್ಬೇಕಾದ್ರೆ ನಂಬಿಕೆ ಕಾಣ್ತೀನಾ ಅಂತ ನೇಮಿನಿಂಗ್ ಕಾಣಲ್ಲ ಅಂತ ಅರ್ಥ. ಕರೆಕ್ಟ್, ಹಂಗಾರೆ ಯೇಸು ಕ್ರಿಸ್ತನ್ ಹೇಳ್ತಾವ್ರೆ ಅವ್ರ ಎರಡನೇ ಬರೀಕೆ ನೋಡ್ಬೇಕಂದ್ರೆ ಭೂಲೋಕ ಏನಿರಲ್ಲ, ವಿಶ್ವಾಸ ಇರಲ್ಲ. ಅದಕ್ಕೆ ಅಪೋಸ್ತಲರು ಪೌಲ್ ಕೊಟ್ಬಿಡ್ತಾರೆ, ಅಂತ್ಯದಿಂದಲಿ ಇನ್ನೂ ಮೋಸವಾಗಿ ಹೋಗ್ಬಿಡ್ತಾರೆ ಅಲ್ವಾ. ತೀಟೆ ಕಿವಿ ಉಳ್ಳವರು ಬೋಧಕರನ್ನ ಏನು ಮಾಡ್ತಾರೆ, ಸೇರಿಸ್ಕೊಂತಾರೆ, ತನ್ನ ಮನಸ್ಸಿಗೆ ಬಂದಂತ ಏನು ಮಾಡ್ತಾರೆ, ಅವ್ರು ಬೋಧನೆ ಮಾಡ್ತಾರೆ, ಕಳ್ಳು ಉಪದೇಶಕ್ಕೆ ಬರ್ತಾರೆ ಅಂತ ಹೇಳ್ಬಿಟ್ರೆ ಅವರೇ ಮಾನೇ ಕೊಟ್ಬಿಟ್ಟು. ಅಂದರೆ ಹೋಗ್ತಾ ಹೋಗ್ತಾ ಏನಾಗ್ತಾರೆ, ನಂಬಿಕೆ ಬೂರೋಗ್ತಾರೆ ಅಂತಾರೆ, ಕಮ್ಮಿ ಆಗ್ಬಿಡ್ತಾರೆ. ಯೇಸು ಕ್ರಿಸ್ತ ಕೂಡ ಅದೇ ಹೇಳ್ಬಿಟ್ರು, ಅವ್ರ ಎರಡನೇ ಬರಿಕೆ ಸೂಚನೆ ಹೇಳ್ಬೇಕಾದ್ರೆ ಅಂತಾರೆ, ಭೂಲೋಕದಲ್ಲಿ ಏನಂತಾರೆ ಕೆಟ್ಟತನ ಪಾಪ ಜಾಸ್ತಿ ಆಗೋದ್ರಿಂದ ಅನೇಕ ಜನಗಳ ಪ್ರೀತಿ ಏನಾಗ್ಬಿಡ್ತದೆ, ಕಣ್ಣಿಗಾಗ್ಬಿಡ್ತದೆ. ಅವರೇ ಹೇಳ್ಬಿಟ್ರು ಅಲ್ರ, ಹಂಗಿರ್ಬೇಕಾದ್ರೆ ಎರಡನೇ ಬರಿಕೆಯಲ್ಲಿ ಇಡೀ ಲೋಕ ರಕ್ಷಣೆ ಹೊಂದೋದಕ್ಕೆ ಅಸಾಧ್ಯವಾದ ಮಾತು ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ, ಇದು ಯೇಸು ಕ್ರಿಸ್ತ ಬಂದ ನಂತರ ಇದಂತ ಕಂಡೀಷನ್. ಕರೆಕ್ಟಾ? ನೋಡ್ರಿ, ಇವತ್ತು ನೋಡ್ರಿ, ಯೇಸು ಕ್ರಿಸ್ತ 2000 ವರ್ಷದ ನಂತರ ಇದಂತ ಕಂಡೀಷನ್. ಎಷ್ಟು ಜನ ರಕ್ಷಣೆ ಇವಾಗ? 33% ಅಲ್ವರ. ಏನು ತೊಗೊಂಬಿಡೋಣ, ಸರಿ, ಗ್ರೇಸ್ ಕೊಡ್ಬಿಡೋಣ, ಕುಡಿಯೋರು ಸಿಗರೇಟ್ಸ್ ಅದೆಲ್ಲ ಇಲ್ಲಿ ಹೋಗ್ತಾರೆ, ಪರ್ಲಕ್ಕೂ ರಾಜ್ಯಕ್ಕೂ ಎಲ್ಲ ಕ್ರೈಸ್ತರು ಹೋಗ್ತಾರೆ ಅಂತ ಒಂದು ಎಣಿಕೆ ತೊಗೊಳೋಣ, ಒಂದು ಕೃಪೆ ಕೊಟ್ಟು ಆಯ್ತಾ. ಯೇಸು ಕ್ರಿಸ್ತು ಬರೋದಕ್ಕಿಂತ ಮುಂಚೆ 4000 ವರ್ಷದ ಕಾಲ ಆಯ್ತಲ್ಲ, ಅಂದರೆ ಅವ್ರ ಗತಿ ಏನು? ಅದಕ್ಕೆ ಸಾಮಾನ್ಯವಾಗಿ ಏನು ಹೇಳ್ತಾರೆ, ಅವ್ರ ಗತಿ ಹಿಂಗೆ, ಅವ್ರದ್ದು ಹಂಗೆ ರಕ್ಷಣೆ. ಇವಾಗ ಯೇಸು ಕ್ರಿಸ್ತು ಬಂದದ ನಂತರ ರಕ್ಷಣೆ, ಯಾಕಂದ್ರೆ ನಾವೇನು ನೋಡಿದ್ರಿ, ಭೂಲೋಕದಲ್ಲಿ ರಕ್ಷಣೆ ಹೊಂದ್ಬೇಕಂದ್ರೆ ಯೇಸು ಕ್ರಿಸ್ತು ನಾಮ ಬಿಟ್ಟರೆ ಬೇರೆ ನಾಮ ಇಲ್ಲ. ಕರೆಕ್ಟಾ? ಅಂದರೆ ಇವ್ರು ರಕ್ಷಣೆ ಅಂತಾರೆ. ಯೇಸು ಕ್ರಿಸ್ತು ಬರೋಕ್ಕಿಂತ ಮುಂಚೆ ಅವ್ರಿಗೆ ರಕ್ಷಣೆ ಅಂತಾರೆ, ಅವ್ರಿಗೆ ಹೆಂಗೆ ರಕ್ಷಣೆ? ಅವ್ರಿಗೆ ಯೇಸು ಕ್ರಿಸ್ತನ ಬಗ್ಗೆ ಗೊತ್ತಿಲ್ವಲ್ಲ, ಅವ್ರಿಗೆ ರಕ್ಷಣೆ ಅಂತಾರೆ. ಯಾವ 1000 ವರ್ಷದಲ್ಲಿ ಇವಾಗ ಹೇಳ್ತೀರಾ? ಅಲ್ಲ, ಇವಾಗ ಅದನ್ನ ಏನಂದ್ರೆ ನೀವು ಕ್ಲಾಸಸ್ ಕೇಳಿದ್ದಕ್ಕೆ ಅದ್ ಹೇಳ್ತೀರಾ, ಕ್ಲಾಸಸ್ ಕೇಳಕ್ಕೂ ಮುಂಚೆ ಅಲ್ವರ. ಅದಕ್ಕೆ ಏನ್ ಹೇಳ್ತಾರೆ ಅಂತಂದ್ರೆ ನೋಡ್ರಿ, ಏನಂದ್ರೆ ಇಸ್ರಾಯೇಲ್ ಜನಗಳಿಗೆ ದೇವ್ರ ಏನ್ ಕೊಟ್ಟಿದ್ರು, ಧರ್ಮಶಾಸ್ತ್ರ ಕೊಟ್ಟಿದ್ರು. ಯಾರ ಮುಖಾಂತರ? ಮೋಸೆ ಮುಖಾಂತರ. ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ, ಮೋಸೆ ನಂತರ ಧರ್ಮಶಾಸ್ತ್ರದಲ್ಲಿ ನಡ್ಕೊಂಡಂತ ಜನಗಳಿಗೆ ಧರ್ಮಶಾಸ್ತ್ರದ ಪ್ರಕಾರ ಏನ್ ಮಾಡ್ತಾರೆ ದೇವ್ರು ಇವಾಗ ನ್ಯಾಯ ತೀರ್ಪು ಮಾಡ್ತಾರೆ ಅಂತಂತಾರೆ. ಅದರ ಸರಿ ಓಕೆ, ಅದರ ಧರ್ಮಶಾಸ್ತ್ರದ ಪ್ರಕಾರ ನ್ಯಾಯ ತೀರ್ಪು ಮಾಡಿದ್ರೆ ಯಾರೋ ಒಬ್ರು ದೇವ್ರ ಮುಂದೆ ನಿಂತ್ಕೊಬೋದಾ ಅಂತ ಮಾಡೋಣ? ವಚನ ನೋಡೋಣ, ಓದಿಂತೀವಿ ರೋಮಾಪುರದಲ್ಲಿ 3:20, ರೋಮನ್ಸ್ 3:20. ರೋಮನ್ಸ್ 3:20. ಆದ್ದರಿಂದ ಯಾರು ದೇವರ ದೃಷ್ಟಿಯಲ್ಲಿ ಧರ್ಮಶಾಸ್ತ್ರದ ಕೃತ್ಯಗಳಿಂದ ನೀತಿವಂತರೆಂದು ನಿರ್ಣಯಿಸಲ್ಪಡುವುದಿಲ್ಲ. ನೋಡ್ರ, ಧರ್ಮಶಾಸ್ತ್ರಗಳ ಕೃತ್ಯಗಳಿಂದ ದೇವರ ಹೆಸರು ಏನಾಗೋದಕ್ಕೆ ಸಾಧ್ಯ ಇಲ್ಲ, ನೀತಿವಂತ ಆಗೋದಕ್ಕೆ ಸಾಧ್ಯನಿಲ್ಲ. ಗಲಾತ್ಯರು 2:21 ಅದು ಕೂಡ ಹೇಳ್ತಾರೆ ಅಂದ್ರೆ ಏನಂದ್ರೆ, ಧರ್ಮಶಾಸ್ತ್ರದ ಮುಖಾಂತರ ಒಬ್ರು ನೀತಿವಂತರ ಹಂಗೆ ಇದ್ದಂದ್ರೆ ಯೇಸು ಕ್ರಿಸ್ತ ಬಂದು ಸತ್ತಿರೋದು ನಮ್ಗೆ ವೇಸ್ಟು ಅಂತ ಅಂದ್ಬಿಡ್ತಾರೆ. ಅಲ್ಲರ ಹಂಗಿರ್ಬೇಕಾದ್ರೆ ಏನ್ರಿ, ಧರ್ಮಶಾಸ್ತ್ರ ಏನಾಗಿಲ್ಲ, ನೀತಿವಂತ ಆಗೋದಕ್ಕೆ ಯಾರೋ ಸಾಧ್ಯ ಇಲ್ಲ. ಹಂಗಾರೆ ಧರ್ಮಶಾಸ್ತ್ರದಿಂದ ಒಬ್ರು ದೇವ್ರ ಹತ್ರ ರಕ್ಷಣೆಗೆ ಬಂದಕ್ಕೆ ಸಾಧ್ಯನೇ ಇಲ್ಲ. ಸರಿ, ಹಂಗಂದ್ರೆ ಈ 2000 ಇರೋಂಥ ಜನಗಳು ಒಬ್ರು ಕೂಡ ಏನಾಗಲ್ಲ ರಕ್ಷಣೆ ಹೊಂದಲ್ಲ. ಸರಿಯಪ್ಪ, ಇವಾಗ ಧರ್ಮಶಾಸ್ತ್ರ ಕೊಡೋಕ್ಕಿಂತ ಮುಂಚೆ ಇನ್ನೂ 2000 ವರ್ಷ ಇತ್ತು. ಅದಕ್ಕೆ ಏನು ಹೇಳ್ತಾರೆ ಸಾಮಾನ್ಯವಾಗಿ, ಬ್ರದರ್ ಆ ಕಾಲದಲ್ಲಿ ಮನಸ್ಸಾಕ್ಷಿ ಕಾಲ ಅಂತಿತ್ತು,
ಆ ಮನಸ್ಸಾಕ್ಷಿ ಪ್ರಕಾರ ದೇವ್ರೇನ್ ಮಾಡ್ತಾರೆ ಅವ್ರಿಗೆ ನ್ಯಾಯ ತೀರ್ಪು ಮಾಡ್ತಾರೆ ಅಂದ್ಬಿಟ್ಟಾದ್ರೆ ಇವಾಗ ನೀವೇ ಯೋಚನೆ ಮಾಡ್ರಿ. ಇವಾಗ ನಮ್ಗೆ ಮನಸ್ಸಾಕ್ಷಿ ಐತೆ ಇಲ್ಲ, ಬೈಬಲ್ ಕೊಟ್ಟಾರ ನಮ್ಗೆ, ಜೊತೆಗೇನು ಇದೆ ಮನಸ್ಸಾಕ್ಷಿ ಇದೆ. ಇವಾಗ ನಮ್ಗೆ ಮನಸ್ಸಾಕ್ಷಿ ಏನ್ ಮಾಡ್ತಾರೆ ಎಷ್ಟೊಂದ್ಸತಿ ಹೇಳ್ತಾರೆ, ಏನಂತ ಹೇಳ್ತಾರೆ, ತಪ್ಪು ಮಾಡ್ಬೇಡ ಅಂತ ಹೇಳ್ತಾರೆ. ನಾವೇನ್ ಮಾಡ್ತೀರಿ, ಚೆನ್ನಾಗಿ ತಿಳ್ಕೊಂಡು ನೋಡ್ರಿ, ಬೈಬಲ್ ಎಲ್ಲ ಕೊಟ್ಟು ಪವಿತ್ರಾತ್ಮ ಕೊಟ್ಟು ಆ ಮನಸ್ಸಾಕ್ಷಿ ಹೇಳಿದ್ರು ಕೂಡ ನಾವೇನ್ ಮಾಡ್ತೀರಿ ಇವಾಗ ಅದ್ರ ಸರಿ ನೋಡ್ಬೇಕಾದ್ರೆ ನೋಡ್ರಿ, ಇವಾಗ ಈ ಮನಸ್ಸಾಕ್ಷಿ ನಮ್ಗೆ ಕೂಡ ಇದೆ. ಇವಾಗ ಮನಸ್ಸಾಕ್ಷಿ ಮಾತ್ರ ವಿಷಯದಲ್ಲಿ ಕೇಳ್ತಾರೆ, ಬೈಬಲ್ ಇದ್ದೇನೋ ಕೇಳಿಲ್ಲ ಅಂತಂದ್ರೆ ಈ ನಾಲ್ಕಲ್ಲದ ಏನಿಲ್ಲ ಬೈಬಲ್ ಇಲ್ಲ. ಹಂಗಾರೆ ಅವ್ರೇನ್ ಮಾತು ಕೇಳ್ತಾರೆ, ಕೇಳ್ತಾರ ಖಂಡಿತವಾಗೋ ಯಾರು ಕೇಳಿದ್ರೆ ಸಾಧ್ಯನೇ ಇಲ್ಲ. ಅಂದ್ರೆ ಅದಕ್ಕೆ ಮನಸ್ಸಾಕ್ಷಿ ಮುಖಾಂತರ ರಕ್ಷಣೆ ಹೊಂದಕ್ಕೆ ಕೂಡ ಸಾಧ್ಯ ಇಲ್ಲ. ಅದರ ಅದಕ್ಕೆ ಅಪೊಸ್ತಲ ಪೌಲ್ ಹೇಳ್ತಾನೆ ಅಂತೀನಿ, ಏನಂತ ಹೇಳ್ತಾರೆ ರೋಮಾಪುರದಲ್ಲಿ ಮೂರನೇ ಅಧ್ಯಾಯ ಹತ್ತನೇ ವಚನ, ರೋಮನ್ಸ್ 3:10 ಓದಿ ಅಂತೀನಿ. ಏನ್ ಹೇಳ್ತಾರೆ ನಾನು ಅಪೊಸ್ತಲ ಪೌಲ್ ನೋಡ್ರಂತೆ ಒಬ್ಬನು ಇಲ್ಲ. ಹಂಗಂದ್ರೆ ಈ ಒಂದು ಕಾನ್ಸೆಪ್ಟ್ ಪ್ರಕಾರ ತಗೊಂಡ ಅಂತ ಏನ್ರಿ, ಯೇಸು ಕ್ರಿಸ್ತು ಬರೋದಕ್ಕಿಂತ ಮುಂಚೆ ಇರೋಂತ ಎಲ್ಲಾ ಜನಗಳು ಸೀರಿಯಲ್ಗೆ ಹೋಗ್ಬೇಕು, ಇವಾಗ ನ್ಯಾಯ ತೀರ್ಪು ಮಾಡಿದ್ರೆ ನರಕಕ್ಕೆ ಹೋಗ್ಬೇಕು. ಹಂಗಂದ್ರೆ ಯೇಸು ಕ್ರಿಸ್ತು ಬಂದಿದ ನಂತರ ಏನ್ರಿ 33% ಜನಗಳು ಮಾತ್ರ ಎಲ್ಗೆ ಹೋಗ್ಬೇಕು, ಇವಾಗ ಸ್ವರ್ಗಕ್ಕೆ ಹೋಗ್ಬೇಕು. ಇನ್ನು 67% ಲೋಕತಂತ್ರ ಟೋಟಲ್ ಜನಸಂಖ್ಯೆ ಎಲ್ಗೆ ಹೋಗ್ಬೇಕು, ಸೀದೆ ಅವಾಗ ನರಕಕ್ಕೆ ಹೋಗ್ಬೇಕು. ಹಂಗಾರೆ ಇದ ದೇವ್ರು ಮಾಡಿರೋ ಪ್ಲಾನು ಯೋಚನೆ ಮಾಡ್ರಿ, ಇಷ್ಟೊಂದು ಮಾಡ್ಬಿಟ್ಟು ದೇವರು ಲೋಕನೇ ಎಷ್ಟು ಅಪ್ರೀತಿ ಮಾಡಿ ತನ್ನ ಮಗನ ಕೊಟ್ಟರು ಅಂತ ಹೇಳೋದಲ್ಲಿ ಅರ್ಥ ಇದೆಯಾ ನೋಡಿ. ಅವಾಗ ಏನ್ ನೋಡಿದ್ರಿ, ಲೋಕದಲ್ಲಿ ಯೇಸು ಕ್ರಿಸ್ತನ ನಾಮ ಬಿಟ್ಟರೆ ರಕ್ಷಣೆ ಹೊಂದಕ್ಕೇನಿಲ್ಲ, ಬೇರೆ ಯಾವ ನಾಮ ಇಲ್ಲ ಅಂತ ನೋಡಿದೆ. ಅದರ ಹಂಗಿರ್ಬೇಕ್ರೆ ದೇವ್ರು ಇಷ್ಟೆಲ್ಲ ಮಾಡ್ಬಿಟ್ಟು ತನ್ನ ಮಗನ ಮುಖಾಂತರ ಬರೀ 33% ಜನಗಳು ಮಾತ್ರ ರಕ್ಷಣೆ ಮಾಡಬೇಕು, ಈ ಮಿಗ್ದವ್ರನ್ನೆಲ್ಲ ನರಕಕ್ಕಾಗಬೇಕು ಅಂತ ಯೋಚನೆ ಮಾಡಿತಾರ? ಆಮೇಲೆ ನೋಡ್ರಿ ಅಂತೀನಿ, ಇದ್ರ ಎಷ್ಟೋ ಜನಗಳ ಮಕ್ಳು ಹೆಂಗ್ ಹುಟ್ಟಿತಾರೆ ಅಂದ್ರೆ ಈ ಮೆಂಟಲಿ ರಿಟಾರ್ಡೆಡ್ ಆಗಿ ಹುಟ್ಟಿರ್ತಾರೆ. ಹುಟ್ಟಬೇಕಾದ್ರೆ ಹುಟ್ಟಿರ್ತಾರೆ ಇನ್ಸೇನಾಗೆ ಅದರ ಬುದ್ಧಿ ಇಲ್ದಿರೋರು ಅದರ. ಇವಾಗ ಇವ್ರಿಗೆ ಹೆಂಗ್ ರಕ್ಷಣೆ, ಪಾಪ ನೋಡಿರ್ತೀರಿ ಇವ್ರಿಗೆ, ಇವ್ರ ಅಪ್ಪ ಅಮ್ಮ ಅಂದ್ರೆ ಏನಂದ್ರೆ ಗೊತ್ತಿರಲ್ಲ, ಒಂದು ಬೇಸಿಕ್ ನಾಲೆಜ್ ಕೂಡ ಏನಾಗಿರ್ಲಿ ಅವ್ರಿಗೆ, ಇವ್ರಿಗೆಲ್ಲ ಹಂಗಿರ್ಬೇಕು ಇವ್ರಿಗೆ ಹೋಗ್ಬಿಟ್ಟು ಯೇಸು ಕ್ರಿಸ್ತನ ನಂಬು ಅಂತ ಹೇಳಕ್ಕಾಗ್ತದ, ಇವ್ರು ಕನ್ವಿನ್ಸ್ ಮಾಡೋಕ್ಕಾಗ್ತದ? ಮತ್ತೆ ಇವ್ರಿಗೆ ಹೇಗೆ ರಕ್ಷಣೆ? ಅದಕ್ಕೆ ಕೆಲವು ಜನ ಹೇಳ್ತಾರೆ, ಇಲ್ಲ ಬ್ರದರ್, ಈ ತರ ಹುಟ್ಟಿರೋರಿಗೆ ದೇವರು ವಿಶೇಷವಾಗಿ ಕೃಪೆ ಕೊಟ್ಬಿಟ್ಟು ಎಲ್ಲಿ ಕರ್ಕೊಂಡು ಹೋಗ್ಬಿಡ್ತಾರೆ, ಸೋರಿ ಕರ್ಕೊಂಡ್ಬಿಡ್ತಾರೆ ಅಲ್ಲ. ವಿಶೇಷವಾಗಿ ಇವ್ರನ್ನ ಕೃಪೆ ಕೊಟ್ಬಿಟ್ಟು ದೇವ್ರ ನಕ್ಕೊಂಡಂಗಿದ್ರೆ ನಾವು ಕೂಡ ಏನ್ ಮಾಡ್ಬೋದು, ನಮ್ಮ ಮಕ್ಳುಗಳು ಇದೇ ತರ ಹುಟ್ಟಿ ಅಂತ ಕಾಣ್ಬೋದ, ಆಸೆ ಪಡ್ಬೋದಲ್ಲ. ಏನಕ್ಕೆ ಅಂದ್ರೆ ಮಕ್ಳು ಹುಟ್ಟಿದ ತಕ್ಷಣ ಬಿಡ್ತಾರೆ ಕತ್ತೋಗ್ಬಿಡ್ತಾರೆ, ಅದಕ್ಕೆ ಹೇಳ್ತಾರೆ ಹುಟ್ಟಿದ ಮಗುಗೆ ಏನು ಗೊತ್ತಿಲ್ಲದ ಕಾರಣ ದೇವ್ರ ಏನ್ ಮಾಡ್ತಾರೆ ಸೀದ ಎಲ್ಕೊಂಡ್ಬಿಡ್ತಾರೆ, ಸ್ವರ್ಗ ಕರ್ಕೊಂಡ್ಬಿಡ್ತಾರೆ ಅವ್ರು. ಅಂದ್ರೆ ಯೋಚನೆ ಮಾಡ್ರೆ, ನಾವೆಲ್ಲ ಯಾಕೆ ನೆಟ್ಟಿಗೆ ಹುಟ್ಟಬೇಕು ಅಂತ ಆಸೆ ಪಡ್ಬೇಕು, ನಮ್ಗೇನು ಅಲ್ಟಿಮೇಟ್ ಆಗಿ ಏನ್ ಬೇಕು, ಈ ದೇಹದಿಂದ ನಾವು ವಿಮೋಚನೆ ಮಾಡಿ ಸೀದೆ ಹೋಗ್ಬೇಕು. ಅಂದ್ರೆ ಹೆಂಗ್ರು ನಾವ್ ಹೆಂಗ್ ಡೈರೆಕ್ಟ್ ಟಿಕೆಟ್ ತೊಗೊಬೋದಲ್ಲ ಹುಟ್ಟಿದ ತಕ್ಷಣ ಅದ್ರ ಇದ ದೇವ್ರ ಮಾಡಿದ್ರೆ ಪ್ಲಾನು ಖಂಡಿತವಾಗೋ ಅಲ್ಲ. ಅದಕ್ಕೆ ನೋಡ್ಬೇಕಾರೆ ಏನ್ರಿ, ದೇವ್ರ ಲೋಕನೇ ಪ್ರೀತಿ ಮಾಡಿ ಏನ್ ಕೊಟ್ರಂತೆ ತನ್ನ ಮಗನ ಕೊಟ್ಟಿರ್ಬೇಕಾರೆ ದೇವ್ರ ಖಂಡಿತವಾಗಿ ಮಾಡ್ಬೇಕು, ಡೆಫಿನೆಟ್ ಆಗಿ ಅವ್ರ ಪ್ಲಾನು ಮಾಡಿರ್ಬೇಕು. ಏನಪ್ಪ ಪ್ಲಾನು ಅದು ನೋಡ್ಬೇಕಾರೆ ನೋಡ್ರಿ, ಯೇಸು ಕ್ರಿಸ್ತ ಹೇಳ್ತಾರೆ ಒಬ್ಬ ಮನುಷ್ಯ ಒಂದು ಗೋಪುರ ಕಟ್ಟೋದಕ್ಕಿಂತ ಮುಂಚೆ ಕೂತ್ಕೊಂಡು ಮಾಡ್ಬೇಕು ಅಂತಂದ್ರು ಅವನು ಲೆಕ್ಕ ಹಾಕ್ಬೇಕು ಅಂತ ಹೇಳ್ತಾರೆ. ಅದರ ಓದಿ ಲೂಕ 14:28 ನಿಮ್ಮಲ್ಲಿ ಯಾವನಾದರೂ ಒಂದು ಬುರುಜನ್ನು ಕಟ್ಟಿಸಬೇಕೆಂದು ಯೋಚಿಸಿದರೆ ಅವನು ಮೊದಲು ಕೂತುಕೊಂಡು ಅದಕ್ಕೆ ಎಷ್ಟು ಖರ್ಚು ಹಿಡಿದಿತ್ತು ಅದನ್ನು ತೀರಿಸುವುದಕ್ಕೆ ಸಾಕಾಗುವಷ್ಟು ಹಣ ನನ್ನಲ್ಲಿ ಉಂಟು ಎಂದು ಲೆಕ್ಕ ಮಾಡುವುದಿಲ್ಲವೇ ಅಂತಂದ್ರೆ ಫಸ್ಟ್ ಲೆಕ್ಕ ಮಾಡೋದ್ರು. ಇವರೇ ಒಬ್ರಿಗೆ ಒಂದು ಮನೆ ಕಟ್ಟಬೇಕಾರೆ ಫೌಂಡೇಶನ್ ಹಾಕ್ಬೇಕಾರೆ ಏನು ಮಾಡಿ ನೀವು ಫಸ್ಟು ಹಾಕಕ್ಕಿಂತ ಮುಂಚೆ ಲೆಕ್ಕ ಹಾಕು ಅಂತ ಹೇಳಬೇಕಾರೆ ಇಡೀ ಭೂಮಿಗೆ ಫೌಂಡೇಶನ್ ಹಾಕಿರ್ಬೇಕಾರೆ ದೇವರು ಒಂದು ಪ್ಲಾನ್ ಮಾಡಿರಲ್ವಾ, ಲೆಕ್ಕ ಹಾಕಿರಲ್ವಾ? ಖಂಡಿತವಾಗಿ ಏನು ಮಾಡ್ತಾರೆ ಲೆಕ್ಕ ಹಾಕಿರ್ತಾರೆ. ಅದ್ರ ಅದೇ ನೋಡ್ಬೇಕಾರೆ ಎಷ್ಟೋ ಜನಗಳು ನಂಬ್ತಾರೆ, ಎಷ್ಟೋ ಜನಗಳು ನಂಬಕ್ಕೆ ಹೋಗಲ್ಲ ಅಂತಂದ್ಬಿಟ್ಟು ಯಾರಿಗೆ ಗೊತ್ತಿರ್ತದೆ, ದೇವ್ರಿಗೆ ಖಂಡಿತವಾಗಿ ಗೊತ್ತಿರ್ತಾರೆ. ದೇವ್ರು ಮಾಡ್ತಾರೆ ಅವ್ರು ಪ್ಲಾನು ಮಾಡೇ ಮಾಡಿದ್ದಾರೆ, ಅದ್ರಲ್ಲಿ ಡೌಟೇ ಇಲ್ಲ. ಏನಪ್ಪ ಅದು ಪ್ಲಾನು ಅದನ್ನು ಓದೋಣ, ಇವತ್ತು ಓದಿಂತೀನಿ. 1 Timothy 2:3-6 1 Timothy 2:3-6 ಓದನ. ನಮ್ಮ ರಕ್ಷಕನಾದ ದೇವರ ಸನ್ನಿಧಿಯಲ್ಲಿ ಮೆಚ್ಚುಗೆಯಾಗಿಯೂ ಯೋಗ್ಯವಾಗಿಯೂ ಅದೇ. ನೋಡ್ರ ಏನಂತಾರೆ,
ಮೆಚ್ಚುಗೆ ಆಗಿಯೋ ಯೋಗ್ಯವಾಗಿಯೋ ಅದೇ ಎಲ್ಲಾ ಮನುಷ್ಯರು ರಕ್ಷಣೆ ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದೇ ಆತನ ಚಿತ್ತವಾಗಿದೆ. ನೋಡ್ರ, ಎಲ್ಲಾ ಮನುಷ್ಯರು ರಕ್ಷಣೆ ಹೊಂದಿ ಸತ್ಯ ಜ್ಞಾನ ಬೇಕೆಂಬಿಟ್ಟು ಯಾರ ಚಿತ್ತ ಅಂತೆ? ದೇವರ ಚಿತ್ತ. ಆಮೇಲೆ ಏಕೆಂದರೆ ದೇವರು ಒಬ್ಬನೇ. ನೋಡ್ರ, ಯಾಕಂದ್ರೆ ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ. ನೋಡ್ರ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥ ರೀಸನಂತೆ ಒಬ್ಬನೇ. ಆತನು ಮನುಷ್ಯನಾಗಿರುವ ಯೇಸು ಕ್ರಿಸ್ತನು. ಆತನು ಯಾರಂತೆ? ಮನುಷ್ಯ ಏನಂತ? ಕ್ರಿಸ್ತ ಯೇಸುವೆ. ಆಮೇಲೆ ಆತನು ಎಲ್ಲರ ವಿಮೋಚನಾರ್ಥವಾಗಿ ತನ್ನನ್ನು ಒಪ್ಪಿಸಿಕೊಟ್ಟನು. ಅಲ್ವರ ಸೊ ನೋಡ್ಬೇಕಾದ್ರೆ ಅಲ್ಲೇ ಮಾಡ್ತಾರೆ, ಯೇಸು ಕ್ರಿಸ್ತ ತನ್ನ ತಾನೇ ಎಲ್ಲರ ವಿಮೋಚನಾರ್ಥಕವಾಗಿ, ವಿಮೋಚನ ಕ್ರಯವಾಗಿ ಮಾಡುತ್ತಾನೆ, ತಾನೇ ಒಪ್ಪಿಸ್ಕೊಟ್ರು ಅಂತ ಹೇಳ್ತಾರೆ. ಇಂಗ್ಲಿಷ್ ಹೇಳ್ಬಿಡ್ತಾರೆ, ಹೂ ಗೇವ್ ಹಿಮ್ಸೆಲ್ಫ್ ರ್ಯಾನ್ಸಮ್ ಫಾರ್ ಅಂತ ಹೇಳ್ತಾರೆ. ಅಂದ್ರೆ ಯೇಸು ಕ್ರಿಸ್ತ ಏನ್ ಮಾಡಿದ್ರೆ ರ್ಯಾನ್ಸಮ್ ಕೊಟ್ರು ಅಂತ ಹೇಳ್ತಾರೆ. ತನ್ನ ಜೀವನ ಅವರು ರ್ಯಾನ್ಸಮ್ ಕೊಟ್ರು ಅಂತ ಹೇಳ್ತಾರೆ. ಈ ರ್ಯಾನ್ಸಮ್ ಅಂತ ಒಂದು ವಾರ್ತೆಗೆ ಗ್ರೀಕ್ ಅಲ್ಲಿ ಏನ್ ಬರ್ತಾರೆ? ಆಂಟಿ ಲೂಥ್ರಾನ್ ಅಂತ ಬರ್ತಾರೆ. ಆಂಟಿ ಲೂಥ್ರಾನ್ ಅಂದ್ರೆ ಏನು ಅಂತ ವಾರ್ತೆಗೆ ಅರ್ಥ? ಕರೆಸ್ಪಾಂಡಿಂಗ್ ಪ್ರೈಸ್ ಅಥವಾ ಸರಿ ಸಮಾನವಾಗಿರೋ ಬೆಲೆ ಅಂತ ಒಂದು ಅರ್ಥ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನೋಡಿ, ಇವಾಗ 1 ಗ್ರಾಮ್ ಚಿನ್ನ ತೊಗೊಳಗೆ ಅಡ ಇಡಕ್ಕೆ ಹೋಗ್ತೀನಿ ಅಂದ್ರೆ ಅವ್ನು ಮಾರ್ಬೇಡಿ ಎಷ್ಟು ಕೊಡ್ಬೇಕು ನಮ್ಮ ದುಡ್ಡು? ಅದು ಈಕ್ವಲ ಕೊಡ್ಬೇಕು. ಅದ್ರ ಅದೇ ಕರೆಸ್ಪಾಂಡಿಂಗ್ ಪ್ರೈಸ್, ಇದನ್ನೇ ರ್ಯಾನ್ಸಮ್ ಅಂತ ಮಾಡೋದು ಹೇಳೋದು. ಅಂದ್ರೆ ಇನ್ನೂ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗ್ಬೇಕು. ಇವ್ರು ಯಾರು ಗೊತ್ತಾ? ಇವರು ಅವರು ಅಲ್ವರ ಒಂದು ಕಾಲದಲ್ಲಿ ಏನ್ ಮಾಡಿದ್ರು? ಅಣ್ಣವ್ರನ್ನ ಕಿಡ್ನಾಪ್ ಮಾಡ್ಬಿಟ್ಟಿದ್ರು. ಯಾರು? ವೀರಪ್ಪನ್. ಕರೆಕ್ಟಾ? ಇವಾಗ ವೀರಪ್ಪನ್ ಈ ರಾಜ್ಕುಮಾರ್ನ ರಿಲೀಸ್ ಮಾಡ್ಬೇಕು ಅಂತ ಏನ್ ಕೇಳಿದ್ರು? ಹಣ ಕೇಳಿದ್ರು. ಕರೆಕ್ಟಾ? ಅದೇ ರ್ಯಾನ್ಸಮ್. ಕರೆಕ್ಟಾ? ಇವಾಗ ರಾಜ್ಕುಮಾರ್ನ ಬಿಡುಗಡೆ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಇಷ್ಟು ಅಮೌಂಟ್. ಇದೇ ತರ ಏನ್ ಮಾಡಿದ್ರೆ ನಮ್ ಗೌರ್ಮೆಂಟ್ ರಾಜ್ಕುಮಾರ್ನ ಬಿಡುಗಡೆ ಮಾಡಕ್ಕೆ ಏನ್ ರ್ಯಾನ್ಸಮ್ ನ ಕೊಟ್ರು. ಈಡ್ರೆ ಏನ್ ಮಾಡಿ ಇವಾಗ ಕೊಟ್ರು? ಅಂದ್ರ ವಿಮೋಚನಾ ಕ್ರಯ ಧನ ಕರೆಸ್ಪಾಂಡಿಂಗ್ ಪ್ರೈಸ್ ಕೊಟ್ರು ಅಂತೀನಿ. ಇದೇ ತರ ಯೇಸು ಕ್ರಿಸ್ತ ಏನ್ ಮಾಡಿದಂತೆ? ಇವಾಗ ನಮಗೇನ್ ಕೊಟ್ರಂತೆ? ಇವಾಗ ಏನ್ ಕೊಟ್ರಂತೆ? ರ್ಯಾನ್ಸಮ್. ಏನ್ ಕೊಟ್ರಂತೆ? ಇವಾಗ ಯೇಸು ಕ್ರಿಸ್ತ ನಮ್ಗೆ ರ್ಯಾನ್ಸಮ್ ಕೊಟ್ರಂತೆ. ಅಂದ್ರೆ ಹೆಂಗಪ್ಪ ರ್ಯಾನ್ಸಮ್ ಕೊಡಕ್ ಸಾಧ್ಯ ಅಂತ ಏನ್ ಮಾಡೋಣ, ವ್ಯವಸ್ಥೆ ಮಾಡೋಣ. ಅಂದ್ರೆ ಅದೇ ನೋಡ್ಬೇಕಾದ್ರೆ ಇದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ದೇವರ ತೀರ್ಪು ಅಂದ್ರೆ ದೇವರು ನೀತಿಯ ತಕಡಿ ಏನ್ ಕೇಳ್ತಾರೆ ಅಂತ ಮಾಡಿ ನಾವು ಓದೋಣ. ಓದಿಂತೀನಿ ವಿಮೋಚನಾ ಕಾಂಡ 21:23-25. ವಿಮೋಚನಾ ಕಾಂಡ 21:23-25. ತಮಿಳ್ ಯಾತ್ರಗಮ 21:23. ಬೇರೆ ಹಾನಿಯಾದ ಪಕ್ಷಕ್ಕೆ ವೆರಿ ಗುಡ್, ಪ್ರಾಣಕ್ಕೆ ಪ್ರತಿಯಾಗಿ ಪ್ರಾಣವನ್ನು ಕೊಡಿಸಬೇಕು. ಏನ್ ಕೊಡ್ಬೇಕಂತೆ? ಪ್ರಾಣಕ್ಕೆ ಪ್ರತಿಯಾಗಿ ಪ್ರಾಣವನ್ನು ಕೊಡಿಸಬೇಕು. ಆಮೇಲೆ ಕಣ್ಣಿಗೆ ಕಣ್ಣು. ಏನ್ ಕೊಡ್ಬೇಕಂತೆ? ಕಣ್ಣಿಗೆ ಕಣ್ಣು. ಆಮೇಲೆ ಅಲ್ಲಿಗೆ ಹಲ್ಲು. ಅಲ್ಲಿಗೆ ಏನ್ ಕೊಡ್ಬೇಕಂತೆ ಇವಾಗ? ನೋಡ್ರ, ಅಲ್ಲಿಗೆ ಹಲ್ಲಂತೆ. ಆಮೇಲೆ ಕೈಗೆ ಕೈ, ಕೈಗೆ ಕೈ. ಆಮೇಲೆ ಕಾಲಿಗೆ ಕಾಲು, ಕಾಲಿಗೆ ಕಾಲು. ಆಮೇಲೆ ಬರೆಗೆ ಬರೆ. ನೋಡ್ರ, ಬರೆಗೆ ಬರೆ. ಆಮೇಲೆ ಗಾಯಕ್ಕೆ ಗಾಯ, ಏಟಿಗೆ ಏಟು. ಈ ಮೇರೆಗೆ ಪ್ರತಿದಂಡನೆ. ನೋಡಿ, ದೇವ್ರ ತೀರ್ಪು ಅಂತ ಹೇಳ್ತಾರೆ. ನೋಡಿರ್ತೀನಿ, ಕಣ್ಣಿಗೆ ಕಣ್ಣು, ಒಂದ್ ಕಣ್ಣಿಗೆ ಎಷ್ಟು ಕಣ್ಣು? ಒಂದೇ ಕಣ್ಣು. ಒಂದಲ್ಲಿಗೆ ಒಂದಲ್ಲು, ಒಂದ್ ಕೈಗೆ ಒಂದ್ ಕೈ, ಒಂದ್ ಕಾಲಿಗೆ ಒಂದೇ ಕಾಲು. ಅಲ್ಲ, ಒಂದು ಬರೆಗೆ ಎಷ್ಟು ಬರೆ ಕೊಡ್ಬೇಕು? ಒಂದೇ ಬರೆ. ಅಲ್ಲ, ಇದು ದೇವರ ತೀರ್ಪು. ಅಲ್ಲ, ದೇವ್ರ ಏನಕ್ಕೆ ಹಿಂಗೆ ಹೇಳಿದ್ದು? ಏನಕ್ಕೆ ಹೇಳೋದ್ರೆ ಯಾರು ನಿಂಗೆ ಕಣ್ಣು ತೆಗ್ಬಿಟ್ರೆ ನೀವಾಗ ಏನು ಮಾಡಿ? ಕಣ್ಣು ತೆಗಿರಿ. ಕರೆಕ್ಟಾ? ಗೌರ್ಮೆಂಟ್ ಹಂಗೆ ಹೇಳ್ತಾರ, ಕಣ್ಣು ತೆಗ್ಬಿಟ್ಟ ನೀವು ಅವ್ರು ಕಣ್ಣು ತೆಗ್ಬಿಡ ಅಂತ ಹೇಳ್ತಾರ? ಏನು ಮಾಡ್ತಾರೆ ಹೇಳಿ? ಇವಾಗ ಯಾರೋ ಒಬ್ರು ಜಗಳ ಆಡ್ತಿರ್ತಾರೆ, ಹೊಡೆದ್ಬಿಡ್ತಾರೆ, ಅವ್ನು ಕೈ ಕಟ್ಟಾಗೋಯ್ತು ತಿಳ್ಕೊಳ್ಳಿ. ಇವಾಗ ಏನು ಮಾಡ್ತಾರೆ? ಕೈ ಕಟ್ಟಾದ ಒಂದು ಕಡೆಯವ್ರು ಏನು ಮಾಡ್ತಾರೆ? ಒಂದೇ ಜಗಳ ಮಾಡ್ಬಿಟ್ಟು ಮನೆಗೆ ಹೋಗ್ಬಿಡ್ತಾರ? ಏನು ಮಾಡ್ತಾರೆ? ಫೈಟ್ ಮಾಡಿ ಏನು ಮಾಡ್ತಾರೆ? ಸಾಯಿಸ್ಬಿಟ್ಟೆ ಹೋಗ್ತಾರೆ ಹೊರತು ಇವನು ಕೈ ಕಟ್ ಮಾಡ್ಬಿಟ್ಟ ಅಂತ ಹೋಗ್ಬಿಟ್ಟು ಏನು ಮಾಡಕ್ ಹೋಗಲ್ಲ, ಜಗಳ ಮಾಡ್ಬಿಟ್ಟು ಅವನ ಕೈ ಮಾತ್ರ ಏನು ಮಾಡಕ್ ಹೋಗಲ್ಲ, ಕಟ್ ಮಾಡ್ತಾರೆ ಹೇಳಿದ್ರ ಕೈ ಕಟ್ ಮಾಡ್ದೆ ಮಾಡ್ತಾವ ಪ್ರಾಣನೇ. ದೇವ್ರ ಏನ್ ಹೇಳ್ತಾರೆ, ಹಂಗೆಲ್ಲ ಮಾಡಕ್ ಹೋಗ್ಬಿಟ್ರೆ ನೀವು ನಿನ್ ಕೈನೇ ತೆಗೆದ ನೀನೇನ್ ಮಾಡೋ ಅಷ್ಟೇ ತೆಗಿ. ಏನ್ ಹಿಂಗೆ ಹೇಳ್ತಾರೆ? ಇದು ಆಕ್ಚುಲಿ ಇದರಲ್ಲಿ ಪ್ರೀತಿ ಕೂಡ ಅಡಗಿದೆ. ಯಾಕಂದ್ರೆ ಇಮ್ಯಾಜಿನ್ ಮಾಡಿ, ಒಬ್ಬನ ಕೈ ಕಟ್ಟಾಬಿಟ್ಟು ತಿಳ್ಕೊಳ್ಳಿ, ಇವಾಗ ಅವ್ನು ಹೋಗ್ಬಿಟ್ಟು ಇನ್ನೊಬ್ಬನ ಕೈ ತೆಗಿಬೇಕು ಅವ್ನು, ಅವ್ನು ತೆಗೆಯಕ್ಕೆ ಆಯ್ತದ? ಫಸ್ಟ್ ಆಫ್ ಆಲ್ ಕೈ ಇಲ್ಲ. ಹಂಗಿರ್ಬೇಕು ಆ ನೋವಲ್ಲಿ ಅವ್ನಿಗೆ ಎಷ್ಟು ಫೀಲಿಂಗ್ ಇರಬೇಕು ಅಂದರೆ, ನಂತರ ಕೈ ಇಲ್ದಿರೋ ಮನುಷ್ಯಗಳಿಗೆ ಹಿಂಗೆ ಇರ್ಬೇಕು ಲೋಕದಲ್ಲಿ, ಎಷ್ಟು ಕಷ್ಟ ಕೊಡಬೇಕು. ಆಯ್ತರ ನಂತರ ಕೈ ಕೊಳ್ದಿರೋ ಮನುಷ್ಯ ಇನ್ನೊಬ್ಬ ಯಾರು ಇರಬಾರ್ದು ಲೋಕದಲ್ಲಿ, ಇರಬಾರ್ದು ಅಂತ ಫೀಲಿಂಗ್ ಕ್ರಿಯೇಟ್ ಆಗಲಿ ಅಂದ್ಬಿಟ್ಟು ದೇವ್ರೇ ಮಾಡಿದ್ದು, ಧರ್ಮಶಾಸನ ಕೊಟ್ಟಿದ್ದು ಮಿಸ್ಯೂಸ್ ಮಾಡೋಕ್ಕಲ್ಲ. ಸರಿ, ಎನಿವೆ ಇದ್ರಲ್ಲಿ ನಮಗೆ ದೇವ್ರ ತೀರ್ಪು ಏನಾಗ್ತದೆ ಗೊತ್ತಾಗ್ತದೆ? ಗಾಯಕ್ಕೆ ಗಾಯ, ಒಂದು ಗಾಯಕ್ಕೆ ಒಂದು ಗಾಯ, ಜೀವಕ್ಕೆ ಜೀವ ಅಂತ ಅಂದ್ಬಿಟ್ರು, ಒಂದು ಜೀವಕ್ಕೆ ಜೀವ ಅಂತೆ.
ಎಸ್ ಅದರ ಹಂಗಿರ್ಬೇಕಾದ್ರೆ ಯೇಸು ಕ್ರಿಸ್ತು ಭೂಲೋಕದಲ್ಲಿ ಇದ್ರು ಅಂದ್ರ ಅದು ಇನ್ನ ಕ್ಲಿಯರ್ ಎಕ್ಸಾಂಪಲ್ ನೋಡ್ಬೇಕಾದ್ರೆ ಬಸ್ ಅಲ್ಲಿ ಓಡಾಡ್ತೀನಿ ನೋಡಿರ್ತೀನಿ ಅದರ ಒಂದ್ ಬಸ್ ಟಿಕೆಟ್ ಅಲ್ಲಿ ಜನ ಹೋಗ್ಬೋದಾ ಒಂದೇ ಜನ ಹೋಗ್ಬೋತಾನೆ ಇವ್ರಿಗೆ ಹೋಗಕ್ ಸಾಧ್ಯನಾ ಬೈಬಲ್ ಹೇಳ್ತಾರೆ ಆಫ್ಟರ್ ಮ್ಯಾರೇಜ್ ಹಸ್ಬೆಂಡ್ ಅಂಡ್ ವೈಫ್ ಆರ್ ಒನ್ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ನೋಡಿ ನಾನು ಮೆಂಟಿದ್ದೀನಿ ಬಸ್ ಅಲ್ಲಿ ಹತ್ಕೊಂಡ್ಬಿಟ್ಟು ಕಂಡಕ್ಟರ್ ಹತ್ರ ಒಂದ್ ಟಿಕೆಟ್ ಕೊಡಿ ಸರ್ ಅಂತಂದ್ಬಿಟ್ಟು ಒಂದೇ ಒಂದ್ ಟಿಕೆಟ್ ತಗೊಂಡು ಹೋದ್ರೆ ಬಿಡ್ತಾನೆ ಕಂಡಕ್ಟರ್ ಇಲ್ಲ ಸರ್ ಇಲ್ಲ ಮದುವೆ ಆಮೇಲೆ ಬೈಬಲ್ ಹೇಳ್ಬಿಟ್ಟಾರೆ ಇಬ್ರು ಒಂದೇ ಅಂತಂದ್ಬಿಟ್ಟು ಅದಕ್ಕೆ ಒಂದೇ ತಗೊಂಡ್ಬಿಟ್ಟಿದೀನಿ ಅಂತಂದ್ರೆ ನೋಡಕ್ ಸ್ವಲ್ಪ ಪರ್ಸೆಂಟೇಜ್ ಸ್ವಲ್ಪ ಚೆಕ್ ಸ್ವಲ್ಪ ಸಣ್ಣಕ್ಕಿದ್ರೆ ಸರಿ ಅಡ್ಜಸ್ಟ್ ಮಾಡ್ಕೊಂಡು ಬಿಡ್ತಾರ ಏನ್ ಮಾಡ್ತಾರೆ ಕಂಡಕ್ಟರ್ ಪಸ್ಟಿಗೋ ಬೇರೆ ಬಸ್ ನೋಡ್ಕೊಂಡು ಅಂತಂದ್ರೆ ಕರೆಕ್ಟಾ ಹಂಗಿರ್ಬೇಕ್ರೆ ಒಂದ್ ಟಿಕೆಟ್ ಅಲ್ಲಿ ಜನ ಹೋಗ್ ಸಾಧ್ಯ ಒಬ್ಬರೇ ಹೋಗ್ ಸಾಧ್ಯ ಇಬ್ರು ಹೋಗ್ ಸಾಧ್ಯನಾ ಚಾನ್ಸೇ ಇಲ್ಲ ಹಂಗಿರ್ಬೇಕಾದ್ರೆ ಯೇಸು ಕೃಷ್ಣ ಅತ್ತಿದ್ದೀಜ್ ಎಷ್ಟು ಜೀವ ಅವ್ರದ್ದು ಇದೇ ಜೀವ ಎಷ್ಟು ಜೀವ ಅವ್ರು ಎಷ್ಟು ಮನುಷ್ಯ ಅವರು ಕರೆಕ್ಟಾಗಿ ಕಾಣಿಸ್ತೈತಾ ಆಮೇಲೆ ಪ್ಲೇಟ್ ಚೇಂಜ್ ಮಾಡ್ಬಿಡ್ದು ಕರೆಕ್ಟಾ ಎಲ್ಲ ಒಪ್ಕೊಂತೀರಾ ಎಷ್ಟಿದ್ದೀರ ಯಜನ ಇದ್ದಿದ್ದು ಯೇಸು ಕೃಷ್ಣ ಅಂದ್ರೆ ಒಬ್ಬರೇ ತಾನೆ ಮತ್ತೆ ಈ ಒಬ್ಬ ಮನುಷ್ಯ ಲೋಕದಂತ ಎಲ್ಲ ಮನುಷ್ಯನಿಗೆ ಹೆಂಗ್ ಜೀವ ಕೊಡೋಕ್ ಸಾಧ್ಯ ಅರ್ಥ ಆಗ್ತೀರಿಯಾ ಇವ್ ನಾವು ನಂಬ್ತೀರಿ ನಾನ್ ನಂಬೋದೇನೋ ಯೇಸು ಕೃಷ್ಣ ನನಗೋಸ್ಕರ ಸತ್ರು ಅಂತ ನೀವೇ ನಂಬ್ತೀರಿ ಯೇಸು ಕೃಷ್ಣ ನಿಮ್ಗೋಸ್ಕರ ಅದೇಂಗ್ ನಿಮ್ಗೋಸ್ಕರ ಸತ್ ಕೊಡಕ್ ಸಾಧ್ಯ ನನ್ ಸತ್ತಿರ ಮನುಷ್ಯ ಸತ್ರ ಯಾರ ಸಾಯ್ಬೇಕು ಇವಾಗ ಒಬ್ರಿಗೆ ಸಾಯ್ಬೇಕು ಎಲ್ಲರಿಗೆ ಹೆಂಗ್ ಸಾಯಕ್ ಸಾಧ್ಯ ಕರೆಕ್ಟಾ ಅದೇ ತಾನೆ ನಾವೇನ್ ನೋಡಿದ್ದು ಬೈಬಲ್ ಅಂತ ದೇವ್ರ ಹೇಳ್ಬಿಟ್ರು ಗಾಯಕ್ಕೆ ಗಾಯ ಜೀವಕ್ಕೆ ಎಸ್ ಇವ್ರಿಗೆ ಜೀವಕ್ಕೆ ಒಂದು ಜೀವಕ್ಕೆ ಒಂದ್ ಜೀವ ಕೊಡಕ್ ಆಗಿದ್ಮೇಲೆ ಯೇಸು ಕೃಷ್ಣ ಇದ್ರೆ ನಿಜೀವ ಇವಾಗ ಇವರು ತನ್ನ ಜೀವನ ಎಲ್ಲರಿಗೂ ಹೆಂಗ್ ಕೊಡಕ್ ಸಾಧ್ಯ ಅದರ ಹೆಂಗ್ ಕೊಡಕ್ಕೆ ಸಾಧ್ಯವಾಯ್ತು ಅಂತ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತು ಅಂತ ಒಂದೇ ಜೀವನ ಒಂದೇ ಮನುಷ್ಯನ್ ಕೊಟ್ಟಿದ್ರು ಎಲ್ಲರೂ ಕೊಡಿಲ್ಲ ಮನುಷ್ಯ ಯಾರೋ ವೆರಿ ಗುಡ್ ಕರೆಕ್ಟಾಗಿ ಹೇಳ್ದು ನಿಂತೀನಿ ಅಂದ್ರ ಯೇಸು ಕ್ರಿಸ್ತು ತನ್ನ ಇದ್ದಿದ್ದಂತ ಒಂದೇ ಜೀವನ ದೇವ್ರು ಸೃಷ್ಟಿ ಮಾಡಿದಂತ ಮೊದಲೇ ಮನುಷ್ಯನಾಗಿರಂತ ಆದಾಮ್ ಏನ್ ಮಾಡಿದ್ರು ತನ್ನ ಜೀವನ ಕೊಟ್ರು ಅಂದ್ರ ಯಾಕೆ ಆದಾಮ ಕೊಟ್ರು ಅಂತಂದ್ರೆ ಏನ್ರಿ ದೇವರ ಲೋಕದಲ್ಲಿ ಫಸ್ಟ್ ಸೃಷ್ಟಿ ಮಾಡಿದ ಯಾರನ್ನ ಅನಂತರ ಯಾರನ್ನ ಸೃಷ್ಟಿ ಮಾಡಿದ್ರು ಅವಳ ಹೆಂಗ್ ಸೃಷ್ಟಿ ಮಾಡಿದ್ರು ದೇವರು ಆದಾಮಿಂದ ಅವಣ್ಣ ಸೃಷ್ಟಿ ಮಾಡಿದ್ದು ಹೊರತು ಆದಾಮನ್ ತರನೇ ಮಣ್ಣಿಂದ ಯಾರನ್ನ ಸೃಷ್ಟಿ ಮಾಡಿಲ್ಲ ಏವಣ್ಣ ಸೃಷ್ಟಿ ಮಾಡಿಲ್ಲ ಅಲ್ಲವ್ರ ಹಂಗ ಹೇಳ್ಬೇಕ್ರೆ ಆದಾಮ ಮುಖಾಂತರ ಯಾರನ್ನ ಸೃಷ್ಟಿ ಮಾಡಿದ್ದೇವ್ರಿ ಇವಾಗ ಏವಣ್ಣ ಸೃಷ್ಟಿ ಮಾಡಿದ್ರು ಇಡೀ ಲೋಕ ಜನಾಂಗ ಇವಾಗ ಯಾರ ಮುಖಾಂತರ ಬಂದಿರೋದು ಫಸ್ಟ್ ಪೇರ್ ಅಲ್ಲರ ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ಹೆಂಗೆ ಅಂತಾರೆ ಈ ಕಾಲದ ಕ್ಲೋನಿಂಗ್ ಅಂತ ಹೇಳ್ತಿರ್ ಗೊತ್ತಾ ಈ ಕ್ಲೋನಿಂಗ್ ಕಾನ್ಸೆಪ್ಟ್ ಯೂಸ್ ಮಾಡ್ಬಿಟ್ಟು ದೇವ್ರ ಏನ್ ಮಾಡಿದ್ರು ಏವಣ್ಣ ಸೃಷ್ಟಿ ಮಾಡಿದ್ರು ಕಟ್ಟೆ ಇದೇ ಕ್ಲೋನಿಂಗ್ ಸೇಮ್ ಇದೆ ಈ ಬೈಬಲ್ ಇರೋದನ್ನೇ ಎಲ್ಲ ಮಾಡ್ತಿರೋದು ಒಬ್ಬ ಮನುಷ್ಯನ ಮುಖಾಂತರ ಇಡೀ ಲೋಕ ಜನಗಳೇನಾದ್ರು ಇರೋದು ಬಂದಿರೋದು ನಮ್ದೆಲ್ಲ ಮೂಲತನ ಯಾರು ಆದ ವಚನ ಓದಿಂತೀನಿ ನೋಡೋಣ ಅಪೊಸ್ತಲ ಕೃತ್ಯಗಳಲ್ಲಿ 17:26 ಆಕ್ಟ್ 17:26 ಅಪೊಸ್ತಲ ಕೃತ್ಯಗಳಲ್ಲಿ 17:26 ಒಬ್ಬನಿಂದಲೇ ಎಲ್ಲಾ ಜನಾಂಗದವರನ್ನು ಹುಟ್ಟಿಸಿ ಆಮೇಲೆ ಅವರವರು ಇರತಕ್ಕ ಕಾಲಗಳನ್ನು ಅವರವರ ನಿವಾಸಗಳ ಮೇಲೆಗಳನ್ನು ನಿಷ್ಕರ್ಷಿಸಿದ್ದಾರೆ ಅಲ್ವಾ ನೋಡಿ ಇವಾಗ ಕಾಣಲಿ ಬಂತು ತಮಿಳು ಪುಡಿಗೆ ಇಷ್ಟ ವಾರ್ತೆ ಅಪೊಸ್ತಲ 17:26 ಒಂದೇ ರಕ್ತದಿಂದ ಏನ್ ಮಾಡಿರೋದು ಇವಾಗ ಲೋಕ್ತಂತೆ ಎಲ್ಲಾ ಜನಾಂಗದವ್ರದ್ದ ಇವಾಗ ದೇವ್ರು ಉಂಟು ಮಾಡಿದಾರಂತೆ ಕಟ್ಟ ನಿಮ್ ಬೈಬಲ್ ಏನ್ ಬಿಡ್ತಾರಮ್ಮ ರಕ್ತ ಅಂತ ಬಂತಾ ಒಬ್ಬ ಮನುಷ್ಯನಿಂದ ಅಂತ ಬಂತು ಒಂದೇ ರಕ್ತ ಅಂದ್ಬಿಡ್ಲಿ ನೋಡಿ ಇಲ್ಲಿ ಏನ್ ಬಿಡ್ತು ಸೇಮ್ ಬ್ಲಡ್ ಇಂಗ್ಲಿಷ್ ಬರ್ತಾರೆ ಏನಂತಾರೆ ಹಿ ಹ್ಯಾಡ್ ಮೇಡ್ ಆಫ್ ಒನ್ ಬ್ಲಡ್ ನಾವೆಲ್ಲರೂ ಏನ್ರಿ ಹೇಗ್ರಿ ಇವಾಗ ಎಲ್ಲ ರಕ್ತ ಸಂಬಂಧಿಗಳು ಅಲ್ವರ ಏನ್ರಿ ನಮ್ಮ ಸದ್ದಾಮ್ ಹುಸೇನ್ ಕೂಡ ಏನೋ ನಮ್ಗೆ ಅಣ್ಣ ಒಸಾಮ ಬಿನ್ ಲಾಡನ್ ಕೂಡ ಏನ್ರಿ ಹಾಗಂತ ಬಿಟ್ಟು ಗೌರ್ಮೆಂಟ್ ಬಗ್ಗೆ ಹೇಳ್ಬಿಟ್ಟಿರ ಅಲ್ಲರ ಸೋಡ್ಬೇಕ್ರೆ ಏನ್ರಿ ಅವರೆಲ್ಲ ಕೂಡ ಏನ್ರಿ ಎಲ್ಲ ರಕ್ತ ಸಂಬಂಧಿಗಳೇ ಇವನ್ ಮೈಸೂರು ಒಡೆಯರ್ ಕೂಡ ಏನ್ರಿ ನಮ್ ರಿಲೇಟಿವ್ ಅಲ್ವರ ಏನೋ ಪಾಪ ದೂರ ರಿಲೇಟಿವ್ ನಮ್ಮ ಬಗ್ಗೆ ಮರ್ತೋಗ್ಬಿಟ್ಟವ್ರೆ ಈ ತರ ಅಲ್ವರ ಸೊ ಈ ರೀತಿ ನೋಡ್ಬೇಕ್ರೆ ಏನ್ರಿ ಎಲ್ಲಾರು ಬೈಬಲ್ ಪಕ್ಕೋಣ ವಿರ್ ಆಲ್ ವೆರ್ ಬ್ಲಡ್ ರಿಲೇಟಿವ್ಸ್ ಯಾಕಂದ್ರೆ ನಮಗೆ ಮೂಲತನ ಯಾರು ಇವಾಗ ಆದಾಮು ಆದಾಮ ಮುಖಾಂತರ ಲೋಕಂತ ಪ್ರತಿಯೊಬ್ಬ ಮನುಷ್ಯನಾಗಿರೋದು ಇವಾಗ ಎಲ್ಲ ಬಂದಿದೆ ಯಾಕಂದ್ರೆ ದೇವರು ಒಬ್ಬೇ ಮನುಷ್ಯನ ಮುಖಾಂತರ ಎಲ್ಲಾರೇ ಮಾಡಿದ್ರು ಇವಾಗ ಅದ್ರ ಅದ್ ನೋಡ್ಬೇಕಾದ್ರೆ ನೋಡಿರ್ತೀನಿ ಕಾಯಿನ್ ಕಾಯಿನ್ ಯಾರನ್ನ ಮದುವೆ ಆದ್ರು
ನೋಡಿ ಆದಾಮ್ ಮತ್ತೆ ಅಬಾಳ್ ಇದ್ರು ಇವ್ರು ಹುಟ್ಟಿದ ಮೊದಲನೇ ಮಗ ಯಾರು ಕಾಯಿನ್ ನೆಕ್ಸ್ಟ್ ಆಬೇಲ್ ಅವರ ಕಾಯಿನ್ ಆಬೇಲ್ ಸಾಯಿಸ್ಬಿಡ್ತಾನೆ ಆಮೇಲೆ ಕಾಯಿನ್ ಓಡೋಗ್ಬಿಡ್ತಾನೆ ಕಾಯಿನ್ ಯಾರನ್ನ ಮದುವೆ ಆದ್ರು ಅಂತಂದ್ರೆ ತನ್ನ ಸಹೋದರ ಏನ್ ಮಾಡಿದ್ರು ಮದುವೆ ಆದ್ರೆ ಯಾಕಂದ್ರೆ ಇದು ಮೊದಲೇ ಲೋಕದಲ್ಲಿ ಇದು ಅನುಮತಿ ಮಾಡಿದ್ರು ಇದೇನಕ್ಕೆ ಅಂತ ಬರೋ ಕ್ಲಾಸಸ್ ಡೀಟೇಲ್ ಆಗಿ ಓದೋಣ ಯಾಕಂದ್ರೆ ದೇವಸ್ಥಿತಿ ಏನಾಗಿತ್ತು ಅಂತಂದ್ರೆ ಒಬ್ಬೇ ಮನುಷ್ಯನ ಮುಖಾಂತರ ಇಡೀ ಲೋಕ ಜನಗಳು ಏನಾಗಬೇಕಾಯ್ತು ಬರಬೇಕಾಗಿತ್ತು ಯಾರು ಚಿತ್ತ ಇವಾಗ ದೇವರ ಚಿತ್ತ ಅದ್ರ ಅದಿ ನೋಡ್ಬೇಕಾದ್ರೆ ಅಂತ ಈಡೆ ಅಂತ ಹೊರಟಲ್ಲಿ ಟ್ರಯಲ್ಗೆ ದೇವ್ರು ಇಟ್ಟಿದ್ದು ಯಾರನ್ನ ಅಂತಂದ್ರೆ ಆದಾಮ್ ಮತ್ತೆ ಅವಳ್ ಅದರ ಈಡೆ ಅಂತ ಸೃಷ್ಟಿ ಮಾಡ್ಬಿಟ್ಟೆ ಅಂತಂದ್ರು ಈಡೆ ಅಂತ ಎಲ್ಲ ಹಣ್ಣುಗಳನ್ನ ನೀನು ತಿನ್ನೋ ಆದ್ರೆ ಒಂದೇ ಒಂದು ಮರದ ಹಣ್ಣೆ ಮಾಡ್ಕೋಬೇಡ ಇನ್ನು ತಿನ್ನೋಕೋಬೇಡ ಆ ಮರದ ಹಣ್ಣೆ ಯಾವ್ದು ಒಳ್ಳೇದದ ಪುಣ್ಯ ಆಪಲ್ ಅಂತ ಹೇಳಕ್ ಹೋಗಿಲ್ಲ ಸರಿ ಸರಿ ಕಲಿತಾ ಇದೀರ ಅಂತ ಅರ್ಥ ಓಕೆ ನೋಡಿದ್ರೆ ಒಳ್ಳೇದು ಕೆಟ್ಟದ ಅರಿವನ್ನ ಉಂಟು ಮಾಡಂತ ಹಣ್ಣು ತಿಂದ್ರೆ ಏನಾಗ್ತೀಯ ಎಸ್ ತಿನ್ನಿದ್ಯಾ ನೀನ್ ಸತ್ಯ ಓಕೆ ಅಂತಂದ್ರು ಇವಾಗ ಹೇಳ್ದ್ರ ಸರಿ ಇವಾಗ ಏನ್ ಮಾಡ್ತಾನೆ ಚೇತನು ಯಾವ ಅಣ್ಣ ಯಾವ ಮಾಡ್ಸ ಅಣ್ಣ ತಿನ್ನ ರೀತಿಲಿ ಮಾಡ್ತಾವ್ರ ಇವಾಗ ಯಾವ ಅಳ್ಳ ಏನ್ ಮಾಡ್ಲ ಅಣ್ಣ ತಿನ್ಬಿಟ್ಲು ಇದನ್ನ ಯಾರು ಕೊಡ್ತಾನೆ ನೆಕ್ಸ್ಟ್ ಎಸ್ ಆದಾಮ್ ಕೊಡ್ತಾ ಅಂತೀನಿ ಯಾವಾಗ ಆದಾಮ್ ಅಣ್ಣ ತಿನ್ನೋ ಆದಾಮ್ ಮುಖಾಂತರ ಏನ್ಮಂತ ಲೋಕದಲ್ಲಿ ಪಾಪ ಪಾಪದ ಮುಖಾಂತರ ಮರಣ ಏನಾಯ್ತು ಲೋಕದಲ್ಲಿ ಪ್ರವೇಶಿಸ್ತು ಅಂದ್ರೆ ಅದಕ್ಕೆ ದೇವ್ರ ಏನಂತಾರೆ ಇವ್ರು ಯಾವ ಪಾಪ ಆಡ್ತಾರೋ ಅವ್ರಿಬ್ರದ್ದು ಏನ್ ಮಾಡ್ತಾರೆ ಶಾಪ ಕೊಟ್ಬಿಟ್ಟು ಈಡೇ ಅಂತ ಹೊಡೆದ ಹೊರಗಡೆ ಏನ್ ಮಾಡ್ತಾರ ಅದನ್ನ ಕಳ್ಸ್ಬಿಡ್ತಾ ಅದರ ನಿನ್ನ ಭೂಮಿ ಶಪಿಸಲ್ಪಟ್ಟಿದೆ ನೀನು ಮುಳ್ಳು ತಂತಿಗಳ ಬೇವ್ರ ಸೂಸಿ ಮಾಡಿದ್ರು ಸಂಪಾದನೆ ಮಾಡ್ಕೊಂಡು ಈಡೇ ಹೊರಡೆ ಕಳ್ಸ್ಬಿಡ್ತಾರೆ ಅದ್ರ ಹಂಗಾದ್ರೆ ಏನಾಯ್ತು ಅಂದ್ರೆ ಇವ್ರ ಮುಖಾಂತರ ಇಡೀ ಲೋಕದಲ್ಲಿ ಏನ್ ಬಂತು ಇವಾಗ ಪಾಪ ಬಂತು ಅದರ ಹೆಂಗೆ ಓದಿಂತೀನಿ ರೋಮಾಪುರದಲ್ಲಿ 5ನೇ ಅಧ್ಯಾಯದಲ್ಲಿ 12ನೇ ವಚನ ಈ ಪಾಪ ಹೆಂಗ್ ಬಂತು ಅಂತ ಓದೋಣ ರೋಮನ್ಸ್ 5th ಚಾಪ್ಟರ್ 12th ವರ್ಸ್ ಈ ವಿಷಯ ಹೇಗೆಂದರೆ ಒಬ್ಬ ಮನುಷ್ಯನಿಂದಲೇ ಪಾಪವು ಪಾಪ ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು ನೋಡ್ರ ಈ ವಿಷಯ ಹೆಂಗೆ ಅಂತಂದ್ರೆ ಒಬ್ಬ ಮನುಷ್ಯನ ಮುಖಾಂತರ ಲೋಕದಲ್ಲಿ ಏನ್ ಬಂದ ಇವಾಗ ಪಾಪವು ಪಾಪದ ಮುಖಾಂತರ ಮರಣವು ಲೋಕದೊಳಗೆ ಸೇರಿದ ಲೋಕದಲ್ಲಿ ಸೇರ್ತದೆ ಅಂದ್ರೆ ಲೋಕದಲ್ಲಿ ಪಾಪ ಬರೋದಕ್ಕೆ ಎಷ್ಟು ಮನುಷ್ಯ ಕಾರಣ ಒಬ್ಬೇ ಮನುಷ್ಯ ಕಾರಣ ಅಂದ್ರೆ ಮರಣ ಬರೋದಕ್ಕೆ ಎಷ್ಟು ಮನುಷ್ಯ ಕಾರಣ ಒಬ್ಬೇ ಮನುಷ್ಯ ಕಾರಣ ಅಂತ ಎಲ್ಲಾರ ಮುಖಾಂತರ ಬಂದಿಲ್ಲ ಒಬ್ಬ ಮನುಷ್ಯ ಮುಖಾಂತರ ಬಂದಿಲ್ಲ ಒಬ್ಬ ಮನುಷ್ಯ ಯಾರು ಇವಾಗ ಕರೆಕ್ಟ ಆಮಾ ನೆಕ್ಸ್ಟ್ ಏನಾಯ್ತಂತೆ ಎಲ್ಲಾ ಮನುಷ್ಯರು ಇವಾಗ ಸಾಯ್ತಾ ಇರೋದು ಯಾರು ಸಾಯ್ತಾ ಇದಾರೆ ಆದಾಮೇಲೆ ಕರೆಕ್ಟ ಅದಕ್ಕೆ ನೋಡ್ಬೇಕಾದ್ರೆ ಚಿಕ್ಕ ಚಿಕ್ಕ ಮಕ್ಕಳು ಹುಟ್ಟಿದ ತಕ್ಷಣ ಸತ್ತ ಹೋಗ್ಬಿಡ್ತಾರೆ ಅವ್ರ ತಂದೆ ತಾಯಿ ಕೇಳಂತ ಫಸ್ಟ್ ಕ್ವಶನ್ ಏನ್ ಗೊತ್ತಾ ನನ್ನ ಮಗು ಏನ್ ತಪ್ಪು ಮಾಡಿತ್ತು ಏನ್ ಪಾಪ ಮಾಡಿತ್ತು ಕರ್ಕೊಂಬಿಟ್ಟೆ ದೇವ್ರೆ ತಗೊಂಬಿಟ್ಟೆ ಅಲ್ವರ ಯಾಕಂದ್ರೆ ಇದು ಇವ್ರ ತಪ್ಪಲ್ಲ ಯಾರು ತಪ್ಪು ಎಸ್ ದಾವಿದ್ ಹೇಳ್ತಾ ಅಲ್ಲ ಕೀರ್ತನ ಹೇಳ್ಬೇಕಂತ ದಾವಿ ನೋಡಿ ಹೇಳ್ತಾನೆ 51ರಲ್ಲಿ ಅಲ್ಲ ವಚನ ಬರ್ಕೊಳ್ಳಿ ಓದೋದು ಬೇಕಾಗಿಲ್ಲ 51:5ರಲ್ಲಿ ಏನ್ ಹೇಳ್ತಾ ಇದ್ರೆ ಏನಂತಾರೆ ತಾಯಿ ಗರ್ಭದಿಂದಾನೇ ಅಂತ ಇವಾಗ ಪಾಪಿಯೇ ದ್ರೋಹಿಯೇ ಅಂತ ಅಂದ್ಬಿಟ್ರು ಕರೆಕ್ಟ ಮಾತ್ರ ಗರ್ಭದೇ ಅಂತ ಇವಾಗ ಅವರ ಹುಟ್ಟಕ್ಕೂ ಮುಂಚೆನೆ ಮರಣದಂಡ ಇವಾಗ ಲೋಕ ಅಂತ ಪ್ರತಿಯೊಬ್ಬ ಮನುಷ್ಯ ಮೇಲೆ ಇವಾಗ ಮರಣದಂಡನೆ ಇದೆ ಅದ್ರ ಅದ್ ನೋಡ್ಬೇಕಾದ್ರೆ ಅವಾಗ ಹೇಳ್ದಂಗೆ ನೀತಿ ಒಂದು ರಿಜನ್ ಅವರಂತೆ ಒಬ್ಬನು ಇಲ್ಲ ಯಾಕಂದ್ರೆ ಎಲ್ಲಾರು ಆದಮೇಲೆ ಏನ್ಬಿಟ್ಟಿದ್ರು ಇವಾಗ ಪಾಪಿಗಳಾಗ್ಬಿಟ್ಟಾರೆ ಎಲ್ಲಾರು ಆದಮ್ನಲ್ಲಿ ಸಾಯ್ತಾ ಇರೋದ್ರಿಂದ ನೀತಿವಂತರು ಒಬ್ರು ಏನಾಗಿಲ್ಲ ಇವಾಗ ಇಲ್ಲ ಅಂದ್ರೆ ಎಲ್ಲರೂ ಯಾರು ಸಾಯ್ತಾರೆ ಗೊತ್ತಾ ಆದಮೇಲೆ ಅದೇ ಹೇಳೋದು ವಚನ ಹೇಳ್ತಾ ಅಂದ್ರೆ ಒಬ್ಬ ಮನುಷ್ಯನಿಂದ ಲೋಕದಲ್ಲಿ ಪಾಪವು ಪಾಪದ ಮುಖಾಂತರ ಮರಣವು ಈಗ ಎಲ್ಲಾರಲ್ಲಿ ಏನ್ ಇವಾಗ ವ್ಯಾಪಿಸ್ಬೇಕು ಎಲ್ಲಾರ ಮೇಲೂ ನೋ ಎಕ್ಸೆಪ್ಷನ್ಸ್ ಇವತ್ತು ಎಲ್ಲಾರು ಸಾಯ್ತಾರೆ ಯಾರಲ್ಲಿ ಆದಮೇಲೆ ಹಾಗೆ ಮುಂದಕ್ಕೆ ಓದಿ ನೋಡಿ ನೆಕ್ಸ್ಟ್ ವಚನ ಏನ್ ಹೇಳ್ತಾರೆ ನೋಡೋಣ ಪಾಪವು ಲೋಕದಲ್ಲಿ ಇತ್ತು ಇಲ್ಲೊಂದು ಪಾಯಿಂಟ್ ಹೇಳ್ತಾರೆ ಅಂದ್ರೆ ನೋಡಿ ಧರ್ಮಶಾಸ್ತ್ರ ಉಂಟಾಗೋದಕ್ಕಿಂತ ಮುಂಚೆ ಲೋಕದಲ್ಲಿ ಇದ್ದಂತೆ ಪಾಪ ಇತ್ತು ಇವನ್ ಧರ್ಮಶಾಸ್ತ್ರ ಯಾರ ಮುಖಾಂತರ ಬಂದಿದ್ದು ಮೋಸ ಮುಖಾಂತರ ಬಂತು ಕರೆಕ್ಟ್ ಅಂದ್ರೆ ಏನ್ ಹೇಳ್ತಾ ನೋಡಿ ಈ ವಚನ ಹೇಳೋ ಅರ್ಥ ಅಂದ್ರೆ ನೋಡಿ ಆದಾಮಿಂದ ಹೇಳಿ ಮೋಸೆಯವರು ಧರ್ಮಶಾಸ್ತ್ರ ಇರ್ಲಿಲ್ಲ ಕರೆಕ್ಟ್ ಅದೇ ಪಾಯಿಂಟ್ ಏನಂದ್ರೆ ಧರ್ಮಶಾಸ್ತ್ರ ಬಂದಿದ್ದು ಯಾವಾಗಿಂದ ಮೋಸ ಆದ್ರೂ ಕೂಡ ಇದು ಕೊಡಕ್ಕಿಂತ ಮುಂಚೆ ಲೋಕದಲ್ಲಿ ಏನಿತ್ತಂತ ಇವಾಗ ಅಂದ್ರೆ ಎಲ್ಲಿಂದ ಆದಾಮಿಂದ ಹಿಡಿದು ಮೋಸೆವರೆಗೂ 2000 ವರ್ಷ ಏನಿತ್ತು ಪಾಪದ ಆಳ್ವಿಕೆ ನಡೀತು ಅಂತ ಹೇಳ್ತಾರೆ ಅದರ ಆಮೇಲೆ ಮುಂದಕ್ಕೆ ಬರ್ತೀನಿ ನೆಕ್ಸ್ಟ್ ನೋಡೋಣ ಧರ್ಮಶಾಸ್ತ್ರವಿಲ್ಲದಿರುವಾಗ ಪಾಪವು ಏನ್ ಬರೋದಿಲ್ಲ ಅಂತ ಇವಾಗ ಲೆಕ್ಕಕ್ಕೆ ಬರಲಿಲ್ಲ ಅರ್ಥ ಏನು ಅಂತಂದ್ರೆ ಇವಾಗ ಪಾಪ ಅಂತ ಲೆಕ್ಕ ಹಾಕ್ಬೇಕು ಅಂತಂದ್ರೆ ಅಲ್ಲೇನಿರ್ಬೇಕು ಇವಾಗ ಒಂದು ರೂಲ್ಸ್ ಅಂತಂದ್ಬಿಟ್ಟು ಇರ್ಬೇಕು ಘಟ್ಟ ಹೆಂಗೆ ರೂಲ್ಸ್ ಆದಾಮ್ ಹೇಳಲ್ಲ ಅಣ್ಣ ತಿನ್ಬೇಡ ಅಂತಂದ್ಬಿಟ್ಟು ಏನೋ ಒಂದು ದೇವ್ರ ಪ್ರಮಾಣ ಏನಾಗಿರ್ಬೇಕು ಇರ್ಬೇಕು ಇವಾಗ ದೇವ್ರ ಪ್ರಮಾಣನೇ ಇಲ್ಲ ಅಂತಂದ್ರೆ ಇದನ್ನ ಲೆಕ್ಕ ಹಾಕೋದಕ್ಕೆ ಸಾಧ್ಯನಾ ಇದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಅವಾಗ ನೋಡಿದ್ವಿ ಪೊಲೀಸ್ ಫೈನ್ ಆಗ್ತಾನೆ ಅಂತ ಘಟ್ಟ ಇವಾಗ ಈ ರೋಡು ಒಂದು ವೇ ಅಂತ ತಗೊಳ್ಳಿ ಅವರ
ಆ ಪೊಲೀಸ್ ಹಿಡಿದ್ಬಿಟ್ಟು ಏ ಯಾಕಪ್ಪ ಒಂದ್ ಮೇಲೆ ಬರ್ತಾ ಇದೆಯಾ ನನಗೆ ಫೈನ್ ಕಟ್ಟು ಅಂತ ಅಂದ್ರೆ ನಾವೇನ್ ಕೇಳ್ತೀವಿ ಫಸ್ಟು ಬೋರ್ಡೇ ಇಲ್ವಲ್ಲ ಅಂತಂದ್ಬಿಟ್ಟು ನಾನು ಹಂಗೆ ಒಂದ್ಸೈಡ್ ಕೇಳಿದೆ ಬೋರ್ಡೇ ಇಲ್ವಲ್ಲ ಸರ್ ಏನ್ ಸರ್ ಫೈನ್ ಹಾಕ್ತೀರ ಅಂತಂದ್ರೆ ಗಾಡಿ ನಿಂತ್ಕೊಂಡು ನೋಡ್ಕೊಂಬೋ ಅಂತ ಅವ್ರು ಬೋರ್ಡ್ ಐತೆ ಸಿ ಈ ತರ ನೋಡ್ಬೇಕಾದ್ರೆ ನಾ ಫಸ್ಟ್ ಏನ್ ಕೇಳ್ತೀರಿ ಬೋರ್ಡ್ ರೂಲ್ಸ್ ಎಲ್ಲಿ ಕರೆಕ್ಟ್ ರೂಲ್ಸ್ ಇದ್ರೆ ಫೈನ್ ಕಟ್ತೀರಾ ಅದೇ ತರ ನೋಡ್ಬೇಕಾದ್ರೆ ಇವಾಗ ಒಬ್ಬ ಮನುಷ್ಯನ ಪಾಪಿ ಅಂತ ಎಣಿಸ್ಬೇಕಾದ್ರೆ ಫಸ್ಟ್ ಏನ್ ಹೇಳ್ಬೇಕಲ್ಲಿ ರೂಲ್ಸ್ ದೇವ್ರ ಪ್ರಮಾಣನೇ ಕೊಟ್ಟಿಲ್ಲ ಅಂತಂದ್ರೆ ಇವ್ರು ಇಷ್ಟು ಜನಗಳು ಸಾಯಕ್ಕೆ ಹಿಂಗೆ ಸಾಧ್ಯ ಕರೆಕ್ಟ ರೂಲ್ಸ್ ಬಂದಿದ್ದು ಯಾವಾಗ ಎಸ್ ಮೋಸೆ ಮುಖಾಂತರ ಹಂಗಿರ್ಬೇಕ್ರೆ ಆದಾಮಿಂದ ಹಿಡಿದು ಮೋಸೆವರೆಗೂ ಒಬ್ರು ಏನಾಗ್ಬಿಡ್ತೀವಿ ಇವಾಗ ಅದೇ ಹೇಳಿದ ವಚನ ಧರ್ಮಶಾಸ್ತ್ರ ಇಲ್ದಿರ್ಬೇಕಾದ್ರೆ ಪಾಪ ಲೆಕ್ಕಕ್ಕೆ ಹಂಗಿರ್ಬೇಕಾದ್ರೆ ಪಾಪ ಸಂಬಳತನೇ ಮರಣ ಕರೆಕ್ಟಾ ಇವಾಗ ಪಾಪನೇ ಇಲ್ಲ ಹಿಂಸಾ ಇದು ಸಾಧ್ಯ ಇವಾಗ ಕೋರ್ಟಲ್ಲಿ ತೊಗೊಂಡೋಗ್ಬಿಟ್ಟು ಒಬ್ಬನ ಸರ್ ಇವನು ಕೊಲೆ ಮಾಡ್ಬಿಟ್ಟ ನೀವು ಏನಾಕಿ ಅಂತಂದ್ರೆ ಆಯ್ತು ತಗೊಂಬಪ್ಪ ಅಯ್ಯೋ ಇಮ್ಮಿಡಿಯೇಟ್ ಸ್ಯಾಂಕ್ಷನ್ ಮಾಡ್ತೀನಿ ಮಾಡ್ಬಿಡ್ತಾನೆ ಅದೇನು ಕೇಳ್ತಾನೆ ಸಾಕ್ಷಿ ಆಧಾರಗಳು ಅದು ಮಾಡೋಣ ಅಂತ ಏನು ಗ್ಯಾರಂಟಿ ತಗೊಂಬ ಅಂತ ಹೇಳ್ತಾರೆ ಅಲ್ವಾ ಸುಮ್ಮನೆ ಹಂಗೆ ನಂಬಿಡ್ತಾರ ಅದೇ ಥರ ನೋಡ್ಬೇಕ್ರೆ ಇಷ್ಟು ಜನಗಳನ್ನ ಮರಣಕ್ಕೆ ಒಪ್ಪಿಸ್ಬೇಕ್ರೆ ಫಸ್ಟ್ ಏನು ಬೇಕು ಇವಾಗ ಧರ್ಮಶಾಸ್ತ್ರ ಕರೆಕ್ಟಾ ಧರ್ಮಶಾಸ್ತ್ರ ಇಲ್ಲ ನಂಗೆ ಒಪ್ಪಿಸೋದು ಸಾಧ್ಯ ಅದನ್ನೇ ಅಪೋಸ್ಟಲ್ ಪೌಲ್ ಡಿಬೇಟ್ ಮಾಡ್ತೀನಿ ಇನ್ನೂ ಸಿಗೋದು ಮೆತ್ತಿ ಮೆತ್ತಿ ಬಂದಿತ್ತು ನೋಡೋದ ಹಾಂ ಲೆಕ್ಕಕ್ಕೆ ಬರೋದಿಲ್ಲ ಆಮೇಲೆ ಆದರೂ ಆದಾಮಿನ ಕಾಲದಿಂದ ಮೋಶೆಯ ಕಾಲದವರೆಗೂ ಮರಣದ ಆಳ್ವಿಕೆ ನಡೀತು ನೋಡ್ರ ಎಷ್ಟು ಚೆನ್ನಾಗಿ ಹೇಳ್ತಾರ ಆದರೂ ಕೂಡ ಮರಣದ ಆಳ್ವಿಕೆ ನಡೀತು ಯಾರ ಮೇಲೆ ನಡೀತು ಮುಂದಕ್ಕೆ ಬನ್ನಿ ಆದಾಮನು ದೇವರ ಆಜ್ಞೆ ಮೀರಿ ಮಾಡಿದ ಪಾಪಕ್ಕೆ ಸಮಾನವಾದ ಪಾಪ ಎಷ್ಟು ಸ್ವಸ್ಥಾಗಿ ಹೇಳ್ತೀನಿ ಅಂತಂದ್ರೆ ಆದಾಮ್ಗೆ ಈಕ್ವಲ್ ಆಗಿ ಏನ್ರಿ ಪಾಪ ಮಾಡದಿರೋರ್ ಮೇಲೆ ಕೂಡ ಏನಂತ ಇವಾಗ ನಡೀತು ಅಂತ ಹೇಳ್ತಾರೆ ನೋಡ್ರ ಎಷ್ಟು ಚೆನ್ನಾಗಿದೆ ಅಂದ್ರೆ ಮೀನಿಂಗ್ ಆದಾಮ್ ತರ ಯಾರು ಪಾಪ ಮಾಡಿದ್ರು ಅವ್ರ ಮೇಲೆ ಕೂಡ ಮರಣದಂಡನೆ ಇವಾಗ ಬಂದ್ಬಿಡಿತ್ತು ಯಾಕಂದ್ರೆ ಇವರೆಲ್ಲ ಸಾಯ್ತಾರೆ ಯಾರಲ್ಲಿ ಇವಾಗ ಈ ಪಾಯಿಂಟ್ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು ಯಾಕಂದ್ರೆ ಅರ್ಥ ಮಾಡ್ಕೊಂಡ್ರೆ ಮುಂದಕ್ಕೆ ಏನಾಗಲ್ಲ ನಾವು ಅರ್ಥ ಮಾಡ್ಕೊಂಡು ಸಾಧ್ಯ ಇಲ್ಲ ಅಂದ್ರೆ ಲೋಕದಂತೆ ಎಲ್ಲಾ ಮನುಷ್ಯರು ಸಾಯ್ತಾರೆ ಯಾರಲ್ಲಿ ಅಂತ ಅರ್ಥ ಎಸ್ ವಿತೌಟ್ ಎನಿ ಎಕ್ಸೆಪ್ಷನ್ಸ್ ಆಫ್ ಡೂಯಿಂಗ್ ಅ ಸಿನ್ ಇಂಡಿವಿಜುವಲಿ ಅವ್ನು ಇಂಡಿವಿಜುವಲ್ ಆಗಿ ತಪ್ಪು ಮಾಡಲಿ ಮಾಡದೇ ಇರಲಿ ಸಾಯ್ತಾರೆ ಯಾರಲ್ಲಿ ಇವನು ಎಷ್ಟೇ ಪರಿಶುದ್ಧವಾಗಿ ಬಳಕೆ ಪ್ರಯತ್ನ ಮಾಡ್ಬೋದು ಆಲ್ರೆಡಿ ಮರಣದಂಡ ಇರೋದ್ರೆ ಇವನ್ ಸತ್ಯ ಸಾಯ್ತಾನೆ ಇದ್ರಲ್ಲಿ ಏನಿಲ್ಲ ಎಕ್ಸೆಪ್ಷನ್ಸ್ ಇಲ್ಲ ಅಲ್ವರ ಹಾ ಮುಂದೆ ಬರಿ ನೆಕ್ಸ್ಟ್ ಆಮೇಲೆ ಹಾ ಪಾಪಕ್ಕೆ ಸಮಾನವಾದ ಪಾಪವನ್ನು ಮಾಡಿದಂತೆ ಅದು ನಡೆಯುತ್ತಿತ್ತು ಆದಾಮನು ಬರಬೇಕಾದ ಒಬ್ಬ ಆತನಿಗೆ ಸೂಚಕ ಪುರುಷನಾಗಿದ್ದಾನೆ ಎಸ್ ಆದಾಮನು ಮುಂದೆ ಬರಬೇಕಾದ ಒಬ್ಬ ಮನುಷ್ಯನಿಗೆ ಏನಾಗಿದಂತೆ ಇವಾಗ ಸೂಚಕ ಪುರುಷ ಎಕ್ಸಾಂಪಲ್ ಆಗಿದ್ದಂತೆ ಕರೆಕ್ಟಾ ನೋಡಿ ಈ ಆದಾಮು ಮುಂದೆ ಯಾರೋ ಒಬ್ರು ಮನುಷ್ಯ ಬರ್ತಾ ಇದ್ರಂತೆ ಎಷ್ಟೋ ವರ್ಷಗಳ ಆಮೇಲೆ ಆ ಮನುಷ್ಯ ಏನಂತ ಇವಾಗ ಎಕ್ಸಾಂಪಲ್ ಆ ಮನುಷ್ಯ ಯಾರೋ ಎಸ್ ಅದಕ್ಕೆ ಭೂಲೋಕ ಬರ್ಬೇಕಾದ್ರೆ ಯಾವ ತರ ಬಂದ್ರು ಗೊತ್ತಾ ಸೇಮ್ ಈಕ್ವಲೆಂಟ್ ಟು ಆಡಮ್ ಆಡಮ್ಗೆ ಈಕ್ವಲ್ ಆಗಿ ಯಾರು ಬರ್ತಾರೆ ಯೇಸು ಕ್ರಿಸ್ತ ಬರ್ತಾರೆ ಸೂಚಕ ಪುರುಷ ಅಂತಂದ್ಬಿಟ್ರು ಅಲ್ಲರ ಅದಕ್ಕೆ ಬೈಬಲ್ನಲ್ಲಿ ಯೇಸು ಕ್ರಿಸ್ತನಿಗೆ ಹಲವಾರು ಹೆಸರುಗಳಿದೆ ಅಲ್ಲರ ಒನ್ ಆಫ್ ದ ಹೆಸರು ಏನು ಗೊತ್ತಾ ಅವ್ರಿಗೆಂತ ಕರಿತಾರೆ ಗೊತ್ತಾ ಬೈಬಲ್ನ ಹೆಸರು ಎರಡನೇ ಆದಾಮ ಎಸ್ ಇವರು ಇವರಪ್ಪ ಮೊದಲನೇ ಆದಾಮ ಇವ್ರ ಮಗ ಯಾರಂತೆ ಎಸ್ ಓದಿದ್ದೀನಿ ವಚನ ಒಂದನೇ ಕುರಿತ 15ನೇ ಅಧ್ಯಾಯ 45ನೇ ವಚನ ಮೊದಲನೆಯ ಮನುಷ್ಯ ಅಂತ ಆದಾಮನು ಬದುಕುವ ಪ್ರಾಣಿಯಾದನೆಂದು ಬದುಕಿಸುವ ಆತ್ಮನು ನೋಡ್ರ ಕಡೆಯ ಆದಾಮನು ಅಲ್ಲ ಹೆಂಗಪ್ಪ ಮೊದಲನೇ ಆದಾಮನ ಹೆಂಗಿದ್ದಾರೆ ಕಡೆಯ ಆದಾಮನ ಹೆಂಗ್ ಬಂದ್ರ ಅಲ್ರ ಇದ್ಯಾರು ಮೊದಲನೇ ಆದಾಮ ಇದ್ಯಾರು ಕಡೆ ಆದಾಮ 47ನೇ ವಚನದಲ್ಲಿ ಹೇಳ್ತೋಣ ಇದನ್ನ ಮೊದಲನೇ ಮನುಷ್ಯನು ಭೂಮಿಯೊಳಗಿಂದ ಉತ್ಪನ್ನವಾಗಿ ನೋಡ್ರ ಮಣ್ಣಿಗೆ ಸಂಬಂಧಪಟ್ಟ ಮೊದಲನೇ ಮನುಷ್ಯನ ದೇವರು ಹೆಂಗ್ ಸೃಷ್ಟಿ ಮಾಡಿದ್ದ ಮಣ್ಣಿನಿಂದ ಅಂದ್ರೆ ಯಾರಿದ ಮೊದಲೇ ಆದಾಮ ಅಂದ್ರೆ ಮೊದಲೇ ಆದಾಮ ಅಂದ್ರೆ ಯಾರು ಮೊದಲನೇ ಮನುಷ್ಯ ಕರೆಕ್ಟ ಆಮೇಲೆ ಎರಡನೇ ಮನುಷ್ಯನು ಪರಲೋಕದಿಂದ ಬಂದ ಮಣ್ಣಿನಿಂದ ಹುಟ್ಟಿದ ಎಂತವನು ಮಣ್ಣಿಗೆ ಪರಲೋಕದಿಂದ ಬಂದಂತ ನಮ್ಮ ಕರ್ತನು ಅಲ್ರ ದ ಲಾರ್ಡ್ ಫ್ರಮ್ ಹೆವೆನ್ ಸೆಕೆಂಡ್ ಆಡಮ್ ಸೆಕೆಂಡ್ ಮ್ಯಾನ್ ಇಸ್ ದ ಲಾರ್ಡ್ ಫ್ರಮ್ ಹೆವೆನ್ ಅಂತ ಅಂದ್ಬಿಟ್ರು ಅದರ ಅಂದ್ರೆ ಎರಡನೇ ಆದಾಮು ಯಾರು ಅಂತಂದ್ರೆ ಪರಲೋಕದಿಂದ ಬಂದಂತ ನಮ್ಮ ರಕ್ಷಕ ಕಟ್ಟ ಅದಕ್ಕೆ ಯೇಸು ಕ್ರಿಸ್ತ ಬುಲಕ್ಕೆ ಬರ್ಬೇಕು ಹೆಂಗ್ ಬಂದ್ರೆ ಎರಡನೇ ಆದಾಮಗೆ ಕಟ್ಟ ಮೊದಲನೇ ಆದಾಮ ಇದ್ರು ಯೇಸು ಕ್ರಿಸ್ತ ಬಂದ ಇವಾಗ ಎರಡನೇ ಏನಕ್ಕೆ ಎರಡನೇ ಆದಾಮಗೆ ಬರ್ಬೇಕಾಯ್ತು ಏನ್ ಕಾರಣ ಏನ್ ಕಳಿಸೋದು ದೇವರು
ಅಂತಂದ್ರೆ ಇದರಲ್ಲೇ ಮೇನ್ ಇರೋದು ದೇವ್ರ ಪ್ಲಾನ್. ಅದರ ಏನಕ್ಕೆ ಅಂತಂದ್ರೆ ನಾವೇನ್ ನೋಡಿದ್ರೆ ಅವಾಗೆ ರ್ಯಾನ್ಸಮ್ ಏನ್ರಿ ಮಿಟ್ಕೊಂಪೊಳ್ ಅಥವಾ ಏನ್ರಿ ಒಂದು ವಿಮೋಚನಾ ಕ್ರಯಧನ ಅಂತ ನೋಡಿ ದೇವರು ನೀತಿ ತೆಗಡಿಂಗಿತ್ತು ಕರೆಕ್ಟಾ. ಇವಾಗ ಆದಾಮ ಏನ್ ಮಾಡ್ದ ಏನ್ರಿ ಪಾಪ ಮಾಡ್ಬಿಟ್ಟ ಕರೆಕ್ಟಾ. ಇವಾಗ ಆದಾಮ್ಗೆ ವಿಮೋಚನೆ ಮಾಡೋಕ್ಕೆ ತನ್ನ ಆದಾಮ್ನಲ್ಲಿರುವಂಥ ಯಾರೋ ಮಕ್ಕಳು ಅವರಪ್ಪನ ಹೋಗ್ಬಿಟ್ಟು ರಕ್ಷಣೆ ಕೊಡೋದಕ್ಕೆ ಅದನ್ನು ವಿಮೋಚನೆ ಮಾಡೋದಕ್ಕೆ ಆ ರ್ಯಾನ್ಸಮ್ ಕೊಡೋಕ್ಕೆ ಸಾಧ್ಯವಾಗಲಿಲ್ವಾ? ಇವಾಗ ನೋಡಿ ಇವಾಗ ಆದಾಮ್ ತಾನೇ ಪಾಪ ಮಾಡಿದ್ದು ಹಾಂ, ಅವಾಗ ಏನಾಗ್ಬಿಡ್ತು ದೇವ್ರ ತಕಡಿ ಇಂಬ್ಯಾಲೆನ್ಸ್ ಆಗ್ಬಿಡ್ತು ಅಲ್ಲ. ಇವಾಗ ಇವಾಗ ಆದಾಮ್ನ ರಕ್ಷಿಸ್ಬೇಕು ಅಂದರೆ ಮೇಡೆ ತರಬೇಕು ಅಂದರೆ ಇವಾಗ ಆದಾಮ್ನಿರೋಂಥ ಯಾರೋ ಮಕ್ಕಳು ಹೋಗ್ಬಿಟ್ಟು ನಾನು ನಮ್ಮ ಅಪ್ಪನಿಗೆ ರಕ್ಷಣೆ ಕೊಡ್ತೀನಿ ನಾನು ಲೈಫ್ ಕೊಡ್ತೀನಿ ಅಂತಂದ್ಬಿಟ್ಟು ಕೊಡೋಕ್ಕಾಗ್ತಾ ಇರಲಿಲ್ವಾ? ಹಾಂ, ಮತ್ತೆ ಯಾಕೆ ಕೊಟ್ಟಿಲ್ಲ? ಮತ್ತು ಆದಾಮ್ ಪಾಪ ಮಾಡಿದ ತಕ್ಷಣ ಇಮ್ಮಿಡಿಯೇಟ್ ದೇವರು ಆಬೆಲ್ನಾಗ ಕೊಟ್ಟಿಲ್ಲ, ಆಬೆಲ್ ಮುಖಾಂತರ ರಕ್ಷಣೆ ಕೊಟ್ಟಿಲ್ಲ ಅಥವಾ ಕಾಯಿನ್ ಮುಖಾಂತರ ರಕ್ಷಣೆ ಕೊಟ್ಟಿಲ್ಲ. ಹಾಂ, ಏನದು? ಎಸ್, ನೀತಿವಂತರ ಎಲ್ಲ ಪಾಪಿಗಳಾಗೆ ಇದ್ದಾರೆ. ಒಬ್ಬ ಪಾಪಿ ಹೋಗ್ಬಿಟ್ಟು ಪಾಪಿನ ವಿಮೋಚನೆ ಮಾಡೋಕ್ಕೆ ಸಾಧ್ಯನಾ? ಇವಾಗ ಸೆಂಟ್ರಲ್ ಜೈಲಲ್ಲಿ ಆಡಿ ಒಬ್ರು ಅವರೇ, ಅವ್ರ ಫ್ರೆಂಡು ಅವರು ಸೆಂಟ್ರಲ್ ಜೈಲಲ್ಲವರೇ, ಅವ್ರು ಹೋಗ್ಬಿಟ್ಟು ಸೆಂಟ್ರಲ್ ಜೈಲಿನ ವ್ಯಕ್ತಿಗೆ ನಾನು ಬೇಲ್ಕೊಡೋಕ್ಕಾಗದಾ? ತೊಗೊಂತಾರ ಬೇಲು? ಹಾಂ, ಸಾಧ್ಯನೇ ಇಲ್ಲ. ಆಲ್ರೆಡಿ ಎಲ್ಲ ಕಂಡಮ್ ಆಗಿರೋದ್ರಿಂದ ಮರಣದನ್ನ ಒಳಗಡೆ ಇರೋದ್ರಿಂದ ಇವ್ರು ಹೋಗ್ಬಿಟ್ಟು ಒಬ್ಬ ಮನುಷ್ಯನ ವಿಮೋಚನೆ ಮಾಡೋಕ್ಕೆ ಸಾಧ್ಯನೇ? ಅರ್ಥ ಆಯ್ತಾ ಕಾನ್ಸೆಪ್ಟು? ಅದೇ ನೋಡ್ಬೇಕು, ರಕ್ಷಣೆ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ವಚನ ಇದೆ, ಓದಿಂತೀನಿ. ಕೀರ್ತನೆ 49:7-9. ಸಾಮ್ಸ್ 49:7-9. ಜನಾಂಗಗಳಲ್ಲಿ ಶ್ರೇಷ್ಠರಾದವರು. ಕೀರ್ತನೆ 49:7-9 ಓದಿ. ಆದರೆ ಯಾವನಾದರೂ ತನ್ನ ಸಹೋದರನ ಸಮಾಧಿಯಲ್ಲಿ ಸೇರದೆ ಶಾಶ್ವತವಾಗಿ ಬದುಕಿರುವುದಕ್ಕಾಗಿ ದೇವರಿಗೆ ಈಡನ್ನು ಕೊಟ್ಟು ಅವನ ಪ್ರಾಣವನ್ನು ಬಿಡಿಸಲಾರನು. ಅವನ ಪ್ರಾಣವನ್ನು ಏನ್ ಮಾಡಕ್ಕಾಗಲ್ಲ, ಬಿಡಿಸಲಾರನು. ಈಡು ನೋಡ್ರ, ಈಡು ಬಲಿ ಕೊಟ್ಟು ಶಾಶ್ವತವಾಗಿ ಅವನು ಯೋಚನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಆಲ್ರೆಡಿ ಎಲ್ಲರೇನು ಪಾಪದಲ್ಲಿ ಬಿದ್ದು ಹಂಗಿರ್ಬೇಕ್ರೆ ಒಬ್ಬ ಮಂಚ ಹೋಗ್ಬಿಟ್ಟು ಮಂಚಿನ ವಿಮೋಚನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸರಿಯಪ್ಪ, ಸಾಧ್ಯ ಇಲ್ಲ, ಓಕೆ ಬೇಡ. ಹಾಂ, ಅದರಿಂದ ಏನಾಗ್ಬಿಡ್ತು, ತಕಡಿ ನೆಟ್ಟಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಹಳೆ ಕಾಲದಲ್ಲಿ ದೇವ್ರು ಏನು ಮಾಡ್ತಾಯಿದ್ರು? ಹಾಂ, ದೂತರುಗಳನ್ನ ಭೂಲೋಕ ಕಳಿಸ್ತಾ ಇದ್ರು. ಕರೆಕ್ಟ, ಅದೇ ಥರ ಒಬ್ಬ ದೂತ ಬಂದ್ಬಿಟ್ಟು ಆದಾಮ್ಗೆ ವಿಮೋಚನೆ ಕೊಡ್ಬೋದಲ್ಲ. ನೋಡಿ, ಅವಾಗ ಏನು ನೋಡಿದ್ದು, ಮಂಚ ಕೊಡೋಕ್ಕಾಗಲ್ಲ. ಯಾಕೆ ನಾವೇನು ನೋಡಿದ್ದು, ಕರೆಸ್ಪಾಂಡಿಂಗ್ ಪ್ರೈಸು, ಸರಿ ಸಮಾನವಾಗಿರೋ ಬೆಲೆ. ಸರಿ ಸಮಾನವಾಗಿರೋ ಬೆಲೆ ಏನ್ರಿ, ಎಕ್ಸಾಂಪಲ್ ಈ ಲ್ಯಾಪ್ಟಾಪ್ ಇದೆ, ಈ ಲ್ಯಾಪ್ಟಾಪ್ 15,000 ರೂಪಾಯಿ ತಿಳ್ಕೊಳ್ಳಿ. ಈ ಲ್ಯಾಪ್ಟಾಪ್ ಯಾರು ಹೊಡೆದಾಕ್ಬಿಟ್ರೆ ಇವಾಗ ಏನು ಮಾಡ್ಬೇಕು, ನನಗೆ 15,000 ರೂಪಾಯಿ ಕೊಡಬೇಕು? ಇಲ್ಲಾಂದ್ರೆ ಇದೇ ಥರ ಲ್ಯಾಪ್ಟಾಪ್ ಏನು ಮಾಡಬೇಕು, ಇಸ್ಕೊಡ್ಬೇಕು? ಅಯ್ಯೋ, ಬಡ್ದದ್ದು ಹೊಡೆದಾಕ್ಬಿಟ್ಟೆ ಅಂದ್ಬಿಟ್ಟು 14,000 ರೂಪಾಯಿ ಕೊಟ್ಟರೆ ಬೆಲೆ ಏನಾಯ್ತದೆ, ಜಾಸ್ತಿ ಆಗ್ತದೆ ಅಲ್ಲ? ಹಾಂ, ಅದು ಈಕ್ವಲ್ ಆಗ್ತದ? ಹಾಂ, ಈಕ್ವಲ್ ಆಗಲ್ಲ. 15,000 ರೂಪಾಯಿಗೆ 14,000 ರೂಪಾಯಿ ಕೊಟ್ಟರೆ ಬೆಲೆ ಜಾಸ್ತಿ ಆಗ್ಬಿಡ್ತಾರೆ. ಅಯ್ಯೋ ಬ್ರದ, ನಿಮ್ಮ ಸೆಕೆಂಡ್ ಹ್ಯಾಂಡ್ ನಿಮ್ಗೆ ಆಗಲಿ ಹೊಡೆದೋಗಿತ್ತು ಅಂತಂದ್ಬಿಟ್ಟು 12,000 ರೂಪಾಯಿ ಕೊಟ್ಟರೆ ಕಮ್ಮಿ ಆಗೋಯ್ತು, ಈಕ್ವಲ್ ಆಗ್ತದ? ಹಾಂ, ಬೆಲೆ ಜಾಸ್ತಿನಾಗಲ್ಲ, ಕಮ್ಮಿ ಆಗಲ್ಲ. ಅವಾಗ ಏನು ನೋಡಿದ್ದು, ಇವಾಗ ಪಾಪದಲ್ಲಿ ಬಿದ್ದಂಥ ಮನುಷ್ಯನಿಗೆ ಇನ್ನೊಬ್ಬ ಪಾಪಿ ರಕ್ಷಣೆ ಕೊಟ್ಟರೆ ಬೆಲೆ ಏನಾಯ್ತು, ಇವಾಗ ಕಮ್ಮಿ ಆಯಿತು, ಈಕ್ವಲ್ ಆಯ್ತಾ? ಹಾಂ, ಇವಾಗ ನಾವೇನು ನೆಕ್ಸ್ಟ್ ಹೇಳಿ ನೋಡ್ದ, ಮನುಷ್ಯನಿಗೆ ಆಗಿಲ್ಲಪ್ಪ, ದೂತರುಗಳು ಬಂದು ಕೊಡ್ಬೋದಲ್ಲ. ಏಂಜಲ್ಸ್ ಪರಲೋಕ ದೂತರುಗಳು ಬಂದ್ಬಿಟ್ಟು ಮನುಷ್ಯನಿಗೆ ರಕ್ಷಣೆ ಕೊಡ್ಬೋದಲ್ಲ? ಎಸ್, ದೂತರಂಗೂ ಮನುಷ್ಯನಿಗೆ ಲೆವೆಲ್ ಏನಾಗಿದೆ, ಡಿಫ್ರೆಂಟ್ ಅಲ್ಲಿ ಇದೆ. ಮನುಷ್ಯನ ಹೆಂಗ್ ಮಾಡಬೇಕು, ದೇವರು ದೇವ ದೂತರಿಗಿಂತ ಸ್ವಲ್ಪ ಕೆಳಗೆ ಮಾಡಿದ್ರೆ, ಅಂದ್ರೆ ದೇವ್ರು ಮನುಷ್ಯಕ್ಕಿಂತ ಏನಾಗಿದ್ರೆ ಮೇಲ್ಗಡೆದ್ರು. ವಚನ ಓದಿದ್ದೀನಿ, ಕೀರ್ತನೆ 8:4. ಕೀರ್ತನೆ 8:4-5. ಕೀರ್ತನೆ 8:4-5. ಸಾಮ್ಸ್ 8:4-5. ಮನುಷ್ಯನ ಎಷ್ಟು ಮಾತ್ರ ಇನ್ನ ಕೈ ಕೆಲಸವಾಗಿರುವ ಆಕಾಶ ಮನುಷ್ಯನ ಎಷ್ಟು ಮಾತ್ರ ಅವನನ್ನು ನೀನು ಯಾಕೆ ನೆನೆಸಬೇಕು? ನೋಡ್ರ, ಮನುಷ್ಯನ ಬಗ್ಗೆ ಹೇಳ್ತಾರೆ ಇಲ್ಲಿ. ಆಮೇಲೆ ಮಾನವನ ಎಷ್ಟರವನು ಅವನಲ್ಲಿ ಯಾಕೆ ಲಕ್ಷ್ಯ ಬಿಡಬೇಕು? ಅವನನ್ನು ದೇವದೂತರಿಗಿಂತ ಸ್ವಲ್ಪವೇ ಕಡಿಮೆ ಆಗಿ ಮಾಡಿದ್ರ, ದೇವದೂತರಿಗಿಂತ ಸ್ವಲ್ಪ ಅಂದ್ರೆ ದೇವತೆ ಲೆವೆಲ್ ಇದ್ರೆ ಮನುಷ್ಯನ ಏನೋ ಸ್ವಲ್ಪ ಕೆಡ ಲೆವೆಲ್ ಮಾಡೋದು. ಹಂಗಿರ್ಬೇಕಾದ್ರೆ ಇಷ್ಟು ಹೈಟ್ ಅಲ್ಲಿ ಇರೋ ದೂತ ಮನುಷ್ಯನ್ಗೆ ಬಂದು ಈಡು ಕೊಡೋಕ್ಕಾಗ್ತಾರೆ ಅಂದ್ರೆ ಅದೇನಾಗಲ್ಲ, ಈಡು ಆಗಲ್ಲ, ಅದೇನಾಗ್ಬಿಡ್ತಾರೆ ಬೆಲೆ
ಜಾಸ್ತಿ ಆಗ್ಬಿಡ್ತದೆ ಕರೆಕ್ಟಾ ಅವಾಗ ಬೆಲೆ ಏನಾಯ್ತು ಕಮ್ಮಿ ಆಗೋಯ್ತು ಬೆಲೆ ಏನಾಗ್ಬಿಡ್ತೀನಿ ಇವಾಗ ಜಾಸ್ತಿ ಆಗ್ಬಿಡ್ತದ್ರ ಸರಿ ಅದಕ್ಕೆ ಅಪ್ಪ ಇವಾಗ ಆಗಿಲ್ಲ ಹಳೆ ಕಾಲದಲ್ಲಿ ಪ್ರಾಣಿ ಬಲಿಗಳನ್ನ ದೇವ್ರು ಮಾಡ್ತಿದ್ರು ಅಕ್ಸೆಪ್ಟ್ ಮಾಡ್ತಾ ಇದ್ರು ಆ ಪ್ರಾಣಿ ಬಲಿಗಳು ಕೊಡ್ಬೋದಲ್ಲ ಹಳೆ ಕಾಲದಲ್ಲಿ ಓರಿ ಎತ್ತುಗಳು ದೇವತನ ಬಲಿ ಕೇಳಿದ್ರು ಸೊಲೊಮೋನ್ ಏನ್ ಮಾಡ್ತಾನೆ ಆಲಯದಲ್ಲಿ ಭಯಂಕರ ಬಲಿ ಕೊಡ್ತಾನೆ 20,000 ಅದರ ಆತರ ಅಂತ ನೋಡಿದ್ರೆ ಆ ಬಲಿಗಳು ಕೂಡ ಈಕ್ವಲ್ ಆಗ್ತಾರ ಅಂದ್ರೆ ಇಲ್ಲ ಯಾಕಂದ್ರೆ ಪ್ರಾಣಿಗೂ ಮನುಷ್ಯನ್ಗೆ ಈಕ್ವಲ್ ಪ್ರಾಣಿ ಹೆಂಗಿದೆ ಮನುಷ್ಯನ್ಗೆ ಎಸ್ ಮನುಷ್ಯನ್ಗಿನ ಇದೆ ಸ್ವಲ್ಪ ಅದರ ವಚನ ಓದಿಂತೀನಿ ಹೀಬ್ರೂಸ್ 10:4 ಹೀಬ್ರೂಸ್ ಅಲ್ಲಿ 10ನೇ ಅಧ್ಯಾಯದಲ್ಲಿ 4ನೇ ವಚನ ಅಸಾಧ್ಯ ನೋಡ್ರ ಓರಿಗಳ ಮತ್ತೆ ಹೋತಗಳ ರಕ್ತಗಳಿಂದ ಪಾಪ ಪರಿಹಾರ ಆಗೋದು ಅಸಾಧ್ಯ ಅದಕ್ಕೆ ಒಂದು ಪ್ರಾಣಿ ಬಲಿಗಳು ಆಗೋದಕ್ಕೆ ಸಾಧ್ಯನೇ ಇಲ್ಲ ಅದನ್ನ ಅದೇ ನೋಡ್ಬೇಕ್ರೆ ಮನುಷ್ಯನ ಕಲ್ಲಿ ಸಾಧ್ಯ ಇಲ್ಲ ದೂತ್ರ ಕಲ್ಲಿ ಸಾಧ್ಯ ಇಲ್ಲ ಪ್ರಾಣಿ ಕಲ್ಲಿ ಸಾಧ್ಯ ಇಲ್ಲ ಅದಕ್ಕೆ ದೇವ್ರೇನ್ ಗೊತ್ತಾ ಮಾಡಿದ್ರು ದೇವರೇ ಮಾಡ್ಬಿಟ್ಟು ಯಾರನ್ನ ಕಲ್ಸ್ಕೊಟ್ರು ಗೊತ್ತಾ ತನ್ನ ಮಗನ್ನ ಏನ್ ಮಾಡಿದ್ರು ಕಲ್ಸ್ಕೊಟ್ರೆ ಹಿಂಗೆ ಎರಡನೇ ಆದಾಮಗೆ ಅರ್ಥ ಆಯ್ತಾ ಏನಕ್ಕೆ ಆದಾಮಗೆ ಬಂದ್ರು ಅಂತ ಹೆಸರಿಸ್ತು ಯಾಕಂದ್ರೆ ಆದಾಮ್ಗೆ ಏನ್ ಕೊಡ್ಬೇಕು ಇವಾಗ ವಿಮೋಚನಾ ಕ್ರಯಧನ ಈಕ್ವಲ್ ಕರೆಸ್ಪಾಂಡಿಂಗ್ ಪ್ರೈಸ್ ಅಂದ್ರ ಓದಿತೀನಿ ಹೀಬ್ರೂಸ್ 2:9 ಹೀಬ್ರೂಸ್ ಅಲ್ಲಿ 2ನೇ ಅಧ್ಯಾಯ 9ನೇ ವಚನ ಆದರೂ ದೇವದೂತರಿಗಿಂತ ಸ್ವಲ್ಪ ಕಡಿಮೆಯಾಗಿ ಮಾಡಲ್ಪಟ್ಟ ಒಬ್ಬಾತನು ನೋಡ್ರ ದೇವದೂತಕ್ಕಿಂತ ಸ್ವಲ್ಪ ಕಮ್ಮಿಯಾಗಿ ಮಾಡಲ್ಪಟ್ಟ ಒಬ್ಬಾತನು ಯಾರಂತೆ ಯೇಸು ಅಂದ್ರೆ ಯೇಸು ಕ್ರಿಸ್ತನ ದೇವರ ಮೂಲಕ ಕಳಿಸ್ಬೇಕು ಹೆಂಗ್ ಕಳಿಸ್ತಾರ ಮಾನವನಾಗಿ ಹೆಂಗಂತೆ ದೇವದೂತರಿಗಿಂತ ಅಲ್ವರ ಅವಾಗ ನೋಡಿದ್ರೆ ಮನುಷ್ಯನ ಹೆಂಗ್ ಮಾಡಿದರೆ ದೇವದೂತರಿಗಿಂತ ಕಮ್ಮಿ ಅದಕ್ಕೆ ದೇವದೂತರ ಈಡಾಗಿಲ್ಲ ಅದಕ್ಕೆ ದೇವದೂತನ ತರ ಯೇಸು ಕ್ರಿಸ್ತನ ಕಳಿಸಿಲ್ಲ ಹೆಂಗ್ ಕಳಿಸಂತೆ ದೇವದೂತರಿಗಿಂತ ಸ್ವಲ್ಪ ಕಮ್ಮಿಯಾಗಿ ಮಾಡಲ್ಪಟ್ಟ ಒಬ್ಬ ಆತನು ಅದರ ಮಾನವ ಕಿರೀಟವನ್ನು ನಾವು ನೋಡುತ್ತೇವೆ ಅಂದ್ರ ಸೇಮ್ ಕೀರ್ತನೆ ಅಂತ ಮಾತಾಡ ಅದೇ ಲೆವೆಲ್ ಏನ್ ಮಾಡ್ತಾರೆ ಯೇಸು ಕ್ರಿಸ್ತ ದೇವ್ರು ಇವಾಗ ಕಳ್ಸ್ಕೊಡ್ತಾರೆ ಏನಕ್ಕೆ ಅಂದ್ರೆ ಮನುಷ್ಯನ್ಗೆಲ್ಲ ಏನ್ ಮಾಡ್ಲಿ ಅವರು ತನ್ನ ಲೈಫ್ನ ಕೊಡ್ಲಿ ಅಂತ ಇದೇ ತರ ಓಸಿಯಲ್ಲಿ ಬರ್ತಾರೆ ಬರ್ಕೊಳ್ಳಿ ವಚನ ಓಸಿಯ 13:14 ಬರ್ತಾರೆ ಓಕೆನಾ ಸರಿ ಏನಕ್ಕೆ ಅಂತ ಕಳಿಸಿರೋದು ಈ ಬ್ರೂಸರ್ ಮುಂದಕ್ಕೆ ಓದಿ ಇಷ್ಟ ನಂಗೆ ದೇವರ ಕೃಪೆಯಿಂದ ಅದರ ದೇವ ಕೃಪೆಯಿಂದ ಎಲ್ಲಾರಿಗೋಸ್ಕರ ಏನ್ ಅನ್ಭವಿಸ್ತಾರೆ ದೇಶ ಕ್ರಿಸ್ತು ಅನ್ಭವಿಸ್ತ ಏನ್ಕಪ್ಪ ಮರಣ ಅನ್ಭವಿಸ್ಬೇಕು ದೇಶ ಕ್ರಿಸ್ತ ಯಾಕೆ ಮರಣ ಎಲ್ಲಾರ ಪಾಪಗಳಿಗೆ ಅದು ಕೇಳಿಲ್ಲ ನಾನು ನಾನು ಏನ್ ಕೇಳಿದೆ ಏನಕ್ಕೆ ಮರಣನೆ ಅನುಭವಿಸ್ಬೇಕಾಯ್ತು ನಮ್ಮ ಪಾಪಗಳನ್ನು ಕ್ಷಮಿಸಬೇಕಾಯ್ತು ಏನಕ್ಕೆ ಪಾಪಕ್ಕೆ ಪಾಪಕ್ಕೂ ಮರಣಕ್ಕೆ ಏನ್ ಸಂಬಂಧ ಪಾಪ ಸಂಬಳ ಮರಣ ಕರೆಕ್ಟ್ರ ಅದಿಗೆ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತ ನಮ್ಗಾಗಿ ಏನ್ ಅನುಭವಿಸ್ಬೇಕಾಯ್ತು ಮರಣ ಪಾಪದ ಸಂಬಳ ಅಗ್ನಿ ನರಕ ಆಗಿದ್ದರೆ ನಿತ್ಯ ವೇದನೆ ಆಗಿದ್ರೆ ಯೇಸು ಕ್ರಿಸ್ತ ನಮಗೋಸ್ಕರ ಏನ್ ಮಾಡ್ಬೇಕು ಇವತ್ತರ್ಗು ನರಕದಲ್ಲಿ ನಿತ್ಯ ವೇದನೆ ಅನುಭವಿಸ್ಬೇಕಾಯ್ತು ಆದ್ರೆ ಬೈಬಲ್ ಹೇಳಿದ್ರ ಪಾಪ ಕೊಡುವಂತ ಸಂಬಳ ಮರಣ ಆದಾಮ ನಿದ್ದೆ ಹೇಳಿದ್ರ ಅಣ್ಣ ತಿನ್ಬಿಡ ತಿನ್ಮೇಲೆ ಸದತ್ಯ ಸತ್ತ ಮೇಲೆ ನರಕ ಹಾಕ್ತೀನಿ ನೀನು ಚಿಕನ್ ಫ್ರೈ ಮಾಡ್ತೀನಿ ತಂದೂರಿ ಚಿಕನ್ ಮಾಡ್ತೀನಿ ಏನ್ ಹೇಳಿದ್ರ ಏನ್ ಹೇಳಿಲ್ಲ ಹೇಳಿದೇನ ಪಾಪ ಮಾಡ್ಬಿಡ ಮಾಡಿದಿನ ಸತ್ತೇ ಸಾಯಿವಿ ಗ್ಯಾರಂಟಿ ಕೊಡ್ಬಿಟ್ರು ಮಣ್ಣಿಂದ ಮಾಡಲ್ಪಟ್ಟಿದ್ದ ತಿರುಗಲ್ಲ ಹೋಗ್ತಾ ಇನ್ನ ಅದೇ ನೋಡ್ಬೇಕಾದ್ರೆ ಈಕ್ವಲ್ ಕರೆಸ್ಪಾಂಡಿಂಗ್ ಪ್ರೈಸ್ ನೋಡಿ ಸರಿ ಸಮಾನವಾಗಿರೋದು ಅಲ್ಲ ನಾನು ಅದೇ ನೋಡಿದ್ರೆ ಮನುಷ್ಯನ್ಗೆ ಮನುಷ್ಯ ಕರೆಕ್ಟ್ ಆಗಿರ್ಬೇಕು ಸೇಮ್ ಅದೇ ಲೆವೆಲಲ್ಲಿ ಪರಿಪೂರ್ಣವಾಗಿ ಹೆಂಗಿದ್ರು ಅದೇ ಥರ ಪರಿಪೂರ್ಣ ಅಂತ ಯೇಸು ಕ್ರಿಸ್ತ ಇರಬೇಕು ಅವ್ರು ಕೊಟ್ಟಿರೋ ದಂಡನೆ ಏನೋ ಮರಣ ಇವ್ರು ಕೊಟ್ಟಿರೋ ದಂಡನೆ ಏನು ಇವಾಗ ಮರಣ ಅದು ಮಾತ್ರ ಅಲ್ಲ ಇವನ್ ದೇವರ ಆದಾನ ಸೃಷ್ಟಿ ಮಾಡ್ಬೇಕಂದ್ರೆ ಎಷ್ಟು ವಯಸ್ಸಿಗೆ ಸೃಷ್ಟಿ ಮಾಡಿರೋದು 30 years ಅದೇ ಥರ ಯೇಸು ಕ್ರಿಸ್ತು ಎಷ್ಟನೇ ವಯಸ್ಸಲ್ಲಿ ಲೈಫ್ ತೊಗೊಂಡ ಕೊಟ್ಟಿದ್ದು ಎಸ್ ಅವ್ರಿಗೆ ಬ್ಯಾಪ್ಟಿಸಮ್ ತೊಗೊಂಡಿದ್ದು ಎಷ್ಟನೇ ವಯಸ್ಸಲ್ಲಿ 30 years ಕರೆಕ್ಟ್ ಆ ಬೈಬಲ್ ವಚನ ಇದೆಲ್ಲ ಯೇಸು ಕ್ರಿಸ್ತು ಬ್ಯಾಪ್ಟಿಸಮ್ ತೊಗೊಂಡಿದ್ದೆ ಸರಿ ಯೇಸು ಕ್ರಿಸ್ತು ಬ್ಯಾಪ್ಟಿಸಮ್ ತೊಗೊಂಡಿದ್ದು ಎಷ್ಟನೇ ವಯಸ್ಸಲ್ಲಿ ಅಂತೆ 30 years ಏನಕ್ಕೆ 30 years ಅಂದ್ರೆ ಆಕ್ಚುಲಿ 12 years ರೆಡಿ ಆಗ್ಬಿಟ್ರು ಆಲಯದಲ್ಲಿ ಹೋಗ್ಬಿಟ್ಟು ಡಿಸ್ಕಸ್ ಮಾಡ್ತಾ ಇರ್ತಾರೆ
ಏನಕ್ಕೆ 30 ಇಯರ್ಸ್ ಅಂತ ಇವ್ರು ಮಾಡಿದ್ದು ಅಂತಂದ್ರೆ, ಇವರು ಆಲಯದಲ್ಲಿ ಹೋಗಿ ಡಿಸ್ಕಸ್ ಮಾಡ್ತಾ ಇರ್ಬೇಕಾದ್ರೆ ಇವ್ರ ಅಪ್ಪ ಅಮ್ಮ ಏನ್ ಮಾಡ್ತಾರೆ, ಹುಡ್ಕೊಂಡ್ ಬಿಡ್ತಾರೆ, ಇಲ್ಲಪ್ಪ ನಮ್ಮ ಮಗ ಎಲ್ಲ ಹೋಗಾನೆ ಅಂತ ಬಿಟ್ಟು ಅದರ ಅದನ್ನ ಆಫ್ ಮಾಡಿಬಿಡ್ತಾರೆ ದಯವಿಟ್ಟು, ಒಂದು 1 ಅವರ್ ಆಫ್ ಮಾಡಿಬಿಟ್ಬಿಡ್ರಿ. ಅದರ ಅದೇ ನೋಡ್ಬೇಕಾದ್ರೆ ಹೇಳ್ತಾರೆ, ಹಾಂ ಕೇಳ್ತಾರೆ ಇಲ್ಲಿ ನನ್ನ ಮಗ ಹುಡ್ಕೊಂಡು ಹೋಗ್ತಾರೆ, ಅವಾಗ ಏನು ಹೇಳ್ತಾರೆ, ಡೋಂಟ್ ಯು ನೋ ದಟ್ ಐ ಶುಡ್ ಡೂ ಮೈ ಫಾದರ್ಸ್ ಬಿಸ್ನೆಸ್ ಅಂತ ಹೇಳ್ತಾರೆ, ನನ್ನ ತಂದೆ ಬಿಸ್ನೆಸ್ ಮಾಡೋಕೆ ನಿಮ್ಗೆ ಗೊತ್ತಿಲ್ವಾ ಅಂತ ಹೇಳ್ತಾರೆ. ಅದರ ಅಲ್ಲಿ ಏನು ತಿಳ್ಕೊತಾರೆ ಯೇಸು ಕ್ರಿಸ್ತು ಅಂದರೆ, 12 ವಯಸ್ಸಕ್ಕೆ ರೆಡಿ ಆಗಿಬಿಟ್ರು, ನಾನು ಲೈಫ್ ಕೊಡ್ತೀನಿ ಅಂತ. ಆದರೆ ಧರ್ಮಶಾಸ್ತ್ರ ರೂಲ್ಸ್ ಇತ್ತು, ಒಬ್ಬ ಮನುಷ್ಯ ದೇವರಿಗೆ ಜೀವನ ಅರ್ಪಣೆ ಮಾಡ್ತಾರೆ 30 ಇಯರ್ಸ್ 50 ಇಯರ್ಸ್ ಮಾಡಬೇಕು ಅಂತ. ವಚನ ಓದಿರ್ತೀನಿ ನಾನು, ಅರಣ್ಯಕಾಂಡದಲ್ಲಿ 4:3 ಅರಣ್ಯಕಾಂಡದಲ್ಲಿ 4:3 ಓದಿ, Numbers 4:3. ನೀನು ಲೇವಿಯರೊಳಗೆ ಕೆಹಾತ್ಯರಲ್ಲಿ ಯಾರ್ಯಾರು 30 ರಿಂದ 50 ವರ್ಷದವರೆಗೂ ವಯಸ್ಸುಳ್ಳವರಾಗಿ ದೇವದರ್ಶನದ ಗುಡಾರದ ಸೇವಕ ಮಂಡಳಿಗೆ ಸೇರತಕ್ಕವರಾಗಿದ್ದಾರೋ ಯಾರಿದ್ದಾರೋ ಇವರನ್ನು ಗೋತ್ರ ಕುಟುಂಬಗಳ ಪ್ರಕಾರ ಲೆಕ್ಕಿಸಬೇಕು. ಆಮೇಲೆ ದೇವದರ್ಶನದ ಗುಡಾರದ ವಿಷಯದಲ್ಲಿ ಕೆಹಾತ್ಯರು ಮಾಡಬೇಕಾದ ಕೆಲಸ ಯಾವುದೆಂದರೆ ಅವರು ಮಹಾಪರಿಶುದ್ಧ 4:3 30 ವರ್ಷವಾದವರನ್ನು ಅದಕ್ಕೆ ಮೇಲ್ಪಟ್ಟ ಪ್ರಾಯವುಳ್ಳವರನ್ನು ಅಂದರೆ 50 ವರ್ಷಗಳವರೆಗೆ ದೇವದರ್ಶನ ಗುಡಾರ 30 ಇಯರ್ಸ್ ಅದರ 30 ರಿಂದ 50 ಅದರ ಅದಕ್ಕೆ ನಮ್ಮ ಗೌರ್ಮೆಂಟ್ ಒಂದು 15 ವರ್ಷದ ಮುಂಚೆ ರಿಟೈರ್ಮೆಂಟ್ ಏಜ್ ಏನಿಟ್ಟಿದ್ರು 50 ಇವಾಗ 58 ಮಾಡೋದು ಫಸ್ಟ್ ಇಟ್ಟಿದ್ದು ಆ್ಯಕ್ಚುಲಿ ಏನಂತಾರೆ 50 ಇಯರ್ಸ್ ನೋಡಿ ಬೈಬಲ್ ಏನು ನೋಡ್ತೀನಿ ಅದರ ಏನಂತಾರೆ 30 to 50 ಇಯರ್ಸ್ ಅವರ ಆ ವಯಸ್ಸಲ್ಲಿ ಅದಕ್ಕೆ ನೋಡಿ ಬೇಕಾದ್ರೆ ಯೇಸು 30 ಇಯರ್ಸ್ವರೆಗೆ ವೆಯ್ಟ್ ಮಾಡ್ತಾರೆ 30 ಇಯರ್ಸ್ ಯಾವಾಗ ಬರ್ತಾರೋ ಕರೆಕ್ಟಾಗಿ ಏನು ಮಾಡ್ತಾರೆ ಅದು ದೀಕ್ಷೆ ಸಹ ತಗೊಂತಾರೆ ಅಂದ್ರೆ ಅದೇ ನೋಡ್ಬೇಕಂದ್ರೆ ಈಕ್ವಲ್ ಕರೆಸ್ಪಾಂಡಿಂಗ್ ಪ್ರೈಸ್ ನೋಡಿ ಅದಕ್ಕೆ ಅದೇ ಸರಿ ಸಮಾನವಾಗಿರೋ ಬೆಲೆ ಸೇಮ್ ಲೆವೆಲಲ್ಲಿ ಸೇಮ್ ವಯಸ್ಸು ಸೇಮ್ ಪೆನಾಲ್ಟಿ ಯಾಕಂದರೆ ದೇವರ ನೀತಿ ನಿಮ್ಮಬೇಕು ಇವಾಗ ಯೇಸು ಕ್ರಿಸ್ತು ಸ್ಯಾಟಿಸ್ಫೈ ಅಂದ್ರೆ ಇದರಿಂದ ಏನು ಪ್ರಯೋಜನ ಆಯಿತು ಅಂದ್ರೆ ಇದರಿಂದ ಏನಪ್ಪ ಪ್ರಯೋಜನ ಆಯಿತು ನಾವೇನು ನೋಡ್ತೀರಿ ನೋಡ್ರಿ ಇಷ್ಟು ಒಂದು 1000 ಸೇರಿದಂತೆ ಎಲ್ಲ ಜನಗಳಿಗೂ ಈಗ ಏನಾಗ್ತದೆ ಇವಾಗ ಎಲ್ಲರೂ ಸಾಯ್ತಾ ಇದ್ದಾರೆ ಕರೆಕ್ಟಾ ಇವರೆಲ್ಲ ಸಾಯ್ತಾ ಇರೋದು ಯಾರಲ್ಲಿ ಅದನ್ನ ಎಲ್ಲ ಕೂತೀರಾ ಅವ್ರ ಮಾತೆ ಚೇಂಜ್ ಮಾಡೋದು ತಾನೆ ಸರಿ ಅದು ಕನ್ಫರ್ಮ್ ಮಾಡ್ಕೊಳೋಣ ವಚನ ಓದ್ಬಿಡೋಣ ಅದರ ಏನಂದರೆ 1 ಕೊರಿಂಥ 15:22 ಕನ್ಫರ್ಮ್ ಮಾಡ್ಕೊಡೋಣ ಫಸ್ಟ್ ಕೊರಿಂಥ 22 ಬರಿ ಯಾವ ಪ್ರಕಾರ ಅದಾಮನ ಸಂಬಂಧದಿಂದ ಎಲ್ಲರೂ ಸಾಯೋರಾದರು ಅಂತೀನಿ ಇವಾಗ ನೋಡಿದ ಅದೇ ಎಲ್ಲಾರು ಯಾರ ಸಂಬಂಧದಿಂದ ಸಾಯ್ತಾವ್ರೆ ಒಪ್ಪಂತ ಎಲ್ಲಾರು ಯಾರಪ್ಪ ಅದಾಮ ಸಂಬಂಧದಲ್ಲಿ ಸಾಯ್ ಹೇಳ್ರಿ ಸ್ವಲ್ಪ ಎಲ್ರು ಯಾರು ನಾವೆಲ್ರು ನಾವೆಲ್ಲ ಯಾವ ಜಾತಿಗೆ ಸೇರಿದಾರ ಮನುಷ್ಯರ ನಾವೆಲ್ಲ ಮನುಷ್ಯ ಜಾತಿನಾ ನಾವ್ ಯಾವ ಜಾತಿ ಎಲ್ಲ ಹಿಂಗೆ ಗೌರ್ಮೆಂಟಲ್ಲಿ ಇವಾಗ ಸರಿ ನಾವಂದ್ರೆ ಯಾರು ಯಾರು ಹೇಳ್ರಿ ನಮ್ಗೆ ಗೊತ್ತಿಲ್ವಲ್ಲ ನಮ್ಗೆ ಹೇಳ್ಕೊಡಿ ಸ್ವಲ್ಪ ಯಾರು ಹಿಂದೂ ಸಾಯ್ತಾರ ಕ್ರಿಶ್ಚಿಯನ್ ಸಾಯ್ತಾರ ಆಮೇಲೆ ನೆಕ್ಸ್ಟ್ ಇನ್ ಯಾರು ಮುಸ್ಲಿಮ್ಸ್ ನೆಕ್ಸ್ಟ್ ಬುದ್ಧಿಸ್ಟ್ ಸಾಯ್ತಾರ ಆಮೇಲೆ ನೆಕ್ಸ್ಟ್ ಎಲ್ಲ ಅಂದ್ರೆ ಎಲ್ಲರೂ ನೀನ್ರಿ ಲೋಕತಂತ್ರ ಪ್ರತಿ ಜಾತಿರಂತ ಎಲ್ಲ ಜನಗಳು ಕಟ್ಟ ಅವ್ನ ಮಾತು ಏನ್ ಮಾಡ್ಕೊಬಿಡು ಚೇಂಜ್ ಮಾಡಕ್ ಹೋಗ್ಬಿಡು ನನ್ಗೆ ಗೊತ್ತಿಲ್ಲ ಅದಕ್ಕೆ ಹೇಳ್ತಾ ನಿಮ್ಮ ಹತ್ರ ಕನ್ಫರ್ಮೇಶನ್ಗೆ ಕರೆಕ್ಟಾ ಅಂದ್ರೆ ನಾವೆಲ್ಲ ಸಾಯ್ತಾರ್ದು ಯಾರಲ್ಲಿ ಮನುಷ್ಯರೆಲ್ಲ ಸಾಯ್ತಾರ್ದು ಯಾರಲ್ಲಿ ಕರೆಕ್ಟಾ ಅದೇ ವಚನ ಹೇಳೋದು ಅದೇ ಆಲ್ ಅಂದ್ರೆ ಮೀನಿಂಗ್ ಏನು ಎಸ್ ಆಲ್ ಮ್ಯಾನ್ ಕ್ಯಾನ್ ವಿತೌಟ್ ಎನಿ ಎಕ್ಸೆಪ್ಷನ್ಸ್ ಆಫ್ ಎನಿ ರಿಲಿಜನ್ ಎಲ್ಲರೂ ಸಾಯ್ತಾ ಇದ್ದಾರೆ ಇವಾಗ ಆದಾಮೇಲೆ ಮುಂದೆ ಬರೀ ನೆಕ್ಸ್ಟ್ ನೋಡೋಣ 22 ಏಕೆಂದರೆ ಆದಾಮನಲ್ಲಿ ಎಲ್ಲರೂ ಸತ್ತಂತೆ ಕ್ರಿಸ್ತನಲ್ಲಿ ಎಲ್ಲರೂ ಜೀವಂತರಾಗಬೇಕು ನೋಡ್ರ ಇವಾಗ ಆದಾಮನಲ್ಲಿ ಎಲ್ಲರೂ ಸಾಯ್ತಾರ ಪ್ರಕಾರ ಕ್ರಿಸ್ತದ ಏನಾಗಬೇಕು ಎಲ್ಲರೂ ಇವಾಗ ಜೀವಂತ ಆಗೇ ಬೇಕು ಅದರ ಇವಾಗ ಆದಾಮನ ಸಾಯ್ದು ಗ್ಯಾರಂಟಿ ತಾನೆ ಏನ ಎಕ್ಸೆಪ್ಷನ್ಸ್ ಏನೇ ಇದೆಯಾ ಏನ ಡೌಟ್ ಇದೆಯಾ ಹಂಗಾಗಿ ಕ್ರಿಸ್ತನಲ್ಲಿ ಎಲ್ಲರೂ ಏನಾಗಬೇಕು ಜೀವಂತವಾಗಿ ಬರಲೇಬೇಕು ಯಾರ್ಯಾರು ಬರಬೇಕು ಎಲ್ಲರೂ ಬರಬೇಕು ಇದರಲ್ಲಿ ಏನು ಎಕ್ಸೆಪ್ಷನ್ಸ್ ಇದೆಯಾ ಬರೀ ಕ್ರಿಶ್ಚಿಯನ್ಸ್ ಮಾತ್ರ ಬರಬೇಕು ಅಂತ ಏನಿದೆಯಾ ಇಲ್ಲ ಸಾಯ್ತಾರದ ಹೆಂಗೆ ಎಲ್ಲ ಜಾತಿ ಜನಗಳು ಸಾಯ್ತಾರೋ ಪುನೂರ್ತನಾಗಿ ಬರ್ಬೇಕಾದ್ರೆ ಎಲ್ಲರೂ ಏನ್ಬೇಕು ಜೀವಂತಾಗಿ ಬರ್ಬೇಕಾದ್ರೆ ಎಲ್ಲರೂ ಎದ್ದು ಬರ್ಬೇಕು ಎಲ್ಲ ಜನಗಳು ಅದ್ರಲ್ಲಿ ಏನೋ ಏನಂತೆ ಒಂದು ಭೇದ ಭಾವನೆ ಇಲ್ಲ ಸಿ ಸತ್ತೋಗಿರೋನ್ ಹೆಂಗೆ ಎಬ್ಬಿಸ್ತಾರೆ ದೇವರು ಸತ್ತೋಗಿರೋನ್ ಎಬ್ಬಿಸೋದಕ್ಕೆ ದೇವರು ಬೈಬಲ್ನಲ್ಲಿ ಬ್ಯೂಟಿಫುಲ್ ಆಗಿ ಪುನರುತ್ಥಾನ ಅಂತ ಮಾಡ್ಬಿಟ್ಟಾರೆ ಏನದು ಪುನರುತ್ಥಾನ 21 ಇವಾಗ ಅದರಲ್ಲೇ
ಏಕೆಂದರೆ ಒಬ್ಬ ಮನುಷ್ಯನ ಮೂಲಕ ಮರಣವು ಬಂದಂತೆ. ಎಸ್, ಮರಣ ಎಷ್ಟು ಮನುಷ್ಯನ ಮುಖಾಂತರ ಬಂದಿತ್ತು? ಒಬ್ಬ ಮನುಷ್ಯ ಆದಾಮ ಮುಖಾಂತರ ಬಂತು, ಅದು ಬಂದಂತೆಯೇ ಒಬ್ಬ ಮನುಷ್ಯನ ಮೂಲಕ, ಒಬ್ಬ ಮನುಷ್ಯನ ಮುಖಾಂತರ ಏನ್ ಬರ್ತದೆ ಇವಾಗ? ಸತ್ತವರಿಗೆ ಪುನರುತ್ಥಾನ, ಅದರ ಸತ್ತವರಿಗೆ ಎಲ್ಲಾರ್ಗೆ ಅಂತ ಇವಾಗ ಪುನರುತ್ಥಾನ. ಒಬ್ಬ ಮನುಷ್ಯನ ಮುಖಾಂತರ ಹಿಂಗೆ ಎಲ್ಲಾರ್ಗು ಮರಣ ಬಂತು. ಆಯ್ತಾ, ಕ್ರಿಸ್ತನ ಮುಖಾಂತರ ಎಲ್ಲಾರ್ಗೆ ನಡಬೇಕು, ಪುನರುತ್ಥಾನ ಆಗ್ಲೇಬೇಕು. ಇದರಲ್ಲಿ ಏನು ಎಕ್ಸೆಪ್ಷನ್ಸ್ ಇಲ್ಲ. ಪ್ರತಿಯೊಬ್ಬ ಮನುಷ್ಯರು, ಪ್ರತಿಯೊಂದು ಜಾತಿಯಂತೆ ಎಲ್ಲ ಮನುಷ್ಯರು ಎಲ್ಲರಿಗೆ ನಡಬೇಕು, ಪುನರುತ್ಥಾನ ಆಗ್ಲೇಬೇಕು ಅಂದ್ರೆ ಅದಕ್ಕೆ ಪುನರ್ಜನ್ಮ ಅಲ್ಲ ಪುನರುತ್ಥಾನ. ಪುನರ್ಜನ್ಮ ಅಂದ್ರೆ ಏನು ಅಂತಂದ್ರೆ, ಈ ಜನ್ಮದಲ್ಲಿ ಮನುಷ್ಯನಾಗಿತ್ತು ಅಂತಂದ್ರೆ ಮರು ಜನ್ಮದಲ್ಲಿ ಏನಾಗ್ಬಿಡ್ತೀರಿ? ನಾಯಾಗ್ಬಿಡ್ತೀರಿ. ಅದು ಏನಕ್ಕೆ? ಈ ಜನ್ಮದಲ್ಲಿ ಮನುಷ್ಯ ನೆಟ್ಟಿಗಿಲ್ಲ ಅಂದ್ರೆ ಮರು ಜನ್ಮನೇ ಆಗ್ತದೆ, ನಾಯಾಗೆ ಹುಡ್ತಾರೆ ಅಂದ್ಬಿಟ್ಟು. ಸರಿ, ಓಕೆ, ಹಂಗೆ ತಗೊಂಡ್ರ ಅಂತಾರೆ. ಮರು ಜನ್ಮ ನಾಯಾಗ ಹುಟ್ಟಿದ್ರೆ ಆ ನಾಯಿಗೆ ಅಟ್ಲೀಸ್ಟ್ ನಾ ತಿಳುವಳಿಕೆ ಇರ್ಬೇಕು, ಓ ಜನ್ಮ ನಾಯಾಗಿದೆ, ಮನುಷ್ಯನಾಗಿದೆ, ಮಾಡಬಾರ್ದು ಕೆಲಸ ಮಾಡ್ಬಿಟ್ಟು ಅದಕ್ಕೆ ದೇವರನ್ನ ನಾಯಿ ಮಾಡ್ಬಿಟ್ಟವ್ರೆ. ಅಟ್ಲೀಸ್ಟ್ ಇವಾಗ ಚೆನ್ನಾಗಿದ್ರೆ ವಾಪಸ್ ಏನೋ ಬಂದನು ಮನುಷ್ಯನ ಜನ್ಮ. ಈಗ ಬೇಕಾ ನಾಯಿ ಪಾಡು? ಅದಕ್ಕಿಂತ ಅದೇಷ್ಟು ಪರವಾಗಿಲ್ಲಲ್ಲ. ಇವಾಗ ಹಂಗೆ ತೊಗೊಂಡ್ರೆ ಲೋಕದಲ್ಲಿ ಎಷ್ಟು ನಾಯಿಗಳೈತೆ, ಯಾಕಪ್ಪ ಈ ಬೀದಿಲಿರೋ ನಾಯಿಗಳಿಗೆ ಎಷ್ಟು ತನ ತಿಳುವಳಿಕೆ ಐತೆ, ನಾನು ಓ ಜನ್ಮದಲ್ಲಿ ನಾನು ಏನಾಗಿದ್ದೆ ಮನುಷ್ಯನಾಗಿದ್ದೆ ಅಂತ. ಎಷ್ಟು ಯಾಕೆ ಗೊತ್ತಿದ್ಯಾ? ಹಿಂಗೆ ಕೃಷ್ಣ ಹೇಳ್ತಾರೆ, ಯೋ ನಿಂಗೆ ಇರುವೆ ಜನ್ಮ ಕೊಟ್ಬಿಡ್ತಾರೆ. ಸರಿ, ಇರುವೆಗಳಿಗೆ ಏನಾಗ ಯಾತನ ಇದೆಯಾ? ನಾವು ಓದ್ ಜನ್ಮನಿಗಿದ್ದೀನಿ ಅಂದ್ಬಿಟ್ಟು ಮತ್ತೆ ಜನ್ಮ ಕೊಟ್ಟು ಏನು ಪ್ರಯೋಜನ? ಹಂಗಾರೆ ಬೈಬಲ್ಲು ಪುನರ್ಜನ್ಮದ ಬಗ್ಗೆ ಹೇಳಲ್ಲ, ಪುನರುತ್ಥಾನ, ರಿಸರಕ್ಷನ್, ರೀಸರಕ್ಷನ್ ಅಂತಾನೇನಂದರೆ ರೀ ಹಂಗೆ ಫುಲ್ ಸ್ಟಾಪ್ ಆಗಿರೋದು. ವಾಪಸ್ ಏನ್ಮಾಡೋದು? ದೇವು ಸರ್ಜನ್ ಅಂತ ಹೇಳಿದ್ರೆ ಕೇಳ್ತಾರೆ, ಸರ್ಜನ್ ಏನು ಪುಷ್ ಮಾಡೋದು ಅಂತ ಅಂದ್ರೆ ನಿಂತೋಗಿರೋದೇ ಮಾಡೋದು ವಾಪಸ್ಸು. ಹಂಗೆ ದೇವ್ರು ಮಾಡೋದು ವಾಪಸ್ಸು, ಪಾಸ್ ಆಗಿರೋದನ್ನ ಸ್ಟಾರ್ಟ್ ಮಾಡೋದು ಮುಂದಕ್ಕೆ. ಅದೇ ರಿಸರಕ್ಷನ್ ಅಂತ ಹೇಳೋದು. ಇದನ್ನೇ ದೇವ್ರೇ ಮಾಡೋದು, ಪುನರುತ್ಥಾನ, ನಿಂತೋಗಿರೋದ ವಾಪಸ್ಸೇ ಮಾಡೋದು ದೇವ್ರಿಗೆ ವಾಪಸ್ಸು. ಲೈಫ್ನ ಕಂಟಿನ್ಯೂ ಮಾಡಿದೆ ರಿಸರಕ್ಷನ್. ಎಲ್ಲ ಸತ್ತೋಗಿರೋಂತ ಎಲ್ಲ ಜನಗಳು ಎಲ್ಲರೂ ಗೊತ್ತಾ, ಸತ್ತೋಗಿರೋ ಎಲ್ಲರೂ ಎಲ್ಲರೂ ಎದ್ಬಿಡ್ತಾರೆ. ಸಮಾಜದಲ್ಲಿ ಒಬ್ಬೊಬ್ಬರು ಕೂಡ ಏನಾಗ್ತಾರೆ? ಪುನರುತ್ಥಾನಾಗಿ ಎದ್ಬಿಡ್ತಾರೆ. ಅದೇ ವಚನ ಹೇಳೋದು ಅದರ ಯಾವಾಗ ಅಂದರೆ ಕ್ರಿಸ್ತನ ಎರಡನೇ ಬರುವಿಕೆಯಲ್ಲಿ. ಅದರ ವಚನ ಓದಿಂತೀನಿ, ಕೃತ್ಯಗಳು 24:15, ಅಪೊಸ್ತಲ ಕೃತ್ಯಗಳು 24:15. ಅಪೊಸ್ತಲ ಕೃತ್ಯಗಳು 24:15. ನೋಡ್ರ ಯಾರು ಪುನರ್ತನ ಇದೆಯಂತೆ? ನೀತಿವಂತರಿಗೂ ಅನೀತಿವಂತರಿಗೂ. ಅದರ ನೀತಿವಂತರಿಗೂ ಅನೀತಿವಂತರಿಗೂ ಇಬ್ರಿಗೂ ಕೂಡ ಏನಾಗಿದೆ? ನಮ್ ಪುನರ್ತನ ಇದೆ ಅಂತ ನಾವು ನಂಬೋರಾಗಿದ್ದೀರಿ ಅಂತ ಅಂದ್ಬಿಟ್ರು. ಅಂದ್ರೆ ಹಂಗಾರೆ ರಿಸರೆಕ್ಷನ್ ಯಾರಿಗಿದೆ ಅಂದ್ರೆ ಬರೀ ಅಂದ್ರೆ ನೀತಿವಂತರಿಗೆ ಮಾತ್ರ ಅಲ್ಲ, ಇನ್ನೊರ್ಗೆ ಯಾರಿದೆ ಅಂತೆ? ಅವ್ರಿಗೂ. ಹಂಗಾರೆ ಪುನರ್ತನ ಎಲ್ಲರಿಗೂ ಇದೆ. ಇದ್ಯಾರಪ್ಪ ನೀತಿವಂತರು ಅನ್ನೋರ್ಗೆ? ಅವಾಗ ಏನಾದ್ರು ರೋಮಾಪುರದಲ್ಲಿ ನೀತಿವಂತ ಜನ ಇರುತ್ತೆ? ಒಬ್ರು ಇಲ್ಲ. ಮತ್ತೆ ಇಲ್ಲೇನು ಕೇಳ್ತಾರೆ ಅಪೋಸ್ಟಲ್ ಪೌಲ್ ನೀತಿವಂತರು? ಇದು ಯಾರಂತಂದ್ರೆ ಇವಾಗ ಯೇಸು ಕ್ರಿಸ್ತನ ನಂಬಿ ಆ ನೀತಿ ವಸ್ತ್ರ ಯಾರು ಧರಿಸ್ಕೊಂತಾರೋ ಅವರೇ ಕ್ರೈಸ್ತವರು. ಇವಾಗ ದೇವಸ್ಥಾನ ಇವಾಗ ಇವ್ರಿಗೂ ಪುನರ್ತನ ಇದೆ. ಯಾರ ಅನೀತಿವಂತರು ಅಂದ್ರೆ? ಲೋಕದ ಜನಗಳು. ಇವ್ರು ಕೂಡ ಏನೈತೆ ಇವಾಗ? ಇವ್ರಿಗೂ ಪುನರ್ತನ ಇದೆ ಲೋಕದಲ್ಲಿ. ಮಿಕ್ಕಿ ಜನಗಳಿದೆ ಗೊತ್ತಾ, ಯೇಸು ಕ್ರಿಸ್ತ ನಂಬದಿರೋರು, ಇವ್ರು ಕೂಡ ಏನೈತೆ ಇವಾಗ ರಿಸರೆಕ್ಷನ್ ಇದೆ. ಅದೇ ಬೈಬಲ್ ಹೇಳಿದ. ಅವರ ಇನ್ನೊಂದು ವಚನ ಅಂತೀನಿ, ಜಾನ್ ನೋಡ್ರ ಏನಂತಂದ್ಬಿಟ್ರೆ ಯೇಸು ಕ್ರಿಸ್ತ ಅಂದ್ರೆ ಆಶ್ಚರ್ಯ ಪಡಬೇಡ್ರಿ, ಸಮಾಜದಲ್ಲಿ ಇರೋ ಎಲ್ಲರೂ ಆತನ ಧ್ವನಿ ಕೇಳಿದ್ ಬರೋಂತ ಕಾಲ ಕಲ್ವರ. ಹಂಗಾರೆ ಏನೇನು ಯೇಸು ಕ್ರಿಸ್ತ ಎಲ್ಲರೂ ಎಲ್ಲರೂ ಅಂತೆ, ಸಮಾಜದವರೇ ಎಲ್ಲರೂ ಬಿಡ್ತಾರೆ, ಎಕ್ಸೆಪ್ಷನ್ಸ್ ಇಲ್ಲ. ಆಮೇಲೆ ಒಳ್ಳೇದನ್ನು ಮಾಡಿದವರಿಗೂ ನೋಡ್ರ, ಒಳ್ಳೇದನ್ನು ಮಾಡೋರಿಗೆ ಏನಕ್ಕಂತೆ ಪುನರ್ತನ? ಜೀವಕ್ಕಾಗಿ ಪುನರ್ತನ. ಇದು ಯಾರು ಒಳ್ಳೆಯವರು? ಇದು ಯಾರು ಒಳ್ಳೆಯವರು ಅಂದ್ರೆ ನೋಡಿದಲ್ಲ ನೀತಿವಂತರು. ಆ ನೀತಿವಂತರನ್ನೇ ಇಲ್ಲೇ ಮಾಡೋದಿಲ್ಲಿ ಒಳ್ಳೆಯದು ಒಳ್ಳೆಯವರು ಅಂತ ಹೇಳೋದು. ಅದೇ ಯೇಸು ಕೃಷ್ಣ ನಂಬಿ ಇವಾಗ ಯೇಸು ಕೃಷ್ಣ ಹೆಸರಲ್ಲಿ ಲೋಕದಲ್ಲಿ ಅಲ್ಲಿ ಇಲ್ಲಿ ಒಳ್ಳೆ ಕೆಲಸ ಮಾಡೋರು ಇವರೇನಾಗಿದ್ದಾರೆ? ನೀತಿವಂತರು. ಇವ್ರಿಗೂ ಪುನರ್ತನ ಇದೆ ಅಂತೆ, ಕರೆಕ್ಟಾ? ನೆಕ್ಸ್ಟ್ ಆಮೇಲೆ ನೋಡ್ರ, ಕೆಟ್ಟದನ್ನು ನಡೆಸೋರು ಕೂಡ ಪುನರ್ತನ ಇದೆ, ಇಬ್ರಿಗೂ ಪುನರ್ತನ ಇದೆ. ಈ ಕೆಟ್ಟದವ್ರು ಯಾರಂದ್ರೆ ಆ ನೀತಿವಂತರು, ಎಲ್ಲರಿಗೂ ಪುನರ್ತನ ಇದೆ. ಅದ್ರ ಹಂಗೆ ಒಳ್ಳೇದು ಮಾಡಿದವ್ರಿಗೆ ಜೀವಕ್ಕಾಗಿ ಪುನರ್ತನ, ಕೆಟ್ಟದ್ ಮಾಡಿದವ್ರಿಗೆ ಏನ್ರಿ ಇವಾಗ ತೀರ್ಪಿಗಾಗಿ ಪುನರ್ತನ? ಎಲ್ಲರೂ ತೀರ್ಪು ಅಂದ್ರೆ ಏನ್ ತಿಳ್ಕೊಂಬಿಟ್ಟಾರೆ ಅಂದ್ರೆ ಯೇಸು ಕ್ರಿಸ್ತ ಎರಡನೇ ಬರಿಕೆಯಲ್ಲಿ ಬರ್ತಾರೆ, ಏನ್ ಮಾಡ್ತಾರೆ ಈ ತರ ಒಂದು ನ್ಯಾಯ ಸಿಂಹಾಸನ ಕೂತ್ಕೊಂತಾರೆ. ಅದ್ರ ಒಬ್ಬೊಬ್ಬ ಮನುಷ್ಯನ ಏನ್ ಮಾಡ್ತಾರೆ, ಕ್ಯೂನಲ್ಲಿ ಕರ್ದಿ 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 ಲೆಜ್ಜರ್ ಬುಕ್ ತೆಗ್ಬಿಟ್ಟು ಜೀವಕರ ಪಟ್ಟಿನ ತೆಗ್ಬಿಟ್ಟು ಎಲ್ಲ ಏನ್ ಮಾಡ್ತಾರೆ ಪಟ್ಟಿ ಪ್ರಕಾರ ಅವ್ರಿಗೆ ನ್ಯಾಯ ತೀರ್ಪು ಮಾಡ್ತಾರೆ. ಅದರ ಆ ಬುಕ್ ಅಲ್ಲಿ ನೋಡ್ಬೇಕಾರೆ ಟಾಮ್ ಡಿಕ್ ಅಂಡ್ ಹ್ಯಾರಿ ಅಥವಾ ಜೋಸಫ್ ಅದರ ಆಮೇಲೆ ಏನೋ ಇತ್ತು ಅಂತಂದ್ರೆ ಕ್ರೈಸ್ತರ ಹೆಸರುಗಳೆಲ್ಲ ಇತ್ತು ಅಂದ್ರೆ ಅವ್ರಿಗೆ ಏನ್ ಮಾಡ್ತಾರೆ ಸೀದಾ ಎಲ್ಲಿ ಕಳ್ಸಿ ಬಿಡ್ತಾರೆ?
ಕ್ರಿಶ್ಚಿಯನ್ಸ್ ಅಲ್ಲಿ ಕಳಿಸ್ಬೇಕು ಸ್ವರ್ಗಕ್ಕೆ. ಅವನು ಕ್ರಿಸ್ಮಸ್ ದಿನ ಫುಲ್ ಗುಂಡು ಫುಲ್ ಹಾಕಿ ಫುಲ್ ಬಾಟ್ಲ್ ಕೊಡ್ತಿದ್ರೆ ಸರಿ ಅಲ್ಲಿ ಹೋಯ್ತಾನೆ, ಎಲ್ಲಿ ಹೋಯ್ತಾನೆ, ಆ ಸ್ವರ್ಗಕ್ಕೆ ಹೋಯ್ತಾನೆ. ಅವ್ರು ನೋಡ್ಬೇಕ್ರೆ ಇದೆ ಇರೋ ಕಾನ್ಸೆಪ್ಟ್ ಕರೆಕ್ಟಾ ನೋಡ್ಬೇಕ್ರೆ. ಎಲ್ಲಾ ಕ್ರಿಶ್ಚಿಯನ್ಸ್ಗಳು ಕ್ರಿಶ್ಚಿಯನ್ಸ್ ಎಸ್ಬಿಟ್ರೆ ಮುಂದೆ ಅಲ್ಲಿ ನೋಡಿದ್ದಾನೆ ಸ್ವರ್ಗಕ್ಕೆ. ಇದೆ ಅಕ್ವಿನ ನೋಡ್ಬೇಕ್ರೆ ಯಾರೋ ಅಂದ್ಬಿಟ್ಟು ರಹಮಾನ್ ಅಂತ ಯಾರೋ ಇದ್ರೆ ಇಲ್ಲ ಕೃಷ್ಣ ಅಂತ ಇದ್ರೆ ಅವ್ನು ಎಲ್ಲಿ ಹೋಯ್ತಾನೆ ಸೀದಾ ನರಕಕ್ಕೆ ಹೋಯ್ತಾನೆ ಅಂದ್ಬಿಟ್ಟು. ಇದೇ ಕಾನ್ಸೆಪ್ಟ್ ಕರೆಕ್ಟಾ. ಯೇಸು ಕ್ರಿಸ್ತ ಎರಡ ಬ್ರೇಕಲ್ಲಿ ಏನ್ ಮಾಡ್ತಾರೆ, ನೀತಿವಂತನ ಎಲ್ಕೊಳ್ತಾರೆ ಪರಲೋಕಿಗೆ, ಅನೀತಿವಂತರ ಎಲ್ಕೊಳ್ತಾರೆ ನರಕಕ್ಕೆ ಕೊಣಾಯ್ತಾರೆ ಅಂತ ಅಂತಂದ್ರೆ ನೀವೇ ವ್ಯವಸ್ಥೆ ಮಾಡ್ರಿ ಅಂತೀನಿ. ಯೇಸು ಕ್ರಿಸ್ತು ತೀರ್ಪು ಮಾಡ್ತಾರೆ. ಇವಾಗ ನಾವು ಅವಾಗ ಏನು ನೋಡಿದ್ರೆ ಅಪೊಸ್ತಲರ ಕೃತ್ಯ 17:30 ವಚನ ಹೇಳ್ತಾರೆ ಅಂದರೆ ಯೇಸು ಕ್ರಿಸ್ತು ಇಡೀ ಲೋಕನ ತೀರ್ಪು ಮಾಡ್ತಾರಂತೆ. ಯಾವಾಗ ಅಂತಂದರೆ ಒಂದು ದಿವಸದಲ್ಲಿ ಅಂತಂದ್ಬಿಟ್ರು ಅಲ್ವರ. ಓದಿಂತೀನಿ ವಚನ ಯಾರು ಅಪೊಸ್ತಲರ ಕೃತ್ಯಗಳು 17:31 ನೋಡಿರ್ತೀನಿ. ಯಾಕೆಂದರೆ ಆತನು ನಿಷ್ಕರ್ಷ ಮಾಡಿದ ಕೈಯಿಂದ ನೀತಿಗನುಸಾರವಾಗಿ ಭೂಲೋಕದ ನ್ಯಾಯ ವಿಚಾರಣೆ ಮಾಡಿದಕ್ಕೆ ಒಂದು ದಿವಸವನ್ನು ಗೊತ್ತು ಮಾಡಿದ್ದಾರೆ. ಒಂದು ದಿವಸ ಗೊತ್ತು ಮಾಡ್ಬಿಟ್ಟು ಅಲ್ಲ ಎಂತಕೊಂಡ್ಬಿಟ್ಟಾರೆ. ಯೇಸು ಕ್ರಿಸ್ತು ಒಂದೇ ದಿವಸ ಮಾಡ್ಬಿಡ್ತಾರೆ ಅಂತ. ಒಂದೇ ದಿವಸ ಅಂದ್ರೆ 24 hours ಅಲ್ಲ, 24 hours ಅಲ್ಲಿ ಇಡೀ ಲೋಕ ಜನಗಳ ನ್ಯಾಯ ತೀರ್ಪು ಮಾಡಕ್ಕಾಗಲ್ಲ. ಮಾಡಬೇಕು ಅಂದ್ರೆ ಯೇಸು ಕ್ರಿಸ್ತನ ಹತ್ರ ಸೂಪರ್ ಹೈಫೈ ಸೂಪರ್ ಫಾಸ್ಟ್ ಕಂಪ್ಯೂಟರ್ ಇರಬೇಕು. ಯಾಕಂದ್ರೆ ಇವತ್ತು ಒಂದೇ ದಿನದಲ್ಲಿ ಆಧಾರ್ ಕಾರ್ಡ್ ಕೂಡ ಏನು ಮಾಡೋಕ್ಕಿಲ್ಲ ನನ್ನ ಗೌರ್ಮೆಂಟ್, ಇಷ್ಟು ವರ್ಷ ಆದರೂ ಮಾಡೋಕ್ಕಾಗಿಲ್ಲ ಕರೆಕ್ಟಾ. ಅಂದರೆ ಯೇಸು ಕ್ರಿಸ್ತು ಲಿಟ್ರಲ್ ಆಗಿವೆಲ್ಲ ಒಂದೇ ದಿನದಲ್ಲಿ ಮಾಡ್ತಾರೆ ಅಂದರೆ ಇಲ್ಲ. ಯಾಕಂದರೆ ಇದು ಒಂದಿನ ಅಂದರೆ ಲೆಕ್ಕದಲ್ಲೇನೋ ಎಸ್ ಅಂದರೆ ತೀರ್ಪು ಮಾಡೋದು ಎಷ್ಟು ವರ್ಷ ಯಾವಾಗ 1000 ವರ್ಷ. ಇದ್ರ ಬಗ್ಗೆ ನಾವೇನು ಮಾಡೋದು ಇನ್ನೂ ಫರ್ದಾಗಿ ಡೀಟೇಲ್ ಓದೋಕ್ಕೆ ನಮ್ಗೆ ಟೈಮ್ ಇಲ್ಲ. ಅದರ ಇದು ಯಾವ 1000 ವರ್ಷ ಅಂತಂದರೆ ಕ್ರಿಸ್ತನ ಎರಡನೇ ಬರೀತಿಯಲ್ಲಿ ಬರಬೇಕಾದ್ರೆ ಸೇತಾನ ಏನು ಮಾಡ್ತಾರೆ 1000 ವರ್ಷ ಕಟ್ಟಾಕ ಟೈಮಲ್ಲೇ ಲೋಕ ಜನಗಳಿಗೆ ಮಾಡೋದು ಇವಾಗ ತೀರ್ಪು ಮಾಡೋದು. ಈ ತೀರ್ಪನ್ನು ಏನು ಅಂತ ಮಾಡೋಣ ಫರ್ದರ್ಗೆ ಫುಲ್ ಡೀಟೇಲ್ ಆಗಿ ನಾವು ಕ್ಲೀನ್ ನೋಡೋಣ. ಯಾಕೆಂದ್ರೆ 1000 ವರ್ಷ ಹೆಂಗಿರ್ತಾರೆ, ತೀರ್ಪು ಹೆಂಗಿರ್ತಾರೆ ಅಂತ ನೋಡ್ಬೇಕಾದ್ರೆ ಉದಾಹರಣೆಗೆ ನೋಡ್ರಿ. ಎಲ್ಲರೂ ಏನು ತಿಳ್ಕೊಂಬಿಡ್ತಾರೆ, ಯೇಸು ಕೃಷಿ ಮಾಡ್ತಾರೆ ಅವೆಲ್ಲ ಪಟ್ಟಿ ತೆಗೆದುಬಿಟ್ಟು ಅವ್ನು ಮಾಡಿದ ಪಾಪಗಳನ್ನೆಲ್ಲ ಅವ್ನಿಗೆ ಹೇಳಿ 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 ಏನು ಮಾಡ್ತಾರೆ, ಅವ್ನಿಗೆ ದಂಡನೆ ಕೊಟ್ಟು ಏನು ಮಾಡ್ತಾರೆ ಅವ್ನಿಗೆ ನರಕಕ್ಕೆ ಹಾಕ್ಬಿಡ್ತಾರೆ ಅಂತ ಕರೆಕ್ಟಾ. ಇವಾಗ ನಾವು ಮಾಡಿರೋಂಥ ಎಲ್ಲ ತಪ್ಪುಗಳಿಗೆ ಯಾರು ಅನುಭವಿಸಿದ್ದಾರೆ, ಯೇಸು ಕೃಷಿ ಅನುಭವಿಸಿದ್ದಾರೆ. ಅದರ ವಚನ ಓದಿದ್ದೀನಿ ಯೆಶಾಯ 53:5 ನೋಡ್ರ ನಮ್ಮ ದ್ರೋಹಗಳ ದಿಸೆಯಿಂದ ಯಾರು ಗಾಯ ಹೋಯ್ತು, ಯೇಸು ಕ್ರಿಸ್ತನಿಗೆ ಗಾಯ ಆಗ್ಬಿಡ್ತು. ಆಮೇಲೆ ನಮ್ಮ ಅಪರಾಧಗಳ ನಿಮಿತ್ತ ನೋಡ್ರ ನಮ್ಮ ಅಪರಾಧಗಳ ನಿಮಿತ್ತ ಅವ್ರಿಗೆ ಜಜ್ಜಲ್ಪಟ್ರಂತೆ. ಆಮೇಲೆ ನಮಗೆ ಸುಕ್ಷೇಮ ಉಂಟು ಮಾಡುವ, ನೋಡಿ ನಮಗೆ ಸುಕ್ಷೇಮವನ್ನು ಉಂಟು ಮಾಡುವಂತ ದಂಡನೆ ಅವ್ರು ಅನುಭವಿಸ್ಬಿಟ್ರಂತೆ. ಅಂದ್ರೆ ನಮಗೆ ಬರ್ಬೇಕಂತ ಎಲ್ಲ ದಂಡನೆ ಯಾರು ಅನುಭವಿಸ್ಬಿಟ್ಟಾರೆ ಇವಾಗ, ಯೇಸು ಕ್ರಿಸ್ತ ಅನುಭವಿಸ್ಬಿಟ್ಟಾರೆ. ಇವಾಗೆಲ್ಲ ಅನುಭವಿಸಿದ ಮೇಲೆ ಇದೇ ದಂಡನೆ ವಾಪಸ್ ತಿರ್ಗಾ ನನಗೆ ಕರ್ದಿ ಕರ್ದಿ ಕ್ಯೂರಿ ನಿಂಚ್ಕೊಂಡು ಹೇಳ್ಬಿಟ್ಟು ಇದೇ ದಂಡನೆ ವಾಪಸ್ ನನಗೆ ಕೊಟ್ಟರೆ ನ್ಯಾಯನ. ಸ್ವಲ್ಪ ವ್ಯವಸ್ಥೆ ಮಾಡ್ರಿ. ಇವಾಗ ಒಂದು ಎಕ್ಸಾಂಪಲ್ ನೋಡೋಣ ನೋಡಿ. ಅಂದರೆ ಇದು ನೀವು ನೋಡಿರ್ಬೋದು, ಇವೆಲ್ಲ ಯಾವ ದೇಶದಲ್ಲಿ ಮುಸ್ಲಿಂ ದೇಶದಲ್ಲಿ ಅಲ್ವರ ನೋಡಿ. ಇದೇ ಥರ ನೀವು ನೋಡಿರ್ಬೋದು. ಇವೆಲ್ಲ ಏನಂದರೆ ಈ ಅರಬ್ ದೇಶಗಳಲ್ಲಿ ಏನಂತಂದರೆ ನಮ್ಮ ಥರ ಕೋರ್ಟು ಕಚೇರಿ ಏನಿಲ್ಲ, ಅವೆಲ್ಲ ಇಲ್ಲ. ಯಾರು ಮಿಸ್ಟೇಕ್ ಮಾಡಿದ್ರೆ ಸ್ಪಾಟಲ್ಲಿ ಹಂಗೆ ಜನಗಳು ಏನಂದ್ರೆ ಕ್ರೌಡ್ ಸೇರಿಬಿಟ್ಟೆ ಗೊತ್ತಾ ಮಾಡ್ತಾರೆ, ಇಮ್ಮಿಡಿಯೇಟ್ ಅಲ್ಲೇ ಏನು ಮಾಡೋದು ಅವ್ನಿಗೆ ಅಲ್ಲೇ ಕ್ರ್ಯಾಂಡಿ ಕೊಟ್ಬಿಡ್ತಾರೆ. ಅದರ ಕಳ್ತನ ಗಿಳ್ತನ ಮಾಡಿಬಿಟ್ರೆ ಏನ್ರೀ ಕೈನೇ ಕಟ್ ಮಾಡ್ಬಿಡ್ತಾರಂತೆ, ಇಲ್ಲಾಂದ್ರೆ ಭಯಂಕರ ಚಡಿ ಏಟಂತೆ. ಅವರ ಹೆಂಗೆ ಚಡಿ ಏಟಿರ್ತಾರಂದ್ರೆ ಮನುಷ್ಯ ಏನಾಗ್ಬಿಡ್ಬೇಕು ಅಲ್ಲೇ ಫ್ಲ್ಯಾಟ್ ಅವ್ನು ಫ್ಲ್ಯಾಟ್ ಆದ್ರೂ ಬಿಡಲ್ವಂತೆ, ಪಕ್ಕದಲ್ಲಿ ಆಂಬ್ಯುಲೆನ್ಸ್ ಇರ್ತಾರಂತೆ. ಅವ್ನು ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಎಲ್ಲ ಕೊಟ್ಬಿಟ್ಟು ವಾಪಸ್ ಕರ್ಕೊಂಡ್ಬಂದು ಇನ್ನೇನು ಕೊಡಬೇಕು ಪೆಂಡಿಂಗ್ ಏನು ಮಾಡ್ತಾರೆ ಬ್ಯಾಲೆನ್ಸ್ ಕೊಟ್ಕೊಳ್ಳುತ್ತಂತೆ. ಅಲ್ವಾ ಕ್ರೆಡಿಟ್ ಡೆಬಿಟ್ ಬ್ಯಾಲೆನ್ಸ್ ಎಲ್ಲ ಕ್ಲೀನ್ ಆಗ್ಬಿಡಪ್ಪ, ಅಲ್ಲ ಪ್ರಾಫಿಟ್ ಏನು ಲಾಸ್ ಅಕೌಂಟು ಕ್ಲೀನ್ ಆಗ್ಬಿಡಿ ಸೆಟ್ಲ್ ಆಗ್ಬಿಡಿ ಅಂತ. ಅದರ ಇಮ್ಯಾಜಿನ್ ಮಾಡಿ, ಇವಾಗ ನಾನು ದುಬೈಲಿ ಇದ್ದೀನಿ ಕುಳಿ ಕಳ್ತನ ಮಾಡ್ಬಿಡ್ತೀನಿ, ಇವಾಗ ನನಗೇನು ಮಾಡಬೇಕು 50 ಚಡಿಯೇಟ್ ಏನು ಮಾಡಬೇಕು ನನಗೆ ಕೊಡಬೇಕು. ಅದರ ಇವಾಗ 50 ಚಡಿಯೇಟ್ ಇರಲಿ, ಆ ಚಡಿಯೇಟ್ ಸೌಂಡ್ ಕೇಳಿದ್ರೆ ನಾನು ಏನಾಗ್ಬಿಡ್ತೀನಿ, ನಾನು 100% ಫ್ಲ್ಯಾಟ್ ಆಗೋಯ್ತೀನಿ. ಅದರ ಇವಾಗ ಆ ಟೈಮಲ್ಲಿ ಇಮ್ಯಾಜಿನ್ ಮಾಡಿದ್ರೆ ನಮಗೆ ಚಡಿಯೇಟ್ ಕೊಡಬೇಕು, ಇವಾಗ ನಮ್ಗೆ ಆಗಲ್ಲ, ನಮ್ಮ ಬ್ರದರ್ ಇದೆ ಅಂತ ಕೊಡಿ. ಅದರ ಅಯ್ಯೋ ಸರ್ ಅವ್ರಿಗೆ ಯಾಕೆ ಕೊಡಕ್ಕೆ ಹೋಗ್ತೀರ ಪಾಪ, ಏಟ್ಗೆ ಏನಾಗ್ಬಿಡ್ತಾರೆ ಸೌಂಡಿಗೆ ಹೋಗ್ಬಿಡ್ತಾರೆ, ಆ 50 ಚಡಿಯೇಟ್ ನನ್ನ ಕೊಡಿ ಅಂದ್ಬಿಟ್ಟು ಬ್ರದರ್ ಇವಾಗ ಏನು ಮಾಡ್ತಾರೆ 50 ಚಡಿಯೇಟು ತಗೊಂಡ್ಬಿಡ್ತಾರೆ. ಇವರೆಲ್ಲ ತಗೊಂಡಿದ್ಮೇಲೆ ಪಾಪ ರಾಜೋ ನಿಂಗೆ ಏನು ಮಾಡ್ತೀನಿ, ನಿನ್ಗೆ ಕೊಡಬೇಕಾದ್ರೆ ಕೊಡ್ತೀನಿ ಅಂದರೆ ನ್ಯಾಯನ ಈ ನ್ಯಾಯನ. ಹಾಂ ಯಾಕೆ ನನ್ಗೆ ಬರ್ಬೇಕಾದ್ರೆ ಯಾರು ಅನ್ಭವಿಸ್ಬಿಟ್ರ, ಇದೇ ಥರ ನಮ್ಗೆ ಬರ್ಬೇಕಂತ ಎಲ್ಲ ದಂಡನೆ ಯಾರು ಅನ್ಭವಿಸ್ಬಿಟ್ರ, ಯೇಸು ಕ್ರಿಸ್ತನ ಅನ್ಭವಿಸ್ಬಿಟ್ಟು. ಇವತ್ತು ತಿರ್ಗಾ ಮಾಡಿದ ದಂಡನೆಗಳಿಗೆ ಬುಕ್ಕಲ್ಲಿ ಬರ್ಕೊಂಬಿಟ್ಟು ಎಲ್ಲ ರೆಕಾರ್ಡ್ ಇಟ್ಕೊಂಬಿಟ್ಟು ಯೇಸು ಕ್ರಿಸ್ತ ಓಹೋ ನೋಡಪ್ಪ ಏನು ಮಾಡಿದೆ ಹಿಂಗೆಲ್ಲ ಮಾಡಿದೆ ಅಂತ ಕ್ಯೂ ನಿಂತ್ಕೊಂಡು ಹೇಳೋದು ಇದು ನ್ಯಾಯನ. ಇದು ಎಂಥ ತೀರ್ಪು ಆಗಿಬಿಡ್ತಾರೆ ಅಂದರೆ, ಇದು ನ್ಯಾಯ ತೀರ್ಪು ಆಗ್ತಾರೆ ಅನ್ಯಾಯ ತೀರ್ಪು ಆಗ್ತದ ಎಸ್. ಅದರ ಅದಕ್ಕೆ ನ್ಯಾಯ ತೀರ್ಪು ಅಂದ್ರೆ ಏನು ಅಂತ ಬೈಬಲ್ ಪಕ್ಕ ನಾವೇನು ಮಾಡಬೇಕು, ಓದಿ ತಿಳ್ಕೊಬೇಕು. ಅದು ಓದಿ ತಿಳ್ಕೊಳಕ್ಕೆ ಇವಾಗ ಟೈಮ್ ಇಲ್ಲ, ಅದು ಬೇರೆ ಟೈಮಲ್ಲಿ ನಾವೇನು ಮಾಡೋಣ
ನೋಡೋಣ ಬರ ಅದು ನೋಡ್ಬೇಕಂದ್ರೆ ಏನ್ರಿ ನ್ಯಾಯ ತೀರ್ಪು ಅಂದ್ರೆ ಬೇರೆ ತರ ದೇವ್ ತೀರ್ಪು ಅದು ಏನಂತ ಬಿಟ್ಟು ಸ್ಕ್ರಿಪ್ಚರ್ಸ್ ಮುಖಾಂತರ ನೋಡಿದ್ರೆ ನಮ್ಗೆ ಏನಾಗೋದು ಹೋದಾಗ ನಾವು ನೆನೆಸ್ಕೊಂಡ ರೀತಿಯಲ್ಲಿ ಖಂಡಿತವಾಗ ಯೇಸು ಕೃಷಿ ಮಾಡಕ್ ಹೋಗಲ್ಲ ಮಾಡಕ್ಕೆ ಹೋಗಲ್ಲ ಅದಕ್ಕೆ ಈ ವಚನದಲ್ಲಿ ಹೇಳ್ತಾರೆ ಯೋಹಾನ 5:29 ಅಲ್ಲಿ ಕೆಟ್ಟದ್ ಮಾಡಿದವರು ಏನಂದ್ರೆ ತೀರ್ಪಾಗಿ ಪುನರ್ತನ ಅಂತ ಹೇಳ್ತಾರಲ್ಲ ಆಕ್ಚುಲಿ ಅದು ಒಂದು ಒಂದು ವೇಗ್ ಆಗಿರೋಂತ ಟ್ರಾನ್ಸ್ಲೇಷನ್ ಅಂದ್ರೆ ಕ್ಲಿಯರ್ ಆಗಿಲ್ಲ ಅದ ಅರ್ಥ ಏನು ಅಂತಂದ್ರೆ ಯೋಹಾನ 3:16-17 ಅಲ್ಲಿ ಓದಿ ಹೇಳ್ತಾರಲ್ಲಿ ಯೋಹಾನ 3:16-17 ನೋಡ್ರ ಎಷ್ಟೋ ಪ್ರೀತಿನಿಟ್ಟಿ ನನ್ನ ಮಾತು ಏನ್ರಿ ಏನ್ ಹೇಳ್ತಾರೆ ಅಂದ್ರೆ ಇದೀಗ ನಾವು ಮೆಷರ್ ಮಾಡಕ್ ಆಗಲ್ಲ ಆ ದೇವ್ರ ಪ್ರೀತಿ ಏನು ಅಂತ ಅಂದ್ಬಿಟ್ಟು ಅಗಾಧವಾಗಿರೋಂತ ಪ್ರೀತಿಗೆ ನಾವು ಅಳ್ತಾನೆ ಮಾಡಕ್ ಆಗಲ್ಲ ಅಂದ್ಬಿಟ್ಟು ಹಂಗೆಲ್ಲ ಹೇಳ್ತಾರೆ ಎಷ್ಟು ಅಂತಂದ್ರೆ ನಾವು ಇಮ್ಯಾಜಿನ್ ಮಾಡ್ಕೊಂಡು ಇನ್ಫಿನೈಟ್ ಅಂದ್ಬಿಟ್ರು ಆಮೇಲೆ ನೆಕ್ಸ್ಟ್ ನಂಬುವರು ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಆಮೇಲೆ ನೆಕ್ಸ್ಟ್ ನೋಡಿ ಮುಂದೆ ಕೇಳ್ತಾರೆ ಇದೆಲ್ಲರೂ ಚೆನ್ನಾಗಿ ಉತ್ತರ ವಚನ ಎಲ್ಲ ಕ್ರಿಶ್ಚಿಯನ್ಸ್ ಭಯಪಟ್ಟು ಪಡ್ಕೊಂಡ್ಬಿಟ್ಟಾರೆ ಅವರ ಗಾಡ್ ಸೋ ಲಾರ್ಡ್ ದ ವರ್ಲ್ಡ್ ಗೇವ್ ಇಸ್ ಓನ್ಲಿ ಬಿಗನ್ ಸನ್ ಜೀಸಸ್ ಕ್ರೈಸ್ಟ್ ಟು ಸೇವ್ ದ ವರ್ಲ್ಡ್ ಅಂತ ಅಂತಂದ್ರೆ ನೆಕ್ಸ್ಟ್ ಇಂಪಾರ್ಟೆಂಟ್ ಓದ್ಬೇಕು ನೋಡಿ ಅದೇ ಹೇಳ್ತಾರೆ ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನನ್ನು ಕಳಿಸಿ ಕೊಟ್ಟೇನೆ ಹೊರತು ತೀರ್ಪು ಮಾಡುವುದಕ್ಕೆ ಎಷ್ಟು ಕ್ಲಿಯರ್ ಆಗಿದೆ ಇಲ್ಲೇ ಅಂತ ಬಿಟ್ಟರು ದೇವ್ರು ಹೇಳ್ತಾರೆ ನಾನು ಮಗನ್ ಕಲ್ಸ್ಕೊಟ್ಟಿದ್ದೀನಿ ತೀರ್ಪು ಮಾಡಕ್ಕಲ್ಲಪ್ಪ ರಕ್ಷಣೆ ಅಂತ ಕಲ್ಸ್ಕೊಟ್ಟಿ ಅಂತ ಹೇಳ್ತಾರೆ ಅಲ್ಲಿ ನೋಡ್ಬೇಕಾರೆ ಹೇಳ್ತಾರೆ ಕಲ್ಲಗೋಡು ತೀರ್ಪು ಮಾಡ್ಬಿಡ್ತಾ ಅಂತ ಹೇಳ್ಬೇಕಾರೆ ಅರ್ಥ ಏನು ನಾವು ನೆನ್ಸ್ಕೊಂಡಿರ್ತೀವಿ ಏನಂದ್ರೆ ಯೇಸುಕ್ರಿಸ್ತ ತೀರ್ಪು ಅನ್ಕೋಲ್ಲ ತೀರ್ಪು ಏನು ಅಂತಂದ್ರೆ ಯೇಸು ರಸ್ತೆಯಲ್ಲಿ ಬರ್ಬೇಕಾದ್ರೆ ಹೆಂಗ್ ಗೊತ್ತ ಮಾಡ್ತಾರೆ ಎಲ್ಲ ಸೇತಾನ ಏನ್ ಮಾಡ್ತಾರೆ ಕಟ್ಟಾಕ್ತಾರೆ ಕಟ್ಟಾಕ್ಬಿಟ್ಟು ಆವಾಗ ಸತ್ಯದ ಜನ ಕೊಡ್ತಾರೆ ಅವಾಗ ಅದ್ರ ಬೇಸಿಸ್ ಮೇಲೆ ಏನ್ ಮಾಡಕ್ ಹೋಗೋದು ತೀರ್ಪು ಮಾಡಕ್ ಹೋಗೋದು ಇದ್ರ ಬಗ್ಗೆ ಡೀಟೇಲ್ ನಾನು ಓದನ ಅದರ ಅದಕ್ಕೆ ಸಾವಿರಸ್ಥಲ್ಲಿ ಎಲ್ಲಾ ಮನುಷ್ಯರು ಸತಗಿರಲ್ಲ ಪುನರ್ತನಾಗಿ ಬಂದು ಅವಾಗ ಸತ್ಯದ ಜ್ಞಾನಕ್ಕೆ ಬರ್ತಾರೆ ಅವಾಗ ಏನ್ ಮಾಡೋದು ಅವ್ರ ಕ್ರಿಯೆಗಳ ಮುಖಾಂತರ ಒಳ್ಳೆ ಇದನ್ನ ನೋಡಿಸ್ಬೇಕು ಇಲ್ಲಾಂದ್ರೆ ಅದಕ್ಕೆ ತೀರ್ಪಾಗ್ತಾನೆ ಅದರ ಅದಕ್ಕೆ ಸಾವಿರಸ್ಥಲ್ಲಿ ಎಲ್ಲರೂ ಎದ್ದು ಬಂದು ಅವಾಗ ರಕ್ಷಣೆ ತಿಳ್ಕೊಂತಾರೆ ಎಲ್ಲ ಸತ್ಯ ಜ್ಞಾನಕ್ಕೆ ಬರ್ತಾರೆ ಅದರ ಇವಾಗ ನಾವು ಯೋಚನೆ ಮಾಡ್ಬೋದು ಬ್ರದರ್ ಇವಾಗೇ ಎಷ್ಟೋ ಜನಗಳಿಗೆ ಸತ್ಯ ಏನ್ ಮಾಡಲ್ಲ ಸತ್ಯನ ಕೇಳಲಿಲ್ಲ ಕರೆಕ್ಟ್ ಆಗಿ ಎಷ್ಟೋ ಜನಗಳು ಏನ್ ಮಾಡೋದು ಸತ್ಯನ ಹೇಳ್ತಾರೆ ಕೇಳ್ತಾರ ಇವಾಗ ಹಂಗಿರ್ಬೇಕಾದ್ರೆ ಇದೇ ಜನಗಳು ಸಾವಿರಸ್ಥಲ್ಲಿ ಕೇಳ್ತಾ ಅಂತ ಹೆಂಗ್ ಗ್ಯಾರಂಟಿ ಏನ್ ಗ್ಯಾರಂಟಿ ಗ್ಯಾರಂಟಿ ಇಲ್ವಲ್ಲ ಮತ್ತೆ ಹೆಂಗೆ ಮತ್ತೆ ಏನ್ ಕೊಡ್ಬೇಕು ಸಾವಿರ ವರ್ಷ ರಕ್ಷಣೆ ಹಂಗಾರೆ ಇವಾಗ ಕೇಳ್ತಾ ಇಲ್ಲ ಅಂದ್ರೆ ಇವಾಗ ಅವ್ರು ಕೊಟ್ಟು ಏನ್ ಪ್ರಯೋಜನ ಹಂಗಾರೆ ಏನ್ ಪ್ರಯೋಜನ ಇದೆಯಾ ಮತ್ತೇನು ಕೊಡ್ಬೇಕು ಅದ ನಾವೇನ್ ಮಾಡ್ಬೇಕು ಇವಾಗ ಜನಗಳು ಏನಕ್ಕೆ ಕೇಳ್ತಿಲ್ಲ ಅಂತ ಏನ್ ಮಾಡ್ಬೇಕು ನಾವು ಇವಾಗ ಏನಕ್ಕೆ ಕೇಳ್ತಾ ಇಲ್ಲ ಅಂದ್ರೆ ನಾವು ಏನ್ ಮಾಡೋದು ಬೇಳ ಪ್ರಕಾರ ನೋಡ್ಬೇಕು ಎಲ್ಲರ ಇವಾಗ ಜನಗಳು ಏನಕ್ಕೆ ಸತ್ಯ ಅಂತ ಕೇಳ್ತಾ ಇಲ್ಲ ವಚನ ಓದಿ 2:4 ನೋಡ್ರ ಈ ಪ್ರಪಂಚದ ದೇವರು ಎಲ್ಲಾರ ಮನುಷ್ಯನ ನೋಡ್ರಿ ಇವಾಗ ಮನ್ಸು ಮಾಡ್ಬಿಟ್ಟಾನ ಇವರ ಎಲ್ಲಾರು ಕಣ್ಗಳನ್ನ ಕೂಡು ಮಾಡ್ಬಿಟ್ಟಾರಂತೆ ಸುವಾರ್ತೆಯ ಒಂದು ಪ್ರಕಾಶವಾದ ಬೆಳಕು ಅವ್ರಿಗೆ ಬೀಳ್ಲೇಬೇಡ್ದು ಗೊತ್ತಾಗ್ಬೇಡ್ದು ಅಂದ್ಬಿಟ್ಟು ಎಲ್ಲಾರು ಕಣ್ಣೇ ಮಾಡ್ರಿ ಇವಾಗ ಮಂಕೊಂಡ ಕೂಡು ಮಾಡ್ಬಿಟ್ಟಾನೆ ಹಂಗಿರ್ಬೇಕ್ರೆ ಕೂಡು ಅನ್ಕೊಬಿಟ್ಟು ನಿನ್ ಕಣ್ ತೆಗೆದು ನೋಡಪ್ಪ ಕ್ಲೀನಾಗಿ ಅಂತ ಹೇಳಕ್ಕಾಗಲ್ಲ ಅದಕ್ಕೆ ಇವತ್ತು ಎಷ್ಟೋ ಜನಗಳು ಸತ್ಯನೇ ಮಾಡ್ತಾ ಇಲ್ಲ ಕೇಳ್ತಾ ಇಲ್ಲ ಅದೇ ಸಾವಿರಸ್ಥಲಿ ಯೇಸು ಕ್ರಿಸ್ತ ಬಂದ ತಕ್ಷಣ ಫಸ್ಟ್ ಏನ್ ಮಾಡ್ತಾರೆ ಶೈತಾನ್ ಏನ್ ಮಾಡ್ತಾರೆ ಸಾವಿರ ವರ್ಷ ಇನ್ನೂ ಜನಗಳನ್ನ ಮರಳುಗೊಳಿಸಿದಾಗ ಶೈತಾನ ಕಟ್ಟಾಕ್ಬೇಕಾರೆ ಅವ ಡೆಫಿನೆಟ್ ಆಗಿ ಮಾಡ್ತಾರೆ ಅವಾಗ ಸತ್ಯನ ಕೇಳೇ ಕೇಳ್ತಾರೆ ಇವಾಗ ಕೇಳ್ತಿರೋ ಜನಗಳು ಸಾವಿರ ವರ್ಷದಲ್ಲಿ ಕೇಳೋದು ಏನ್ ಗ್ಯಾರಂಟಿ ಅಂತಂದ್ರೆ ಏನ್ರಿ ಅವಾಗ ಶೈತಾನ ಶೈತಾನ್ ಕಟ್ಟಾಕ್ತಿರ್ಬೇಕು ಜನಗಳು ಕೇಳೇ ಕೇಳ್ತಾರೆ ಯಾವ ತರ ಕೇಳ್ತಾರೆ ಏಷ್ಯಾದ ಓದಿ ಏಷ್ಯಾ 29:18-24 29:18-24 ಆ ದಿನದಲ್ಲಿ ಕಿವುಡರು ಶಾಸ್ತ್ರದ ಮಾತುಗಳನ್ನು ಕೇಳುವರು ನೋಡ್ರ ಕಿವುಡರು ಶಾಸ್ತ್ರದ ಮಾತುಗಳನ್ನ ಕೇಳುವರು ಆಮೇಲೆ ಮೊಬ್ಬು ಕತ್ತಲುಗಳಲ್ಲಿಯೂ ಕುರುಡರ ಕಣ್ಣು ಕಾಣುವ ನೋಡ್ರ ಮೊಬ್ಬು ಕತ್ತಲಲ್ಲಿ ಕೂಡ ಏನ್ರಿ ಕುರುಡರ ಕಣ್ಣು ಕಾಣುವ ಯಾವ ಕುರುಡರು ಶೇತಾನ ಕುಡುಮ ಅಂತ ಗೊತ್ತ ಕಣ್ಗಳು ಈ ಕಣ್ಗಳು ಸತ್ಯನೆ ಮಾಡ್ತಾರೆ ತಿಳ್ಕೊಂತಾರೆ ಅದರ ಎಲ್ಲಿ ಅಂದ್ರೆ 24ನೇ ವಚನ ಓದ್ರಿ ಅಷ್ಟೇ ಇವಾಗ 24 ತಪ್ಪಿದ ಹೃದಯ ಉಳ್ಳವರೆಲ್ಲರೂ ವಿವೇಕಿಗಳಾಗುವರು ಗುಣಗುಟ್ಟುವವರು ಉಪದೇಶವನ್ನು ಗಮನಿಸುವರು ನೋಡ್ರ ಗುಣಗುಟ್ಟನೆ ಮಾಡ್ತಾರೆ ಉಪದೇಶವನ್ನು ಕಲಿತಾರೆ ನೋಡ್ಬೇಕು ಇದು ಯಾವಾಗ ಅಂದ್ರೆ ಕ್ರಿಸ್ತನ ತನ್ನ ರಾಜ್ಯದಲ್ಲಿ ಆಗುವಂತ ಕೆಲಸ ಅದರ ಅದಕ್ಕೆ ಯೇಸು ಎರಡನೇ ಬರಿಕೆ ಬಂದೇ ಮಾಡ್ತಾರೆ ಸಾವಿರ ವರ್ಷ ಮಾಡ್ತಾರೆ ಅಂದ್ರೆ ಅದೇ ನೋಡ್ಬೇಕಾದ್ರೆ ಏನ್ರಿ ಈ ವಚನ ಓದ್ಬಿಡೋಣ ಓದ್ಬಿಟ್ಟು ಮುಗಿಸ್ಬಿಡೋಣ 1 ತಿಮೋತಿ 2:3-6 2:3-6
ಒಂದನೇ ತಿಮೊಥಿನ ಎರಡನೇ ಅಧ್ಯಾಯನ ಮೂರಿಂದ ಆರು. ನಮ್ಮ ರಕ್ಷಕನಾದ ದೇವರ ಸನ್ನಿಧಿಯಲ್ಲಿ ಮೆಚ್ಚುಗೆಯಾಗಿ ಯೋಗ್ಯವಾಗಿ ಅದೇ ನೋಡ್ರ ದೇವರ ಸನ್ನಿಧಿಯಲ್ಲಿ ಹೆಂಗಂತೆ ಮೆಚ್ಚುಗೆಯಾಗಿ ಯೋಗ್ಯವಾಗಿ ಇದೆ ಏನದು ಎಲ್ಲಾ ಮನುಷ್ಯರು ರಕ್ಷಣೆ ಹೊಂದಿ ಸತ್ಯದ ಜ್ಞಾನಕ್ಕೆ ಬರಬೇಕೆಂದು ಬರಬೇಕೆಂಬುದು ಆತನ ಚಿತ್ತ ಆತನ ಚಿತ್ತವಾಗಿದೆ ಆಮೇಲೆ ಏಕೆಂದರೆ ದೇವರು ಒಬ್ಬನೇ ಯಾಕಂದ್ರೆ ದೇವರು ಒಬ್ಬನೇ ಒಬ್ಬನೇ ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ ಏಜನಂತೆ ಒಬ್ಬರೇ ಯಾರದ ಯೇಸು ಕ್ರಿಸ್ತನ ಇವಾಗ ಏನಾಗ್ಬಿಟ್ಟಾರೆ ದೇವ್ರಿಗೂ ಮನುಷ್ಯರಿಗೂ ಮಧ್ಯಸ್ಥರು ತುಂಬಾ ಜನ ಬಂದ್ತಾರೆ ಬ್ರೋಕರ್ಗಳು ಅದರ ಯಾರು ಅಂತಂದ್ರೆ ಸೇಂಟ್ ಆಂಥನಿಯರು ಅದರ ಸೇಂಟ್ ಜಾನ್ ಅದರ ಮದರ್ ತೆರೀಸಾ ಇವ್ರಲ್ಲ ಏನಾಗ್ಬಿಟ್ಟಾರೆ ಸೆಂಟ್ರಲ್ಲಿ ಮದರ್ ಮೇರಿ ಏನಾಗ್ಬಿಟ್ಟಾರೆ ಮಧ್ಯಸ್ಥರು ಹಂಗ ಹೇಳ್ತಾರೆ ಬೈಬಲಲ್ಲಿ ಏನು ಆರ್ ಟಿ ಓ ಡಿಪಾರ್ಟ್ಮೆಂಟ್ ಸರ್ ಲೈಸೆನ್ಸ್ ಬೇಕಾದ್ರೆ ಅಲ್ಲಿ ಮುಖಾಂತರ ಬನ್ನಿ ಸರ್ ನಿಮ್ಗೇನು ಸರ್ ಬೇರೆ ಪರ್ಮಿಟಾ ನೀವು ಅವ್ರ ಮುಖಾಂತರ ಬನ್ನಿ ಸರ್ ಅಂತ ಆರ್ ಟಿ ಓ ಡಿಪಾರ್ಟ್ಮೆಂಟ ಅದಕ್ಕೆ ಏನಂತ ಬೈಬಲಲ್ಲಿ ದೇವ್ರಿಗೂ ಮನುಷ್ಯರಿಗೂ ಮಧ್ಯಸ್ಥರು ಇಜ್ಜನಂತೆ ಎಸ್ ಉಂಗ್ಲಿ ಕ್ರೈಸ್ಟ್ ಜೀಸಸ್ ಅದರ ಈ ಸತ್ಯ ಲೋಕದಲ್ಲಿ ಹೆಚ್ಚಿನ ಗೊತ್ತು ಮೆಜಾರಿಟಿ ಕ್ರೈಸ್ತವ್ರಿಗೆ ಏನಾಗಿಲ್ಲ ಗೊತ್ತಿಲ್ಲ ಅಲ್ವರ ಅದೇ ನೋಡ್ಬೇಕಾದ್ರೆ ಕ್ರೈಸ್ತವ್ರಿಗೆ ಗೊತ್ತಿಲ್ಲ ಅಂತ ಸತ್ಯನ ಯೇಸು ಕ್ರಿಸ್ತನ ರಾಜ್ಯದಲ್ಲಿ ಮಾಡ್ತಾರೆ ತಿಳಿಸ್ಕೊಡ್ತಾರೆ ಏನಂದ್ರೆ ದೇವರು ಮತ್ತೆ ಮನುಷ್ಯನಿಗಿಂತ ಮಧ್ಯಸ್ಥರು ಒಬ್ಬರೇ ಯಾರಂತೆ ಮ್ಯಾನ್ ಕ್ರೈಸ್ಟ್ ಜೀಸಸ್ ಆ ಮನುಷ್ಯನ ಮುಖಾಂತರ ಎಲ್ಲರಿಗೆ ವಿಮೋಚನೆ ಕೊಟ್ಟರೆ ಅಂತ ಈ ಸತ್ಯನೇ ಮಾಡ್ತಾರೆ ಅವರು ತಿಳಿಸ್ತಾರೆ ಅದರ ಇನ್ನು ಆ ವಚನ ಏನು ಸಿ ಓದಿದ್ದೀನಿ ನೋಡೋಣ ಇನ್ನೊಂದು ಸಿ ಓದಿ ನೋಡೋಣ ನಂಗೆ ಅದಲ್ಲಿ ಮೂರಿಂದ ಓದ್ಕೊ ಬಂದಿದ್ದೀನಿ ಹಾ ನಮ್ಮ ರಕ್ಷಕನಾದ ದೇವರ ಸನ್ನಿಧಿಯಲ್ಲಿ ಮೆಚ್ಚುಗೆಯಾಗಿಯೂ ಎಲ್ಲಾ ಮನುಷ್ಯರ ರಕ್ಷಣೆಯನ್ನು ಹೊಂದಿ ಸತ್ಯದ ಪರಿಜ್ಞಾನಕ್ಕೆ ಸೇರಬೇಕೆಂಬುದು ಆತನ ಚಿತ್ತವಾಗಿದೆ ನೋಡ್ತೀನಿ ಎಲ್ಲಾ ಮನುಷ್ಯರ ರಕ್ಷಣೆಯನ್ನು ಹೊಂದಿ ಸತ್ಯ ಜ್ಞಾನಕ್ಕೆ ಬರೋದು ಯಾರು ಚಿತ್ತ ಅಂತೆ ದೇವರ ಚಿತ್ತ ಅಲ್ಲ ನೋಡಿ ಇವಾಗ ಎಕ್ಸಾಂಪಲ್ ಇವಾಗ ಯಾರೋ ಒಬ್ಬರಿಗೆ ನಾವು ಹೋಗಿ ಸತ್ಯ ವಿಟ್ನೆಸ್ ಮಾಡ್ತೀವಿ ಒಬ್ಬ ಜೆಂಟೈಲ್ ಅನ್ಯ ಜನರು ಒಬ್ಬ ಸತ್ಯ ವಿಟ್ನೆಸ್ ಮಾಡ್ತೀರಿ ಯೇಸು ಕ್ರಿಸ್ತನ ಬಗ್ಗೆ ಹೇಳ್ತೀರಿ ಅವಾಗ ಏನು ಹೇಳ್ತೀರಿ ನಾವು ಹೇಳ್ಬೇಕಂತ ಹೇಳ್ತೀರಿ ನೀವು ಸತ್ಯನೇ ಮಾಡಿ ತಿಳ್ಕೊಳ್ಳಿ ಏನಾಗ್ತದೆ ನಿಮಗೆ ಬಿಡುಗಡೆ ಮಾಡಿ ಸತ್ಯ ತಿಳ್ಕೊಳ್ಳಿ ಸತ್ಯನ ಬಿಡುಗಡೆ ಮಾಡ್ತಾರೆ ಸತ್ಯ ತಿಳ್ಕೊಳ್ಳಿ ರಕ್ಷಣೆ ಬರ್ತಾರೆ ಅಂತ ಹೇಳ್ತಾರೆ ಅಂದ್ರೆ ಏನು ಫಸ್ಟ್ ಏನು ತಿಳ್ಕೊ ಅಂತಂತೀರಿ ಸತ್ಯ ತಿಳ್ಕೊಳ್ಳಿ ಆಮೇಲೆ ಏನು ಬರ್ತದೆ ನಿಮಗೆ ಬಿಡುಗಡೆ ಬರ್ತಾರೆ ರಕ್ಷಣೆ ಬರ್ತಾರೆ ಕರೆಕ್ಟಾ ಅದೇ ವಚನದ ಏನಂತ ಹೋದ್ರಿ ಓದಿ ಇನ್ನೊಂದ್ಸತಿ ನಮ್ಮ ರಕ್ಷಕನಾದ ದೇವರ ಸನ್ನಿಧಿಯಲ್ಲಿ ಸ್ವಲ್ಪ ಮೇಲೆ ಥರ್ಡ್ ವರ್ಸಿನ ಓದ್ಕೊಂಡು ಇಷ್ಟ ಎಲ್ಲಾ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ಫಸ್ಟ್ ಏನ್ ಬಂತ ಹಂಗಾರೆ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ಆತನ ಚಿತ್ತವಾಗಿ ಏಕೆಂದ್ರೆ ಅದೇನಾ ಅಂತಿಂದ ಓದ್ತಾ ಇದ್ದೀನಿ ಊರಿಂದ ಓದಿ ಊರಿಂದ ನಮ್ಮ ಮೇಲೇನಾ ಸ್ವಲ್ಪ ನಮ್ಮ ರಕ್ಷಕನಾದ ಏಕೆಂದರೆ ಇದು ನಮ್ಮ ರಕ್ಷಕನಾದ ದೇವರ ಮುಂದೆ ಒಳ್ಳೆಯದಾಗಿಯೂ ಅಂಗೀಕರಿಸತಕ್ಕದಾಗಿಯೂ ಅದೇ ಎಲ್ಲಾ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಎಲ್ಲಾ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯ ಜ್ಞಾನ ಬರ್ಬೇಕು ಕರೆಕ್ಟಾ ನಾವೇನ್ ನೋಡ್ತೀರಿ ಫಸ್ಟ್ ಸತ್ಯ ಜ್ಞಾನಕ್ಕೆ ಬನ್ನಿ ರಕ್ಷಣೆ ಹೊಂದಿ ಅದೇ ದೇವ್ರು ಹೇಳ್ತಾನೆ ನೋಡ್ರ ಹಂಗಾರೆ ದೇವ್ರ ಅಂದ್ರೆ ನಾವು ಟೋಟಲ್ ರಿವರ್ಸ್ ನೋಡ್ತಾ ಇದೀವಿ ದೇವ್ರ ಹಂಗೆ ಹೇಳೋದೇ ಇಲ್ಲ ಫಸ್ಟು ನೀವು ಜ್ಞಾನಕ್ಕೆ ಬನ್ನಿ ರಕ್ಷಣೆ ಹೊಂದಿ ಅಂತ ಹೇಳ್ತಾರೆ ಇಲ್ಲ ಯಾಕೆ ದೇವ್ರು ಚೆನ್ನಾಗಿ ಗೊತ್ತು ಎಲ್ಲ ಮನುಷ್ಯರು ಮರಣದ ಪಾಲಾಗಿ ಎಲ್ಲ ಏನಾಗಿದೆ ಸಮಾಧಿಗೆ ಹೋಗ್ಬಿಟ್ಟಾರೆ ಫಸ್ಟ್ ಅವ್ರಿಗೆ ಸತ್ಯ ಕೊಡ್ಬೇಕಾ ಇಲ್ಲ ಫಸ್ಟ್ ರಕ್ಷಣೆ ಕೊಡ್ಬೇಕಾ ರಕ್ಷಣೆ ಕೊಡಬೇಕು ಆಮೇಲೆ ಸತ್ಯ ಕೊಡೋಕೆ ಸಾಧ್ಯ ಅಂದ್ರೆ ಯೋಚನೆ ಮಾಡಿದ್ರೆ ನೋಡೋದಪ್ಪ ಬೆಗ್ಗರವನು ಭಿಕಾರಿ ಅವನ ಇರ್ಲಿ ಅವ್ನಿಗೆ ದಿಕ್ಕು ದೇಶನೇ ಇಲ್ಲ ಮೈ ಮೇಲೆ ನೆಟ್ಟಿಗೆ ಬಟ್ಟೆನೂ ಇಲ್ಲ ತುಂಬ ಪೆಥೆಟಿಕ್ ಕಂಡೀಷನ್ ಅವನೇ ತಿನ್ನಕ್ಕೂ ಊಟ ಇಲ್ಲ ಅವ್ನಿಗೆ ಹೋಗ್ಬಿಟ್ಟು ಯೇಸು ಕ್ರಿಸ್ತನ ನಮ್ಮಪ್ಪ ನಿಮ್ಗೆ ರಕ್ಷಣೆ ಕೊಡ್ತಾ ಇದ್ದಾರೆ ಅವ್ನು ಹೇಳ್ತಾನೆ ಅದೆಲ್ಲ ಇರಲಿ ಸರ್ ಹೊಟ್ಟೆಗೆ ಊಟ ಇಲ್ಲ ಫಸ್ಟ್ ಏನು ಮಾಡಿ ಊಟ ಕೊಡಿ ಅಂತ ಅವ್ನು ಏನು ಕೊಡಬೇಕು ಫಸ್ಟ್ ಅವ್ನಿಗೆ ರಕ್ಷಣೆ ಕೊಡಬೇಕು ಅವನ ಕಾಪಾಡಬೇಕು ಕರೆಕ್ಟ್ ಅವ್ನು ಇರೋ ಸ್ಥಿತಿ ಏನು ಮಾಡೋಕೆ ಫಸ್ಟ್ ಅವನ್ನ ಕಾಪಾಡಬೇಕು ಆನಂತರ ಅವ್ರಿಗೆ ಏನು ಮಾಡಬೇಕು ಸತ್ಯಜ್ಞಾನ ಹೇಳ್ಬೇಕು ಆವಾಗ ಮನುಷ್ಯ ಏನು ಮಾಡೋಕೆ ಸಾಧ್ಯ ಅವಾಗ ಅದೇ ಬೈಬಲ್ ಹೇಳೋದು ದೇವರು ಅದೇ ಹೇಳ್ತಾರೆ ಎಲ್ಲ ಮನುಷ್ಯನು ಫಸ್ಟ್ ರಕ್ಷಿಸಿ ಆಮೇಲೆ ಸತ್ಯಜ್ಞಾನ ಕೊಡಬೇಕು ಅಂತ ಯಾರು ಚಿತ್ತ ಅಂತೆ ದೇವ್ರ ಚಿತ್ತ ಈ ದೇವ್ರ ಚಿತ್ತನ ಯಾರ ತಡೆದಿಕ್ಕೆ ಸಾಧ್ಯನ ಅದರ ದೇವರ ಒಂದು ಕೈನ ಬಲಗೈನ ಯಾರೋ ಎಂತ ತಡೆದಿಕ್ಕೆ ಸಾಧ್ಯನೇ ಇಲ್ಲ ಹಂಗಿರ್ಬೇಕು ದೇವ್ರ ಅಂತಂದ್ರೆ ಖಂಡಿತವಾಗೂ ಇದು ಪ್ಲಾನ್ ಏನ ಬೇಕು ಆಗ್ಲೇ ಬೇಕು ಫುಲ್ಫಿಲ್ ಆಗ್ಲೇಬೇಕು ಅದೇ ಯೇಸು ಕ್ರಿಸ್ತ ಏನಂದ್ರೆ ಲೋಕ ರಕ್ಷಕ ಹೆಂಗೆ ಅಂತಂದ್ರೆ ಒಬ್ಬ ಮನುಷ್ಯನಿಗಿಂತ ಆದ ಮುಖಾಂತರ ನಮ್ಮನ್ನ ಎಲ್ಲಾರನ್ನೇ ಮಾಡಬೇಕು ಹೋಲ್ಸೇಲ್ ಆಗಿ ವಿಮೋಚನೆ ಮಾಡೋದ್ರೆ ವಿತೌಟ್ ಎನಿ ಎಕ್ಸೆಪ್ಷನ್ಸ್ ಅದರ ನಮ್ಮನ್ನ ಏನೇ ಕ್ರಿಶ್ಚಿಯನ್ಸ್ ಮಾತ್ರ ಸ್ಪೆಷಲ್ ಆಗಿ ಎತ್ತಿಟ್ಬಿಡ್ರೆ ಅಂತೇನಿಲ್ಲ ಅದರ ಎಲ್ಲ ಮನುಷ್ಯನ ವಿಮೋಚನೆ ಮಾಡೋ ರೀತಿಯಲ್ಲಿ ನಮ್ಮನ್ನೇ ಮಾಡಿದ್ರು ಇವಾಗ ವಿಮೋಚನೆ ಮಾಡೋದ್ರೆ ಅದರ ಅದಕ್ಕೆ ಇವಾಗ ನಂಬೋರಿಗೆ ಕ್ರೈಸ್ತವ್ರಿಗೆ ವಿಶೇಷವಾಗಿರೋ ರಕ್ಷಣೆ